ಭಾರತದ ವಿದೇಶಾಂಗ ನೀತಿ ಮತ್ತು ಭಾರತದ ಮಿಲಿಟ್ರಿ ನೀತಿ ರಕ್ಷಣಾ ನೀತಿ ಹೇಗಿದೆ ನಾವು ಒಂಥರ ಸೇಫ್ ಹ್ಯಾಂಡ್ಸಲ್ಲಿ ಇದ್ದೀವಿ ಅಂತ ಅನಿಸುತ್ತಾ ಇಲ್ವಾ ಅನ್ನೋದು ಚರ್ಚೆ ಮಾಡೋಣ ಅನ್ನುವಂಥ ಪ್ರಯತ್ನ ಅಷ್ಟೇ ಇದು ಮೊದಲನೇದು ಇನ್ನು ಎರಡನೇದು ತಾನೇ ರಾಮಣ್ಣ ಹೇಳಿದಂತೆ ಎಸ್ ಜೈಶಂಕರ್ ಅವರ ಕಾರ್ಯಶೈಲಿ ಹೇಳಿ ಎಸ್ ಜೈಶಂಕರ್ ಎಷ್ಟು ಪಾಪ್ಯುಲರ್ ಆಗಿದ್ದಾರೆ ಇವತ್ತು ಅಂತಂದರೆ ಜಗತ್ತಿನ ಎಲ್ಲ ಜನರು ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಶ್ಚರ್ಯದ ಸಂಗತಿ ಅಂತಂದರೆ ಪ್ರಾಬಬಲಿ ಇನ್ನೊಂದು ಆರು ತಿಂಗಳೋ ಒಂದು ವರ್ಷನೋ ಹೋದರೆ ಸ್ಕೂಲ್ ಮಕ್ಕಳಿಗೂ ಪ್ರಧಾನಮಂತ್ರಿಯ ಹೆಸರು ಎಷ್ಟು ಗೊತ್ತಿರುತ್ತೋ ಅಷ್ಟೇ ವಿದೇಶಾಂಗ ಸಚಿವರ ಹೆಸರು ಗೊತ್ತಿರುವ ಸಾಧ್ಯತೆಗಳಿವೆ ಅಂತ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ ಬಹುಶಃ ರಾಜೀವ್ ಗಾಂಧಿ ಇದ್ದಾಗ ವಿದೇಶಾಂಗ ಸಚಿವರು ಯಾರಿದ್ರು ಹೇಳಿ ನೋಡೋಣ ಅಂತ ಕೇಳಿದರೆ ನಮಗೆ ಗೊತ್ತಿರಲ್ಲ ಯಾರಿದ್ರು ಏನಪ್ಪ ಅಂತ ನೆಹರು ಕಾಲದಲ್ಲಿ ಯಾರಿದ್ದರು ಅಂತ ಕೇಳಿದರೆ ನೆಹರೂನೇ ಸರ್ವಸ್ವವೂ ಆಗಿದ್ರು ರಕ್ಷಣಾ ಸಚಿವರು ಅವರೇ ಗೃಹ ಸಚಿವರು ಅವರೇ ಪ್ರಧಾನಮಂತ್ರಿಯು ಅವರೇ ಎ ಟು ಝೆಡ್ ಅವರೇ ಆಗಿದ್ರು ಅಂತ ಅಂದರೆ ಯಾರಿದ್ರು ಅಂತ ನಮಗೆ ನೆನಪಾಗೋದೇ ಕಷ್ಟ ತೀರಾ ಇತ್ತೀಚೆಗೆ ಹೇಳದಾದರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ವಿದೇಶಾಂಗ ಸಚಿವರು ಯಾರಿದ್ದರು ಅಂತ ಕೇಳಿದ್ರೆ ನಮ್ಮ ಕಾಂದಹಾರ್ ಘಟನೆ ನಡೆದಿರೋ ಕಾರಣಕ್ಕೋಸ್ಕರ ನೆನಪಿಗೆ ಬರ್ಬೋದು ಅಷ್ಟೇ ಬಿಟ್ಟರೆ ನಮಗೆ ಈ ಥರದವ್ರು ಇದ್ದರು ಅಂತ ಹೇಳುವಂಥದ್ದು ಕಷ್ಟ ಅಂತ ಆದರೆ ಜೈಶಂಕರ್ ಇತ್ತೀಚೆಗೆ ಸಂಪಾದಿಸಿರುವಂಥ ಹೆಸರು ಕೀರ್ತಿ ಅದೇನಂತಂದರೆ ಅವರ ಏನು ಮಾತಿನ ಕಾರಣಕ್ಕೋ ಮತ್ತೇನೋ ಅಲ್ಲ ಅವರ ಕೆಲಸವೇ ಆಗಿದೆ ಅಂತ ಭಾರತದ ವಿದೇಶಾಂಗ ನೀತಿ ಹೇಗಾಗಿದೆ ಅಂತಂದರೆ ಇಡೀ ಜಗತ್ತು ಭಾರತ ಇವತ್ತು ಬೇಕೇ ಬೇಕು ಅಂತ ಹೇಳುವಷ್ಟರ ಮಟ್ಟಿಗೆ ಇಡೀ ಜಗತ್ತು ನಾನು ಅನೇಕ ಬಾರಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತೀನಿ ರಷ್ಯಾದಿಂದ ತೈಲ ತೆಗೆದುಕೊಂಡು ಆಯಿಲನ್ನು ಇಂಪೋರ್ಟ್ ಮಾಡಿಕೊಂಡು ಅದನ್ನು ನಾವು ಅಮೇರಿಕಾಕ್ಕೂ ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನೋ ಮಟ್ಟಿಗೆ ಬೆಳೆದಿರುವಾಗಲೂ ಅಮೆರಿಕ ಏನೂ ಮಾತನಾಡದೆ ನಮ್ಮ ಪರವಾಗಿ ಮಾತಾಡುತ್ತೆ ಅಂತಂದರೆ ಏನು ಮಾತಾಡಿರಬೇಕು ಜೊತೆಗೆ ಇವರು ಅಂತ ಅಮೇರಿಕಾಕ್ಕೆ ಬಿಹೈಂಡ್ ದ ಸೀನ್ ಅಥವಾ ಬಿಹೈಂಡ್ ದ ಸ್ಕ್ರೀನ್ಸ್ ಏನು ಹೇಳಿರಬೇಕು ಏನು ಹೇಳಿ ಅಮೇರಿಕಾನ ಕನ್ವಿನ್ಸ್ ಮಾಡಿರಬೇಕು ಸುಲಭ ಇಲ್ಲ ಜಗತ್ತಿನ ಈ ಭೂಪಟದಲ್ಲಿ ಎಲ್ಲ ರಾಷ್ಟ್ರಗಳನ್ನು ಈ ರೀತಿ ಒಲಿಸಿಕೊಂಡು ಮಾತನಾಡಿಸೋದು ಸುಲಭ ಇಲ್ಲ ಮತ್ತು ನಾನು ಇಲ್ಲಿ ಮಾತನಾಡ್ತಿರುವಾಗಲೇ ನಿಮಗೊಂದು ಮಹತ್ವದ ಸಂಗತಿಯನ್ನು ನೀವು ಡಾಟ್ಸನ್ನು ಕನೆಕ್ಟ್ ಮಾಡಿದರೆ ಗೊತ್ತಾಗುತ್ತೆ ಭಾರತ ರಷ್ಯಾ ಮತ್ತು ಉಕ್ರೇನ್ನ ಸಂಧಾನದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸ್ಲಿಕ್ಕಿದೆ ಮತ್ತು ಬಹುಶಃ ಈ ಸರಣಿ ಮುಗಿಯೋ ವೇಳೆಗೆ ಯುದ್ಧನೇ ಮುಗಿದ್ರೂ ಹೇಳಲಿಕ್ಕೆ ಬರಲ್ಲ ಅಂತ ಅಷ್ಟರ ಮಟ್ಟಿಗೆ ಭಾರತ ಎಗ್ರೆಸಿವ್ ಆಗಿ ಪ್ರಯತ್ನ ಮಾಡ್ತಿದೆ ರಷ್ಯಾದ ಪುತಿನ ಅಜಿತ್ ಭೇಟಿ ಮಾಡಿದ್ದಾರೆ ಆ ಕಡೆ ಅಮೇರಿಕಾದವರನ್ನ ಭೇಟಿ ಮಾಡಿದ್ದಾರೆ ಯುರೋಪಿಯನ್ ಯೂನಿಯನ್ನ ಭೇಟಿ ಮಾಡಿದ್ದಾರೆ ಎಲ್ಲರೂ ಬಿಹೈಂಡ್ ದ ಸ್ಕ್ರೀನ್ಸ್ ಭೇಟಿ ಮಾಡ್ತಾ ಮಾಡ್ತಾ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದಿದೆಯಲ್ಲ ಅದೆಲ್ಲ ಮುಗಿದ ನಂತರವೇ ಗೊತ್ತಾಗುತ್ತೆ ಅಂತ ಇದು ಹೊಸ ನೇತೃತ್ವ ಭಾರತ ಹೀಗೆ ವಹಿಸ್ತಾ ಇದೆ ಅನ್ನೋದು ಸುಮ್ಮನೆ ನೆನಪು ಮಾಡಿಕೊಳ್ಳಿಕ್ಕಷ್ಟೇ ವಿದೇಶಾಂಗ ನೀತಿ ಚರ್ಚಿಸಲ್ಪಡಬೇಕಾದ ವಿಚಾರ ಅನ್ನೋದೇ ಒಂದು ಆಶ್ಚರ್ಯದ ಸಂಗತಿ ಅಂತ ಭಾರತದಲ್ಲಿ ನಾವು ಯಾವತ್ತೂ ಈ ತರದ ಯೋಚನೆಯೇ ಮಾಡಿರಲಿಲ್ಲ ನಮಗೆ ಸ್ವಾತಂತ್ರ್ಯ ಬಂದ ಮೊದಲ ಅರವತ್ತು ವರ್ಷ ಅರವತ್ತೈದು ವರ್ಷ ನಾವು ಚರ್ಚೆ ಮಾಡಬೇಕಾಗಿದ್ದು ವಿಷಯ ಏನು ಅಂತಂದ್ರೆ ರೋಟಿ ಕಪಡಾ ಮಕಾನ್ ಅಂತ ಯಾವುದೇ ಚುನಾವಣೆ ಇದ್ರೂ ಗರೀಬಿ ಹಠಾವ್ ಅಂತ ಬಿಟ್ಟರೆ ಬೇರೆ ಯೋಜನೆಯೇ ಬೇರೆ ಚರ್ಚೆಯೇ ಇರಲಿಲ್ಲ ಅಂತ ಅನೇಕ ಚುನಾವಣೆಗಳಲ್ಲಿ ಗರೀಬಿ ಹಠಾವನೇ ಚರ್ಚೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮಗೆ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಗರೀಬಿ ಹಟಾವೋನೇ ಚರ್ಚೆ ಅಂತ ಇವತ್ತಿಗೂ ಕರ್ನಾಟಕದಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡುವಂತ ಉಚಿತವಾದ ಅಕ್ಕಿ ಕೊಡುವಂತ ಉಚಿತವಾಗಿ ಏನಾದರೂ ಕೊಡುಗೆ ಕೊಡುವಂತ ಚರ್ಚೆಗಳೇ ಎಷ್ಟು ನಡೀತಾ ಇವೆ ಅಂತಂದ್ರೆ ನಾವಿನ್ನು ಈ ಗರೀಬಿಯಿಂದ ಆಚೆಗೆ ಬಂದಿಲ್ಲ ಅಂತ ಜನ ಗರೀಬಾಗಿದ್ದಾರೋ ಜನ ಬಡತನದಲ್ಲಿದ್ದಾರೋ ಅಥವಾ ಈ ಆಳ್ವಿಕೆ ಮಾಡಬೇಕಾದಂತಹ ನಾಯಕರ ಬೌದ್ಧಿಕ ಆಗಿ ಅವರು ದಾರಿದ್ರ್ಯದಲ್ಲಿದ್ದಾರೋ ದೇವರೇ ಬಲ್ಲ ಆದರೆ ಇನ್ನು ನಾವು ಈಗ ಚರ್ಚೆ ಮಾಡ್ತಿರುವಾಗ ಇಡೀ ದೇಶ ಇಡೀ ಜಗತ್ತು ಈ ದೇಶದ ವಿದೇಶಾಂಗ ನೀತಿಯ ಕುರಿತಂತೆ ಫಾರಿನ್ ಪಾಲಿಸಿಯ ಕುರಿತಂತೆ ಚರ್ಚೆ ಚರ್ಚೆ ಮಾಡುವುದು ಬಹಳ ಸಂತೋಷದ ಸಂಗತಿ ನನಗಂತೂ ಬಹಳ ಹೆಮ್ಮೆಯ ವಿಚಾರ ನಾವು ಮಾತನಾಡಬೇಕಾಗಿರುವಂತಹ ಸಂಗತಿಗಳು ಈ ಹೀಗೆ ವೈವಿಧ್ಯಮಯಗೊಂಡರೆ ಜಗತ್ತಿನ ಭೂಪಟದಲ್ಲಿ ಭಾರತದ ಸ್ಥಾನ ಭಿನ್ನವಾಗುತ್ತೆ ಅನ್ನೋದನ್ನ ನಾನು ಅಂದ್ಕೊಂಡು ಈ ನಾಲ್ಕು ದಿನಗಳ ಕಾಲ ಚರ್ಚೆ ಅಂತ ನಾಲ್ಕು ದಿನಗಳಲ್ಲಿ ಎರಡೆರಡು ದಿನ ಪ್ರತ್ಯೇಕ ಮಾಡೋಣ ಅಂದ್ಕೊಂಡ್ರೆ ಈ ವಿದೇಶಾಂಗ ನೀತಿಯೇ ಹೇಗಿದೆ ಅಂತಂದ್ರೆ ಎರಡನ್ನೂ ಪ್ರತ್ಯೇಕ ಮಾಡಲಿಕ್ಕೆ ಆಗಲ್ಲ ಸ್ಟ್ರೆಂತ್ ಯಾವ್ದು ಇರುತ್ತೋ ಆ ಮೂಲಕವೇ ನಿಮಗೆ ವಿದೇಶಾಂಗ ನೀತಿಯು ಅಧಿಕೃತವಾಗಿ ನಡೆಯಲ್ಪಡುತ್ತೆ ಆ ಸ್ಟ್ರೆಂತ್ ಅನ್ನೋದು ರಕ್ಷಣೆ ಅನ್ನೋದು ಪ್ರತ್ಯೇಕ ಅವೆರಡನ್ನು ಜೋಡಿಸ್ಕೊಳ್ತಾನೆ ಉದ್ದಕ್ಕೂ ನಾನು ನಿಮ್ಮೊಂದಿಗೆ ವಿಚಾರ ವಿಚಾರಗಳನ್ನು ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಮೊತ್ತ ಮೊದಲಿಗೆ ಫಾರಿನ್ ಪಾಲಿಸಿ ಅನ್ನೋದು ಇತರೆ ರಾಷ್ಟ್ರಗಳೊಂದಿಗೆ ವ್ಯವಹರಿಸಲಿಕ್ಕೆ ಒಂದು ಗೌರ್ನಮೆಂಟ್ ಮಾಡುವಂತ ಸ್ಟ್ರಾಟಜಿ ವ್ಯವಹಾರ ಮಾಡೋದು ಅಂತಂದರೆ ಅದೇನು ಯಾವಾಗಲೂ ಯುದ್ಧನೇ ಮಾಡಬೇಕು ಅಂತಲ್ಲ ಸ್ನೇಹದ ಬಾಂಧವ್ಯವನ್ನು ಇರಿಸ್ಕೊಳ್ಳಿಕ್ಕೆ ವ್ಯಾಪಾರದ ವ್ಯವಸ್ಥೆಯನ್ನು ಗಟ್ಟಿ ಮಾಡ್ಕೊಳ್ಳಲಿಕ್ಕೆ ನಾವೊಂದು ಏನು ವ್ಯವಸ್ಥೆ ಮಾಡ್ಕೊಳ್ತೀವಲ್ಲ ಅದನ್ನು ಫಾರಿನ್ ಪಾಲಿಸಿ ಅಂತ ಕರೀತಾರೆ ಈ ಫಾರಿನ್ ಪಾಲಿಸಿಯ ವೈಶಿಷ್ಟ್ಯ ಏನು ಅಂತಂದರೆ ಚೆನ್ನಾಗಾಯಿತು ಅಂತಂದರೆ ಇದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಲಿಕ್ಕೆ ನಮ್ಮ ಹತ್ರ ಆಯಿತು ಅಂತಂದರೆ ಬರಲಿರುವ ಪೀಳಿಗೆಗಳು ಆನಂದದಿಂದ ಕಾಲ ಕಳಿತವೆ ಅಕಸ್ಮಾತ್ ಸ್ವಲ್ಪ ಎಡವಟ್ಟಾಯಿತು ಅಂತಂದರೆ ಆ ದೇಶವೇ ನಷ್ಟವಾಗ ಫಾರಿನ್ ಪಾಲಿಸಿಯಲ್ಲಿ ಸ್ವಲ್ಪ ಎಡವಟ್ಟಾಗಿದ್ದರ ಪರಿಣಾಮ ಪಾಕಿಸ್ತಾನದ ಕತೆ ಇವತ್ತೇನಾಗಿದೆ ಅಂತ ನೀವು ನೋಡ್ಬೋದು ಅಂತ ಅವನು ಭಿಕ್ಷೆ ಬೇಡಿಬೇಡಿ ಪಾಕಿಸ್ತಾನ ಆಗೋಗಿದ್ದಾನೆ ಅಂತ ಹೇಳ್ಬಿಡ್ಬೋದು ಅಂತ ನೀವು ಯಾರಾದರೂ ಭಿಕ್ಷುಕರಿದ್ದರೆ ಅವ್ರಿಗೆ ಹಂಗೆ ಬೈಬೋದು ಅಂತ ಭಿಕ್ಷೆ ಬೇಡಿಬೇಡಿ ಪಾಕಿಸ್ತಾನ ಆಗೋಗಿದೆಯಲ್ಲೋ ಅಂತ ಅಂದರೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ದೈನ್ಯ ಸ್ಥಿತಿಗೆ ತಲುಪಿದೆ ಯಾಕೆ ಅದರ ಫಾರಿನ್ ಪಾಲಿಸಿಯಲ್ಲಿ ಆಗಿರುವಂಥ ಎಡವಟ್ಟು ಅದು ತಾನು ಜಗತ್ತಿನ ರಾಷ್ಟ್ರಗಳೊಂದಿಗೆ ಹೇಗೆ ವ್ಯವಹಾರ ಮಾಡಬೇಕು ಯಾರೊಂದಿಗೆ ಯಾವ ಕಾಲಘಟ್ಟದಲ್ಲಿ ಹೇಗೆ ತಾನು ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಹೋದಾಗ ಹೀಗಾಗಿದ್ದು ಅದಕ್ಕೆ ಎದುರಾಗಿ ಭಾರತ ಏನಾದರೂ ಮೊದಲನಷ್ಟೇ ವೀಕ್ ಆಗಿದ್ದಿದ್ರೆ ಬಹುಶಃ ಪಾಕಿಸ್ತಾನ ಇವತ್ತಿಗೂ ಚೆನ್ನಾಗಿ ಆದರೆ ಯಾವಾಗ ಭಾರತ ಬಲಾಢ್ಯವಾಗಿರುವಂಥ ಚಿಂತನೆ ತೆಗೆದುಕೊಂಡು ಮುಂದೆ ಬಂತೋ ಜಗತ್ತಿನಲ್ಲಿ ಪಾಕಿಸ್ತಾನ ಯಾರಿಗೂ ಬೇಡವಾಗದೇ ಇರುವಂಥ ರಾಷ್ಟ್ರವಾಯಿತು ಅಂತ ಎಲ್ಲಿವರೆಗೂ ಅಂತಂದರೆ ಪಾಕಿಸ್ತಾನದ ಮೇಲೆ ಸದಾ ಅಭಯ ಹಸ್ತ ಹೊಂದಿದ್ದಂಥ ಸೌದಿ ಅರೇಬಿಯಾ ಕೂಡ ಇತ್ತೀಚೆಗೆ ಪಾಕಿಸ್ತಾನ ಕೇಳಿದೆ ನಿನ್ನೆ ನೀನು ತಿದ್ದುಕೊಂಡು ಭಾರತದೊಂದಿಗೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಕಾಶ್ಮೀರವನ್ನು ಪಕ್ಕಕ್ಕಿಟ್ಟು ಇದನ್ನು ಆ್ಯಡ್ ಮಾಡಬೇಕು ಕಾಶ್ಮೀರದ ಪಕ್ಕಕ್ಕಿಟ್ಟು ನೀನು ಭಾರತ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ನಿನಗೆ ಅಂತ ಪಾಕಿಸ್ತಾನಕ್ಕೆ ಸೌದಿ ಅರೇಬಿಯಾ ಹೇಳ್ಬೋದಾಗಿರುವಂಥ ರೀತಿ ಬಂದಿದೆ ಅಂತಂದ್ರೆ ಒಂದು ಫಾರಿನ್ ಪಾಲಿಸಿಯಲ್ಲಿ ಆಗುವಂಥ ಬದಲಾವಣೆ ಎಂತ ಡೇಂಜರ್ ಕ್ರಿಯೇಟ್ ಮಾಡುತ್ತೆ ಅಂತ ನೋಡಿ ಅಂತ ವಿದೇಶಾಂಗ ನೀತಿ ಅನ್ನೋದು ಒಂದು ರಾಷ್ಟ್ರದ ಆರ್ಥಿಕ ನೀತಿಗೆ ಸಂಬಂಧ ಹೊಂದಿರುತ್ತೆ ಒಂದು ರಾಷ್ಟ್ರದ ಸಂಸ್ಕೃತಿಗೆ ಸಂಬಂಧ ಹೊಂದಿರುತ್ತೆ ಒಂದು ರಾಷ್ಟ್ರದ ಸಾಮಾಜಿಕ ಚಟುವಟಿಕೆಗಳಿಗೆ ಧಾರ್ಮಿಕ ಚಟುವಟಿಕೆಗಳಿಗೂ ಸಂಬಂಧ ಹೊಂದಿರುತ್ತೆ ಸ್ವಲ್ಪ ಏನಾದರೂ ಎಡವಟ್ಟಾಯಿತು ಅಂತಂದರೆ ಆ ದೇಶ ಪರಿಪೂರ್ಣವಾಗಿ ನಷ್ಟ ಹೊಂದೋದನ್ನು ನಾವು ನೋಡ್ತೀವಿ ಅಂತ ಹೇಳಿದ್ದೆ ನಾನು ನಿಮಗೆ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಭಾರತದಲ್ಲಿ ನಾವು ಅನೇಕ ಆಕ್ರಮಣಗಳು ನಮ್ಮ ಮೇಲೆ ಆದವಲ್ಲ ಈ ಆಕ್ರಮಣಗಳಿಗೆ ನನ್ಗನ್ಸೋದು ಈ ಫಾರಿನ್ ಪಾಲಿಸಿಯ ದೂರದೃಷ್ಟಿಯ ಕೊರತೆ ಇತ್ತು ಅಂತ ಅರಬ್ರಲ್ಲಾಗ್ತಾ ಇದ್ದಂಥ ಬದಲಾವಣೆಗಳು ತುರ್ಕ್ರಲ್ಲಾಗ್ತಾ ಇದ್ದಂಥ ಬದಲಾವಣೆಗಳು ಅವರ ಅಟ್ಯಾಕಿಂಗ್ ಸ್ಟೈಲ್ ಏನಿದೆ ಅವ್ರು ಹೇಗೆ ಒಟ್ಟಾಗ್ತಾರೆ ಅವ್ರು ಒಟ್ಟಾದ ನಂತರ ಅಟ್ಯಾಕ್ ಹೇಗೆ ಮಾಡ್ತಾರೆ ಅವರನ್ನು ಒಡೆಯೋದು ಹೇಗೆ ಇದ್ಯಾವ್ದನ್ನು ಕೂಡ ಈ ಆಕ್ರಮಣದ ಕಾಲಘಟ್ಟದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸ್ತಿಲ್ಲ ಅಂತ ಮೊದಲ ಆರು ದಾಳಿಗಳಲ್ಲಿ ಅರಬ್ಬರು ತುರ್ಕರಿಯನ್ ದಾಳಿ ಮಾಡಿದ್ರು ನಮ್ಮ ಮೇಲೆ ಈ ಆರು ದಾಳಿಗಳಲ್ಲಿ ಅವರು ಸೋಲ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನಾವು ಸ್ಟ್ರೆಂತ್ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕೆ ಆದರೆ ಸ್ಟ್ರಾಟಜಿಕಲಿ ಅವ್ರು ಎಷ್ಟು ಬಲವಾದರೂ ಹೋಗ್ತಾ ಹೋಗ್ತಾ ಅಂತ ಹೇಳಿದ್ರೆ ಭಾರತವನ್ನು ಎಲ್ಲಿಂದ ವೀಕ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಆ ದೂರದೃಷ್ಟಿಯ ಕೊರತೆ ಆಯಿತು ಅಂತಂದ್ರೆ ಬಹಳ ಸಂಕಟಕ್ಕೆ ಒಳಗಾಗಬೇಕಾಗತ್ತೆ ಅಂತ ನೀವು ಸುಮ್ಮನೆ ಗಮನಿಸಿ ಆವತ್ತಿನ ದಿನಗಳಲ್ಲಿ ನಾನು ಅರಬ್ಬರ ವಿಚಾರಕ್ಕೆ ಬಂದಾಗ ಬೇರೆ ಆದರೂ ನೀವು ಭಾರತದಲ್ಲೂ ರಾಜ್ಯ ರಾಜ್ಯಗಳ ನಡುವಿನ ಸಂಬಂಧ ಅಂತ ಯೋಚನೆ ಮಾಡುವಾಗ ಶಿವಾಜಿ ಮಹಾರಾಜರನ್ನ ಯಾವಾಗ ಗಮನಿಸಿ ನೋಡಿ ಎಷ್ಟು ಸ್ಟ್ರಾಟಜಿಕಲಿ ಪ್ಲಾನ್ ಮಾಡ್ತಿದ್ರು ತಮ್ಮ ಹೇಗಿರಿಸ್ಕೊಂಡಿದ್ರು ಅಂತಂದ್ರೆ ಯಾರೊಂದಿಗೆ ಬಾಂಧವ್ಯ ಇರಬೇಕು ಯಾರೊಂದಿಗೆ ಶತ್ರುತ್ವ ಇರಬೇಕು ಬಾಂಧವ್ಯವನ್ನು ಎಲ್ಲಿವರೆಗೂ ತೆಗೆದುಕೊಂಡು ಹೋಗಬೇಕು ಶತ್ರುತ್ವವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು ಇವೆಲ್ಲವೂ ಸ್ಪಷ್ಟವಾಗಿ ಗೊತ್ತಿತ್ತು ಅದರ ಆಧಾರದ ಮೇಲೆ ತಮ್ಮ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಹೀಗಾಗಿ ಶಿವಾಜಿ ಮಹಾರಾಜರನ್ನ ಸೋಲಿಸೋದು ಬಹಳ ಕಷ್ಟವಾಗಿತ್ತು ಯಾಕೆಂತಂದ್ರೆ ಅವ್ರು ಯಾವಾಗ ಎಲ್ಲಿಂದ ತಪ್ಪಿಸ್ಕೊಂಡು ಯಾರು ಸಹಕಾರ ಪಡ್ಕೊಂಡು ಎಲ್ಲಿಗೆ ಹೋಗ್ತಾರೋ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಇದು ಬಹಳ ವಿಶೇಷವಾಗಿರುವಂತ ಸಂಗತಿ ದುರದೃಷ್ಟಕರ ಅಂತಂದ್ರೆ ಕಾಲಕ್ರಮದಲ್ಲಿ ಈ ಎಲ್ಲ ನಡೆಗಳನ್ನು ನಾವು ಮರಿತಾ ಹೋಗ್ಬಿಟ್ವಿ ಹೀಗಾಗಿ ಭಾರತ ಸ್ವಾತಂತ್ರ್ಯ ಬಂದ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷಗಳವರೆಗೂ ಕೂಡ ಯಾವ ರೀತಿ ತಾನು ಇರಬೇಕಾಗಿ ಬಂತು ಅಂತಂದ್ರೆ ಜಗತ್ತಿನ ಜೀ ಹುಜೂರಿ ಮಾಡ್ಕೊಂಡು ಪರಿಸ್ಥಿತಿ ಬಂತು ಅಂತ ನಾನು ಈ ಮಾತನ್ನ ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ ಮತ್ತು ಉದ್ದಕ್ಕೂ ಇದಕ್ಕೆ ಬೇಕಾಗಿರುವಂತ ಎವಿಡೆನ್ಸಸ್ ಕೊಡ್ತಾ ಹೋಗ್ತೀನಿ ಈ ದೇಶದಲ್ಲಿ ರಾಜರುಗಳು ಹೇಗೆ ನಡೆಯುತ್ತೆ ನೋಡಿ ಎರಡು ರಾಜ ಎರಡು ರಾಜ್ಯಗಳು ಈ ರಾಜ್ಯಗಳ ನಡುವಿನ ಒಪ್ಪಂದಗಳು ಹೇಗೆ ನಡೀತವೆ ಅಂತಂದ್ರೆ ಆ ಒಪ್ಪಂದಗಳಲ್ಲಿ ಮದುವೆಗಳು ಇನ್ವಾಲ್ವ್ ಆಗ್ತವೆ ಮತ್ತೊಂದು ರಾಜನ ಮಗಳನ್ನ ಮದುವೆಯಾಗಿ ಇವನ್ ತನ್ನ ಬಾಂಧವ್ಯವನ್ನ ಗಟ್ಟಿ ಮಾಡ್ಕೊಳ್ತಾನೆ ಇನ್ ಎಂದಿಗೂ ಅವರು ದಾಳಿ ಮಾಡದೇ ಇರೋ ತರ ಮಾಡುವಂತ ವ್ಯವಸ್ಥೆ ಅದು ನೀವು ಮುಸಲ್ಮಾನರ ಕಾಲದಲ್ಲಂತೂ ನೋಡ್ತೀರಾ ಎಲ್ಲೆಲ್ಲಿ ಗೆದ್ದು ಬಂದ್ರು ಆ ಗೆದ್ದು ಬಂದ ರಾಜರ ಮನೆಗಳ ಹೆಣ್ಣು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಜನಾನಕ್ಕೆ ತುಂಬಿಸ್ಕೊಳ್ತಿದ್ರು ಇದು ಸಂಬಂಧವನ್ನು ಬೆಳೆಸೋದು ಅಂತ ನಮ್ಮ ಇತಿಹಾಸಕಾರರು ಹೇಳ್ತಾರೆ ಆದರೆ ವಾಸ್ತವವಾಗಿ ಸಂಬಂಧವನ್ನು ಬೆಸಿಯೋದಲ್ಲ ಅದು ಆ ರಾಜನಿಗೆ ಅವಮಾನ ಮಾಡೋದು ಅಂತ ಈ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಗೌರವ ಎಂಥದ್ದು ಅಂತಂದರೆ ತನ್ನ ಮಗಳನ್ನು ಅತ್ಯಂತ ಗೌರವದಿಂದ ಕಾಣ್ತಾರೆ ಜ ಜನಕ ತನ್ನ ಮಗಳನ್ನು ಮದುವೆ ಮಾಡಿಕೊಡೋಕ್ಕಿಂತ ಮುಂಚೆ ಎಲ್ಲರ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಶಿವಧನಸನ್ನೇ ಇರಿಸಿದ್ದ ಅವಳ ಮಗಳಿಗೆ ಕೊಟ್ಟಂಥ ಗೌರವ ಅಂಥದ್ದು ಎದುರಿಗೆ ಸಾವಿರ ರಾಜರು ಬನ್ನಿ ಅದನ್ನು ಮಾಡಿ ನೋಡಿ ನನ್ನ ಮಗಳನ್ನು ತೆಗೆದುಕೊಳ್ಳಲಿಕ್ಕೆ ನಿಮ್ಗೊಂದು ಸಾಮರ್ಥ್ಯ ಬೇಕು ಅಂತ ಹೆಣ್ಣು ಮಕ್ಕಳಿಗೆ ಕೊಟ್ಟಂಥ ಗೌರವ ಅಂಥದ್ದು ಆದರೆ ಮದುವೆ ನೆಪದಲ್ಲಿ ಇವ್ರು ಹೇಗೆ ಮಾಡಿದರು ಅಂತಂದರೆ ಆ ಗೌರವವನ್ನು ತೆಗೆಯುವಂಥ ಪ್ರಯತ್ನ ಮಾಡಿದರು ಅಂದರೆ ಎಲ್ಲೋ ಒಂದು ಕಡೆ ಈ ವಿದೇಶಾಂಗ ನೀತಿಯೊಳಗೆ ಒಂದು ರಾಜ್ಯ ಮತ್ತೊಂದು ರಾಜ್ಯದ ನೀತಿಯೊಳಗೆ ನಿಮ್ಮನ್ನು ಗೌರವಿಸುವಂಥ ಜೊತೆಗೆ ನಿಮಗೆ ಅವಮಾನ ಮಾಡುವಂಥ ಪ್ರಕ್ರಿಯೆಗಳು ಜೋರಾಗಿ ನಡೆಯುತ್ತೆ ಅಂತ ನೀವು ಸುಮ್ಮನೆ ಯೋಚನೆ ಮಾಡಿ ನಮಗೆಲ್ಲರಿಗೂ ಪದೇ ಪದೇ ಹೇಳ್ತಾರೆ ಎಷ್ಟು ವ್ಯವಸ್ಥಿತವಾಗಿರುವಂಥ ಸ್ಟ್ರಾಟಜಿ ಇರುತ್ತೆ ಅಂತಂದರೆ ಟಿಪ್ಪು ಸುಲ್ತಾನ ದೇವಸ್ಥಾನಗಳಿಗೆ ದಾನ ಕೊಟ್ಟಿದ್ದ ಅಂತ ಎಲ್ಲರೂ ಮಾತನಾಡ್ತಾರೆ ಅವನು ಶೃಂಗೇರಿಯ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದ ದತ್ತಿ ದಾನ ಮಾಡಿದ್ದ ಆನಂತರ ಶ್ರೀರಂಗಪಟ್ಟಣದ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದ ಶ್ರೀರಂಗಪಟ್ಟಣ ಮತ್ತು ಆಸುಪಾಸಿನಲ್ಲಿ ಮೈಸೂರಿನ ಆಸುಪಾಸಿನಲ್ಲಿ ಇದ್ದ ಎಲ್ಲ ದೇವಾಲಯಗಳನ್ನು ಧ್ವಂಸಗೊಳಿಸಿ ಒಂದೇ ದೇವಾಲಯ ಮಾತ್ರ ಉಳಿಸಿ ದಾನ ಮಾಡಿದ ಯಾಕೆ ಪ್ರಶ್ನೆ ಕೇಳಬೇಕಾಗಿದೆಯಲ್ಲ ನಮಗೆ ಎರಡನೇ ಪ್ರಶ್ನೆ ಅವನಿಗೆ ಅಷ್ಟು ಆಕ್ರಮಣ ಮರಾಠರಿಂದ ಮಾಡ್ತಾ ಇರುವಾಗ ಮರಾಠರ ಆಕ್ರಮಣವನ್ನು ತಡ್ಕೊಳ್ಳಿಕ್ಕೆ ಇಲ್ಲಿನ ಹಿಂದೂಗಳು ತಿರುಗಿ ಬಿದ್ದರೆ ನನಗೆ ಭಾಳ ಕಷ್ಟ ಆಗುತ್ತೆ ಅಂತ ಅಲ್ಲಿಗೆ ಹೋಗೊಂದು ದಾನವನ್ನು ಕೊಟ್ಟು ತನ್ನಂತಾನು ಉಳಿಸಿಕೊಳ್ಳುವಂಥ ಪ್ರಕ್ರಿಯೆ ಇದೆಯಲ್ಲ ಸ್ಟ್ರಾಟಜಿಕಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಯೋಚನೆಗಳಿರುತ್ತೆ ಅಂತ ಆ ಕ್ಷಣಕ್ಕೆ ತಾನು ಸೋತಂತೆ ಕಂಡರೂ ಕೂಡ ತನ್ನ ಉದ್ದೇಶ ದೂರದೃಷ್ಟಿ ಅಲ್ಲಿರುವಾಗ ಅದಕ್ಕೋಸ್ಕರ ಏನನ್ನು ಬೇಕಾದರೂ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವನು ಶೃಂಗೇರಿಗೂ ಕೂಡ ಕೊಟ್ಟಿದ್ದು ಅಂತ ಈ ದೃಷ್ಟಿಯಿಂದ ನೋಡಿದರೆ ನೀವು ಇವತ್ತಿನ ಸ್ಟ್ರಾಟಜಿ ನೋಡಿ ಯಾವುದೋ ದೇಶದಲ್ಲಿ ಕೂತಂಥ ಸೋರೋಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಇಲ್ಲಿ ತನಗೆ ಬೇಕಾದವರನ್ನು ಬಳಸ್ಕೊಂಡು ಇಲ್ಲಿನ ಸರ್ಕಾರವನ್ನು ಬೀಳಿಸ್ತೀನಿ ಅಂತ ಹೇಳ್ತಾನೆ ಸ್ಟ್ರಾಟಜಿ ಎಷ್ಟು ವ್ಯವಸ್ಥಿತವಾಗಿ ಯೋಚನೆ ಮಾಡಬೇಕು ಒಬ್ಬ ಪ್ರಧಾನಮಂತ್ರಿ ಪಟ್ಟದವನನ್ನು ಕುಳಿತಿರು ನಾನು ನರೇಂದ್ರ ಮೋದಿ ಪ್ರಧಾನಿ ಪಟ್ಟದಲ್ಲಿದ್ದಾರೆ ಅನ್ನೋ ದೃಷ್ಟಿಯಿಂದಲ್ಲ ಯಾರೇ ಕೂತಿರಲಿ ಆ ಜಾಗದಲ್ಲಿ ಮತ್ತೊಂದು ರಾಷ್ಟ್ರದ ವ್ಯಕ್ತಿಯೊಬ್ಬ ಮನ್ನೊಬ್ಬ ಈ ದೇಶದ ಪ್ರಧಾನಮಂತ್ರಿಯನ್ನು ನಾನು ಬದಲಾಯಿಸ್ತೀನಿ ಅಂತ ಹಿಂಬದಿಯಲ್ಲಿ ಸಂಚು ಮಾಡೋದಲ್ಲದೆ ಆತ ಮುಂದೆ ಬಂದು ಎಲ್ಲರ ಮುಂದೆ ಹೇಳ್ತಾನೆ ಈ ದೇಶದಲ್ಲಿ ಈ ವ್ಯಕ್ತಿಯನ್ನು ಕೆಳಗಿಳಿಸೋದೇ ನನ್ನ ಗುರಿ ಅದನ್ನು ಮಾಡಿಯೇ ಮಾಡ್ತೀವಿ ಒಂದು ಸರ್ಕಾರ ಹೇಳೋದಲ್ಲ ಈ ದೇಶದ ಜನರು ಹೇಳೋದಲ್ಲ ಯಾವುದೋ ದೇಶದಲ್ಲಿ ಕೂತಿರುವಂತ ವ್ಯಕ್ತಿಯೊಬ್ಬ ಹೇಳೋದು ಈ ಥರ ಮಾಡ್ತೀನಿ ಅಂತ ಮತ್ತು ಆತನಿಗೆ ಸಂಬಂಧಪಟ್ಟವರನ್ನ ಇಲ್ಲಿನ ಜನ ಕೈ ಕೈ ಹಿಡ್ಕೊಂಡು ತಿರುಗಾಡೋದಿದ್ದಿಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಸ್ಟ್ರಾಟಜಿ ಹೆಂಗೆ ವ್ಯವಸ್ಥಿತವಾಗಿ ಪ್ಲಾನ್ ಆಗಿದೆ ಅಂತ ಈ ದೇಶದ ಪ್ರಧಾನಮಂತ್ರಿಯ ಮಗಳು ಸೋರೋಸ್ನ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಮನಮೋಹನ್ ಸಿಂಗರ ಮಗಳು ಈ ದೇಶದಲ್ಲಿ ಸಲೀಲ್ ಶೆಟ್ಟಿ ಎನ್ನುವಂಥ ಒಬ್ಬ ವ್ಯಕ್ತಿ ಆತ ವೈಸ್ ಪ್ರೆಸಿಡೆಂಟ್ ಆಗಿದ್ದಾನೆ ಸೋರೋಸ್ನ ಅಷ್ಟು ಅವನ ಕಂಪನಿಗಳಿಗೆ ಗ್ಲೋಬಲ್ ಕಂಪನಿಗಳಿಗೆ ವೈಸ್ ಪ್ರೆಸಿಡೆಂಟು ಆತ ಭಾರತ್ ಜೋಡೋ ಯಾತ್ರೆಯಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಯೋಜನೆಗಳು ನಡೆಯುತ್ತೆ ಅಂತಂದ್ರೆ ಹರ್ಷ್ ಮಂದಾರ್ ನಾನೊಂದು ಗಂಭೀರವಾಗಿರುವಂಥ ಸಂಗತಿ ನಿಮ್ಮ ಜೊತೆ ಹೇಳ್ಕೊಳ್ತೀನಿ ಭಾರತ ಎಷ್ಟು ಡೇಂಜರಸ್ ಸಿಚುವೇಶನ್ ಅಂತ ಸರಿಯಾದ ವ್ಯಕ್ತಿಗಳ ಕೈಯಲ್ಲಿ ಇಲ್ಲದೆ ಹೋಗಿದ್ರೆ ಏನಾಗಿರ್ತಿತ್ತು ಅನ್ನೋದು ಇಮ್ಯಾಜಿನ್ ಮಾಡಬೇಕು ನೀವು ಅಂತ ಯಾವ ಥರದ ಪರಿಸ್ಥಿತಿ ಅಂತಂದ್ರೆ ಒಬ್ಬ ವ್ಯಕ್ತಿ ಹರ್ಷ್ ಮಂದಾರ್ ಅಂತ ಆತ ಸೋರೋಸ್ನ ಕಂಪನಿಗಳಿಂದ ಅಥವಾ ಅವನ ಫಿಲಾಂಥಿಸ್ ಆಕ್ಟಿವಿಟೀಸ್ನಿಂದ ಹಣವನ್ನು ಪಡ್ಕೊಳ್ತಾನೆ ಆತ ಇಲ್ಲಿ ಅನೇಕ ಎನ್ ಜಿ ಒಗಳ ಮೂಲಕ ಇಲ್ಲಿ ವಿಧ್ವಂಸಕ ಚಟುವಟಿಕೆಗಳನ್ನು ನಡೆಸ್ತಾನೆ ಎಲ್ಲಾದರೂ ಪ್ರತಿಭಟನೆ ನಡೆಯುವಾಗ ನಡೆಯುವಾಗಲ್ಲೋಗಿ ಭಾಷಣ ಮಾಡ್ತಾನೆ ದೆಹಲಿಯಲ್ಲಿ ಪ್ರತಿಭಟನೆ ನಡೀತಿರುವಾಗ ಆ ಭಾಷಣದಲ್ಲಿ ಒಂದು ರೆಕಾರ್ಡೆಡ್ ಭಾಷಣ ಆ ಭಾಷಣದಲ್ಲಿ ಹರ್ಷ್ ಮಂದಾರ್ ಹೇಳ್ತಾನೆ ಕೋರ್ಟ್ಗಳನ್ನು ಇನ್ಮುಂದೆ ನಂಬಬೇಕು ಅಂತಿಲ್ಲ ಯಾಕೆಂದರೆ ಆರ್ಟಿಕಲ್ ತ್ರೀ ಸೆವೆಂಟೀಲ್ ನಮ್ಮ ವಿರುದ್ಧ ಕೋರ್ಟ್ ಮಾತನಾಡಿದೆ ಅದು ಸೆಕ್ಯುಲರಿಸಮ್ನ ಎತ್ತಿ ಹಿಡಿಯಲಿಲ್ಲ ಅದು ಟ್ರಿಪಲ್ ತಲಾಖ್ನ ವಿಚಾರದಲ್ಲಿ ಸೆಕ್ಯುಲರಿಸಮ್ನ ಎತ್ತಿ ಹಿಡಿಯಲಿಲ್ಲ ಹೀಗಾಗಿ ಇನ್ ಮುಂದೆ ಕೋರ್ಟ್ನ ನಾವು ಕೇಳಬೇಕು ಅಂತಿಲ್ಲ ಬೀದಿಯಲ್ಲೇ ನಿಶ್ಚಯ ಮಾಡ್ಕೊಳ್ಬೇಕು ನಮ್ಗೆ ಏನ್ ಬೇಕು ಅದನ್ನ ಅಂತ ಇದು ಪ್ರಜಾಪ್ರಭುತ್ವ ನಿಮ್ಗೆ ಗಾಬರಿ ಆಗುವಂಥ ಸಂಗತಿ ಹೇಳ್ತೀನಿ ಈ ಹರ್ಷ್ ಮಂದಾರ್ ಯಾರು ಸೋರೋಷ್ನ ಜೊತೆ ಕೆಲಸ ಮಾಡ್ತಿದ್ನೋ ಆತ ಮನಮೋಹನ್ ಸಿಂಗ್ ಇರುವಾಗ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿರುವಾಗ ಸೋನಿಯಾ ಒಂದು ಟೀಮ್ ಇತ್ತು ಆ ಟೀಮ್ ಏನು ಮಾಡ್ತಿತ್ತು ಅಂತಂದ್ರೆ ಸರ್ಕಾರ ಯಾವ ಯಾವ ನಿರ್ಣಯಗಳನ್ನ ಯಾವ್ಯಾವ ಪಾಲಿಸಿಗಳನ್ನ ತೆಗೆದುಕೊಳ್ಬೇಕು ಅಂತ ನಿಶ್ಚಯ ಮಾಡಿ ಸರ್ಕಾರಕ್ಕೆ ಕೊಡ್ತಿತ್ತು ಆ ಕಮಿಟಿಯ ಸದಸ್ಯನಾಗಿದ್ದ ನನ್ಗೆ ಕೆಲವೊಂದ್ಸಲ ಅನ್ಸೋದು ಎಲ್ಲಿಗೆ ತಗೊಂಡು ಹೋಗಿದ್ವಿ ಭಾರತಾನ ಅಂತ ಹಿಡಿತದಲ್ಲಿ ಹಿಡಿತದಲ್ಲಿರಿಸಿಕೊಂಡಿದ್ದ ವ್ಯಕ್ತಿಯೊಬ್ಬ ಇವತ್ತು ಕೂತ್ಕೊಂಡು ಹೇಳ್ತಾನೆ ನಾವು ಭಾರತವನ್ನು ಏನು ಬೇಕಿದ್ರು ಮಾಡ್ತೀವಿ ಅಲ್ಲಿ ಪ್ರಜಾಪ್ರಭುತ್ವವನ್ನು ವಾಪಸ್ ಪ್ರತಿಷ್ಠಾಪನೆ ಮಾಡ್ಲಿಕ್ಕೋಸ್ಕರ ಈ ಎರಡೆರಡು ಬಾರಿ ಬಹುಮತದಿಂದ ಆಯ್ಕೆಯಾಗಿರುವಂಥ ಒಬ್ಬ ಪ್ರಧಾನಮಂತ್ರಿಯನ್ನು ಪ್ರಜಾಪ್ರಭುತ್ವ ವಿರೋಧಿ ಅಂತ ಕರೆದು ಅವನನ್ನು ಕೆಳಗಿಳಿಸ್ಲಿಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತೀವಿ ಅಂತ ಹೇಳೋದು ನಡೀತಿದೆ ಅಂತಂದರೆ ಯಾವ ವಿಚಾರಗಳು ನಡೀತೀವಿ ಅನ್ನೋದನ್ನು ಗಂಭೀರವಾಗಿ ಯೋಚನೆ ಮಾಡಿ ಈ ದೃಷ್ಟಿಯಿಂದ ವಿದೇಶಾಂಗ ನೀತಿ ಹೇಗಿರುತ್ತೆ ಏನು ನಡೆಯುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಅಂತ ಈ ಟಾಪಿಕ್ ಯೋಚನೆ ಮಾಡಿದ್ದು ಇನ್ನು ಇನ್ನು ಪ್ರಮುಖವಾಗಿ ಭಾರತಕ್ಕೆ ವಿದೇಶಾಂಗ ನೀತಿಯ ಅವಶ್ಯಕತೆ ಈಗ ಮಾತ್ರನಾ ಅಂತ ಕೇಳಿದರೆ ಯಾವಾಗಲೂ ಇತ್ತು ನಮ್ಮದು ವಿದೇಶಿ ಸಂಪರ್ಕ ವಿದೇಶದೊಂದಿಗಿನ ಸಂಪರ್ಕ ಸಾಮಾನ್ಯವಾದ್ದಲ್ಲ ನಾವು ಜಗತ್ತಿನ ಎಲ್ಲ ರಾಷ್ಟ್ರಗಳೊಂದಿಗೆ ಅಥವಾ ಬಹುತೇಕ ರಾಷ್ಟ್ರಗಳೊಂದಿಗೆ ಸಂಪರ್ಕ ಹೊಂದಿದ್ವಿ ಆಫ್ರಿಕಾದವರೆಗೂ ಹೋಗ್ತಿದ್ವಿ ಗ್ರೀಕ್ನವರೆಗೂ ಈ ದೇಶದ ವ್ಯಾಪಾರಿಗಳು ಹೋಗ್ತಾ ಇದ್ದನ್ನ ನಾವು ನೋಡಿದ್ದೀವಿ ಈ ಇದರೊಂದಿಗೆ ವ್ಯಾಪಾರ ವಹಿವಾಟಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಅವ್ರ ಜೊತೆ ನಡೆದಿರೋದನ್ನು ನೋಡಿದ್ದೀವಿ ಈ ದೃಷ್ಟಿಯಿಂದ ಭಾರತದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಈ ದೇಶದ ವಿದೇಶಾಂಗ ನೀತಿಯನ್ನು ಹ್ಯಾಂಡಲ್ ಮಾಡೋದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿವೆ ಅಂತ ಹೆಚ್ಚು ಕಡಿಮೆ ನೂರು ರಾಷ್ಟ್ರಗಳ ಜನ ಭಾರತದ ವಿಶ್ವವಿದ್ಯಾಲಯಗಳಿಗೆ ಬಂದು ಓದ್ತಾ ಇದ್ರು ಅಂತ ಕೇಳಿದರೆ ಆ ಬಾಂಧವ್ಯ ಎಷ್ಟು ಜೊತೆಗೆ ವಿರೋಧ ಬೆಳೆಸ್ಕೊಂಡಿದೆಯೋ ಹೇಗಾದ್ರೂ ಮಾಡಿ ಭಾರತವನ್ನು ಮಟ್ಟ ಹಾಕಬೇಕು ಅಂತ ಕಾಯ್ತಾ ಕೂತ್ಕೊಂಡಿದೆಯೋ ಅದೇ ಚೀನಾದ ಅನೇಕ ಯಾತ್ರಿಕರು ಭಾರತಕ್ಕೆ ಬರ್ತಾರೆ ಈ ದೇಶ ಯಾಕೆ ಸ್ವರ್ಗ ತುಲ್ಯ ಅಂತ ಅತ್ಯಂತ ಪ್ರೀತಿಯಿಂದ ಇದರ ಕುರಿತಂತೆ ಬರೀತಾರೆ ಅದು ತಮ್ಮ ದೇಶದಲ್ಲಿ ಜನಜನಿತವಾಗತ್ತೆ ಅಂತಂದ್ರೆ ಈ ದೇಶದ ಚಟುವಟಿಕೆಗಳು ಹೇಗೆ ಆ ದೇಶವನ್ನ ಇಂಪ್ರೆಸ್ ಮಾಡ್ತಿದ್ವು ಅಂತ ನಾವು ಸೂಕ್ಷ್ಮವಾಗಿ ಇವನ್ನೆಲ್ಲ ಗಮನಿಸಿದರೆ ಗೊತ್ತಾಗುತ್ತೆ ಇವೆಲ್ಲವೂ ಕೂಡ ಭಾರತವನ್ನು ಜಗತ್ತಿನ ವೇದಿಕೆಯಲ್ಲಿ ಅತ್ಯಂತ ಶ್ರೇಷ್ಠ ರಾಷ್ಟ್ರವಾಗಿ ರೂಪಿಸೋದರಲ್ಲಿ ಮತ್ತು ಭಾರತದ ವಿರುದ್ಧ ಜಗತ್ತಿನ ಜನ ಏನೊಂದೂ ಮಾತನಾಡದೇ ಇರೋ ಥರ ರೂಪಿಸೋದಕ್ಕೆ ಬೇಕಾಗಿರುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು ಅಂತ ಇನ್ನೂ ಒಂದು ವಿದೇಶಾಂಗ ನೀತಿಯ ಬೇಸ್ ಸಾಧಾರಣವಾಗಿ ಅದು ಎಕಾನಮಿ ಆಗಿರುತ್ತೆ ಅಥವಾ ಮಿಲಿಟರಿ ಶಕ್ತಿಯಾಗಿರುತ್ತೆ ಇನ್ನು ಅದರ ಜೊತೆಗೆ ಆ ದೇಶದ ಕಲ್ಚರು ಆ ದೇಶದ ಹಿಸ್ಟ್ರಿ ಎಲ್ಲ ಸೇರಿಕೊಳ್ಳುತ್ತಾದರೂ ಬ್ರಾಡಾಗಿ ಯಾವುದಾದ್ರೂ ದೇಶದ ವಿದೇಶಾಂಗ ನೀತಿ ಅಂತ ಕೇಳಿದರೆ ಅದರಲ್ಲಿ ಎರಡು ವಿಚಾರವನ್ನು ನಾವು ಚರ್ಚೆ ಮಾಡ್ತೀವಿ ಒಂದು ಆ ದೇಶದ ಎಕಾನಮಿ ಜಗತ್ತಿನ ಜ ಜನರ ಜೊತೆಗೆ ಹೇಗೆ ಬೆಸೆದುಕೊಂಡಿದೆ ಅಂತ ಎರಡನೇದು ಮಿಲಿಟ್ರಿ ಶಕ್ತಿ ಹೇಗಿದೆ ಅಂತ ಅಲ್ಟಿಮೇಟ್ಲಿ ಇವೆಲ್ಲವನ್ನು ಶಕ್ತಿ ಅಂತ ಕರೆಯೋದಾದರೆ ಯಾರ ಬಳಿ ಶಕ್ತಿ ಇದೆಯೋ ಜಗತ್ತು ಒಂದನ್ನು ಸೈಲೆಂಟಾಗಿ ಅನಿಸರ್ ಸರ್ ಶಕ್ತಿಯನ್ನು ಪಕ್ಕಕ್ಕಿಟ್ಟು ನೀವೇನೇ ಮಾತನಾಡೋದಾದರೂ ಶಕ್ತಿ ಅಂತಂದರೆ ಎಲ್ಲವೂ ಬಂತು ನಾನು ಬರೀ ಮಿಲ್ಟ್ರಿ ಶಕ್ತಿ ಅಂತ ಮಾತಾಡಲ್ಲ ಎಲ್ಲ ಬಗೆಯ ಶಕ್ತಿಯನ್ನು ಯಾರು ಕ್ರೋಢೀಕರಿಸಿಕೊಳ್ತಾರೋ ಜನ ಅವರ ಸುತ್ತಲೂ ಸಕ್ಕರೆಗೆ ಮುತ್ತಿದ ಇರುವೆಯಂತೆ ಸುತ್ತುತ್ತಾರೆ ಇಲ್ಲದೆ ಹೋದರೆ ಕೇರ್ ಮಾಡೋದಿಲ್ಲ ಅಂತ ಭಾರತ ಸುದೀರ್ಘ ಕಾಲ ಅಹಿಂಸೆಯ ವ್ರತವನ್ನು ಆಚರಿಸಿದ್ರ ಪರಿಣಾಮವಾಗಿ ನಾವು ಎಷ್ಟು ಆಂತರಿಕವಾಗಿ ಶಕ್ತಿಹೀನರಾಗಿದ್ವಿ ಅಂತಂದರೆ ನೆನ್ಪಿಟ್ಕೊಳ್ಳಿ ಅಹಿಂಸೆ ನಮ್ಮನ್ನು ಶಕ್ತಿಹೀನವಾಗಿಸೋದಿಲ್ಲ ಆದರೆ ನಾವು ಆಚರಿಸಬೇಕಾದ ರೀತಿಯಲ್ಲಿ ಅಹಿಂಸೆಯನ್ನು ಆಚರಿಸದೇ ಹೋದರೆ ಅದು ನಮ್ಮನ್ನು ಶಕ್ತಿಹೀನಗೊಳಿಸುತ್ತೆ ಭಾರತಕ್ಕಾದಂಥ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಸುದೀರ್ಘ ಕಾಲ ನಾವು ಏನು ಅಹಿಂಸೆಯನ್ನು ಆಚರಣೆ ಮಾಡಿದ್ವೋ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿ ನಮಗೇ ಗೊತ್ತಿಲ್ಲದಂತೆ ಜಗತ್ತಿನ ಜನರ ಎದುರು ಸ್ವಾತಂತ್ರ್ಯ ನಂತರ ಮಂಕಾಗಿ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಬಂತು ಮಿತ್ರರೆ ಒಂದೇ ಒಂದು ಗಂಭೀರವಾದ ಸಂಗತಿಯನ್ನು ನಾನು ಆರಂಭದಲ್ಲೇ ಹೇಳ್ತೀನಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಎದುರಿನಲ್ಲಿ ಯುದ್ಧದಲ್ಲಿ ನಾವು ಹೀನಾಯ ಸೋಲನ್ನು ಅನುಭವಿಸಿದ್ವಿ ಚೀ ಚೀನಾ ತಾನಾಗೆ ವಾಪಸ್ ಹೋಗದೆ ಹೋಗಿದ್ರೆ ಅಮೆರಿಕ ತಾನು ಬೆಂಬಲಕ್ಕೆ ಬರ್ತೀನಿ ಅಂತ ಸ್ವಲ್ಪ ಜೋರಾಗಿ ಹೇಳದೆ ಹೋಗಿದ್ರೆ ಭಾರತ ಖಂಡಿತವಾಗಿಯೂ ಇನ್ನೂ ಕೆಟ್ಟ ರೀತಿಯಲ್ಲಿ ಇವತ್ತು ಬದುಕಿರಬೇಕಾದಂಥ ಸ್ಥಿತಿ ಇರ್ತಿತ್ತು ಫೈವ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಇವತ್ತಿಗೂ ಕೂಡ ಗೊಂದಲ ಇದೆ ಭಾರತ ಯುದ್ಧವನ್ನು ಗೆಲ್ತಾ ಪಾಕಿಸ್ತಾನ ಯುದ್ಧವನ್ನು ಗೆಲ್ತಾ ಅಂತ ಯಾಕೆಂತಂದರೆ ಆ ಯುದ್ಧವನ್ನು ಮಧ್ಯದ ಸ್ಥಾನದಲ್ಲಿ ನಿಂತ್ಕೊಂಡು ನೋಡುವವರು ಪಾಕಿಸ್ತಾನ ಶುರು ಮಾಡ್ತು ಆದರೆ ಗೆಲ್ಲಿಲ್ಲ ಭಾರತ ರಿಟ್ಯಾಲಿಯೇಟ್ ಮಾಡ್ತು ಆದರೆ ಗೆಲ್ಲಿಲ್ಲ ಅಂತಾರೆ ಅಂದರೆ ನಾವು ಎಷ್ಟು ವೀಕ್ ಆಗಿ ಹೋಗ್ಬಿಟ್ಟಿದ್ವಿ ಒಂದು ಹಂತದಲ್ಲಿ ಅಂತಂದರೆ ಪಕ್ಕದ ಪಾಕಿಸ್ತಾನವನ್ನು ಸೋಲಿಸ್ಲಿಕ್ಕಾಗದ ಕೆಟ್ಟ ಸ್ಥಿತಿಗೆ ಬಂದು ಹೋಗಿದ್ವಿ ಯಾತಕ್ಕೆ ಕಾರಣ ಅಂತಂದರೆ ಶಕ್ತಿಯ ಆರಾಧನೆ ನಮ್ಮದು ಕಡಿಮೆ ಆಗೋಗಿತ್ತು ಅಂತ ಈ ನಿರಂತರ ಆಕ್ರಮಣವು ಇದಕ್ಕೆ ಕಾರಣ ಇದೆ ಒಂದಾದ ಮೇಲೆ ಒಂದು ಆಕ್ರಮಣಗಳು ಭಾರತದ ಮೇಲೆ ಎಷ್ಟಾಯಿತು ಅಂತಂದರೆ ಈ ಆಕ್ರಮಣದ ಕಾರಣಕ್ಕೋಸ್ಕರ ನಮ್ಮ ದೇಶ ಒಂದು ದ್ವೀಪವಾಗಿ ಉಳ್ಕೊಂಡ್ಬಿಡ್ತು ಬಿಡ್ತು ದ್ವೀಪವಾಗೋದು ಅಂತಂದರೆ ನಾವು ಜಗತ್ತಿನ ಜನರ ಜೊತೆಗೆ ಸಂಪರ್ಕ ಕಳ್ಕೊಳ್ಳೋದು ಮುಸಲ್ಮಾನರ ಕಾಲದಲ್ಲಿ ಒಂಥರ ದ್ವೀಪವಾದ್ವಿ ಕ್ರಿಶ್ಚಿಯನ್ರ ಕಾಲದಲ್ಲಿ ಮತ್ತೊಂಥರ ದ್ವೀಪವಾದ್ವಿ ಕ್ರಿಶ್ಚಿಯನ್ರು ಎಲ್ಲಿವರೆಗೂ ಬಂದರು ಅಂತಂದರೆ ಎಲ್ಲಿವರೆಗೂ ಮಾಡಿದ್ರು ಅಂತಂದರೆ ನನ್ನ ದೇಶದ ಹಡಗುಗಳನ್ನು ಅದು ವ್ಯಾಪಾರಕ್ಕೆ ಏನು ಹೋಗ್ತಿತ್ತೋ ಅದನ್ನು ಬ್ಯಾನ್ ಮಾಡಿ ಇನ್ಮುಂದೆ ಬ್ರಿಟಿಷರು ಮಾಡಿದಂಥ ಬ್ರಿಟಿಷರು ತಯಾರಿಸಿದಂಥ ಹಡಗುಗಳಲ್ಲೇ ಹೋಗಬೇಕು ಅಥವಾ ಬ್ರಿಟಿಷರ ಒಡೆತನದ ಹಡಗುಗಳಲ್ಲೇ ವ್ಯಾಪಾರ ಆಗಬೇಕು ಅಂತ ಹೇಳೋದ್ರ ಮೂಲಕ ಈ ದೇಶವನ್ನು ಜಗತ್ತಿನ ಜನರಿಗೆ ವ್ಯಾಪಾರಕ್ಕೆ ತೆರೆದುಕೊಳ್ಳದಂತೆಯೂ ಮಾಡಿಬಿಟ್ಟು ನಾವು ಎಷ್ಟು ಒಂಟಿಯಾಗಿ ಉಳಿದ್ಬಿಟ್ವಿ ಅಥವಾ ಐಸೋಲೇಟ್ ಆಗಿಬಿಟ್ವಿ ಅಂತಂದರೆ ಜಗತ್ತು ನಮಗೆ ಅರ್ಥವೇ ಆಗಲಿಲ್ಲ ಅಥವಾ ಯಾವ ಜಗತ್ತಿನೊಂದಿಗೆ ನಾವು ಯಾವ ಥರದ ಸಂಬಂಧವನ್ನು ಇಟ್ಕೊಂಡಿದ್ವೋ ಅವೆಲ್ಲವನ್ನು ಕಾಲಕ್ರಮದಲ್ಲಿ ಕಳ್ಕೊಂಡ್ವಿ ಮತ್ತು ನಮ್ಮ ಪರವಾಗಿ ಜಗತ್ತಿನಲ್ಲಿ ವಾದ ಮಂಡಿಸ್ತಿದ್ದು ಯಾರು ಅಂತಂದರೆ ಇದೇ ಕ್ರಿಶ್ಚಿಯನ್ರು ಯಾವ ಕ್ರಿಶ್ಚಿಯನ್ರು ಭಾರತವನ್ನು ಕೇಳಿದರೆ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಹೇಳ್ತಿದ್ರು ಅವರು ಭಾರತವನ್ನು ಆಳೋದು ಭಾರತವನ್ನು ಸಾಕೋದು ನಮಗೂ ಏನು ಖುಷಿ ಇಲ್ಲ ಭಗವಂತ ಬಿಳಿಯರಿಗೆ ಈ ಕರಿಯರನ್ನು ನೋಡ್ಕೊಳ್ಬೇಕು ಅಂತ ಹೊಣೆ ಹೊರಿಸಿದ್ದಾನೆ ಅದನ್ನು ನಿರ್ವಹಿಸ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿ ಭಾರತವನ್ನು ಅತ್ಯಂತ ನಿಕೃಷ್ಟ ರಾಷ್ಟ್ರ ಅನ್ನೋ ಥರ ಒಂದು ವಾತಾವರಣವನ್ನು ಜಗತ್ತಿನಲ್ಲಿ ಏನು ಸೃಷ್ಟಿಸಿದ್ರು ನೂರಾರು ವರ್ಷಗಳ ಕಾಲ ಭಾರತ ಬೆಳೆಸ್ಕೊಂಡು ಬಂದಿದ್ದಂಥ ಒಂದು ಅದ್ಭುತವಾದ ಆ ಶ್ರೇಷ್ಠತೆಯನ್ನು ಪೂರ್ತಿ ಪ್ರಮಾಣದಲ್ಲಿ ನಾಶ ಮಾಡಿ ಈ ದೇಶದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಒಳಿತಿದ್ದರೆ ಅದು ಈ ದೇಶದ ಅಲ್ಲವೇ ಅಲ್ಲ ಅಂತ ಹೇಳೋದ್ರ ಮೂಲಕ ಭಾರತವನ್ನು ಜಗತ್ತು ಅತ್ಯಂತ ಸಾಮಾನ್ಯ ದೃಷ್ಟಿಯಲ್ಲಿ ನೋಡುವಂಥ ವಾತಾವರಣವನ್ನು ರೂಪಿಸ್ಬಿಟ್ರು ಇದು ಬಹಳ ದುರದೃಷ್ಟಕರ ಸಂಗತಿ ಅಂತ ಆದರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಇದರಲ್ಲಿ ಅಂತಂದರೆ ಈ ದೇಶದಿಂದ ಅನೇಕರು ವಿದೇಶಕ್ಕೆ ಓದಲಿಕ್ಕೆ ಅಂತ ಹೋದವರು ಅಲ್ಲಿನ ಪರಿಸ್ಥಿತಿಗಳನ್ನು ನೋಡಿದರು ಭಾರತವನ್ನು ತುಲನೆ ಮಾಡಿಕೊಂಡ್ರು ತುಲನೆ ಮಾಡಿದಾಗ ಅವ್ರಿಗೆ ಅರಿವಾಯ್ತು ನಾವು ಇದಕ್ಕಿಂತ ಸಾವ್ರಪಟ್ಟು ಚೆನ್ನಾಗಿದ್ದೀವಿ ನಮ್ಮ ಬಗ್ಗೆ ಎಲ್ಲ ಕೆಟ್ಟದ್ದು ಹೇಳ್ತಿದ್ದಾರಲ್ಲ ಅಂತ ಗೊತ್ತಾಯ್ತಲ್ಲ ಅವರೆಲ್ಲರೂ ಬದಲಾವಣೆ ತರಲಿಕ್ಕೋಸ್ಕರ ತಮ್ಮಂತ ಸಮರ್ಪಿಸಿಕೊಂಡ ನಂತರ ಭಾರತಕ್ಕೆ ಮತ್ತೊಮ್ಮೆ ಜಗತ್ತನ್ನು ನೋಡುವಂಥ ಅವಕಾಶ ಸಿಕ್ತು ಅಂತ ಹೀಗೆ ಜಗತ್ತಿಗೆ ಭಾರತವನ್ನು ತೆರೆದುಕೊಟ್ಟವರು ಯಾಕೆ ವಿವೇಕಾನಂದರನ್ನು ಸ್ವಾಮಿ ವಿವೇಕಾನಂದರನ್ನು ಈ ದೇಶ ಆರಾಧಿಸುತ್ತೆ ಅಂದರೆ ಇದೇ ಕಾರಣಕ್ಕೋಸ್ಕರ ಜಗತ್ತಿಗೆ ನಾವು ತೆರಕೊಂಡೇ ಇರಲಿಲ್ಲ ಅಥವಾ ಜಗತ್ತು ನಮ್ಗೆ ಗೊತ್ತೇ ಇರಲಿಲ್ಲ ಹೀಗಿದೆ ಅಂತ ನಿರಂತರ ಆಕ್ರಮಣಕ್ಕೊಳಗಾಗಿ ನಾವು ಒಳಗಡೆ ಬಿಟ್ಟಿದ್ವಿ ಮತ್ತು ಯಾರು ವಿದೇಶಕ್ಕೆ ಹೋಗ್ತಾರೋ ಅವರು ಮ್ಲೇಚರ್ ಆಗ್ಬಿಡ್ತಾರೆ ಅನ್ನುವಂಥ ಪರಿಕಲ್ಪನೆಯನ್ನು ತಂದುಬಿಟ್ಟಿದ್ದರಿಂದ ನಾವೆಲ್ಲರೂ ವಿದೇಶಕ್ಕೆ ಹೋಗಬಾರ್ದು ಅದು ಪಾಪಕಾರ್ಯ ಅಂತ ಸುಮ್ಮನೆದ್ಬಿಟ್ಟಿದ್ವಿ ಬ್ರಿಟಿಷರಿಗೂ ಅದು ಆನಂದದಾಯಕವಾಗಿರುವಂಥ ಕೆಲಸ ಆಗಿತ್ತು ನೀವು ಹೀಗೇ ಇರಿ ಅಂತ ಆದರೆ ವಿವೇಕಾನಂದ ಅಮೇರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡು ಜಾಡಿಸ್ಬಿಟ್ರಲ್ಲ ಅವರೊಂದು ಮೂರು ಮೂರುವರೆ ವರ್ಷಗಳ ಪ್ರವಾಸ ವೆಸ್ಟಲ್ಲಿ ಹೇಗಿತ್ತು ಅಂತಂದರೆ ವಿವೇಕಾನಂದರು ಹೇಳಿದರು ನಿಮ್ಮ ಸಾಮರ್ಥ್ಯ ಯಾವುದು ಇದಕ್ಕಿಂತ ಸಾವಿರಾರು ಪಟ್ಟು ಎತ್ತರಕ್ಕೆ ಬೆಳೆದಿತ್ತು ಹಿಂದೂ ಸಮಾಜ ಅನ್ನೋದನ್ನ ಅಲ್ಲಿನ ಜನಕ್ಕೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ರು ಅಲ್ಲಿನ ಜನ ಎಷ್ಟು ಕನ್ವಿನ್ಸ್ ಆದರೂ ಬಿಟ್ಟರು ಭಾರತದ ತರುಣರಿಗೆ ಅನ್ನಿಸ್ತು ನಿಜವಾದ ಸಾಮರ್ಥ್ಯ ನಮ್ಮ ಬಳಿಗಿದೆ ನಾವು ಇದಕ್ಕೆ ತಕ್ಕಂತೆ ಬೆಳಿಬೇಕಾದಂಥ ಅಗತ್ಯ ಇದೆ ಅಂತ ಅದಕ್ಕೆ ತಕ್ಕಂತೆ ಬೆಳೆಯುವ ಪ್ರಯತ್ನ ಈ ದೇಶದಲ್ಲೂ ಆಯಿತು ಆದರೆ ಎಲ್ಲದಕ್ಕೂ ಒಂದು ಸುಂದರವಾಗಿರುವಂಥ ಒಂದು ಅಂತ್ಯ ಬಂದಿದ್ದು ಯಾವಾಗ ಅಂತಂದರೆ ವರ್ಲ್ಡ್ ವಾರ್ ಶುರುವಾದಾಗ ವರ್ಲ್ಡ್ ವಾರ್ ಮುಗಿಯೋ ವೇಳೆಗೆ ಈ ದೇಶದ ಕೆಲವು ಸೇನಾ ನಾಯಕರು ಅಥವಾ ಈ ದೇಶದ ಕೆಲವು ಪ್ರಮುಖರು ಎಷ್ಟರ ಮಟ್ಟಿಗೆ ಜಗತ್ತಿನಲ್ಲಿ ಸದ್ದು ಮಾಡಿದರು ಅಂತಂದರೆ ಅದರಲ್ಲಿ ವಿಶೇಷವಾಗಿ ಸುಭಾಷ್ ಚಂದ್ರ ಬೋಸ್ ಮತ್ತು ಅವರ ತಂಡ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿತ್ತು ಅಂತಂದರೆ ಭಾರತಕ್ಕಿನ್ನೂ ಸ್ವಾತಂತ್ರ್ಯ ಕೊಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬ್ರಿಟಿಷರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬಂತು ಜಗತ್ತು ಎರಡು ಹೋಳಾಗುವಂಥ ಸಂದರ್ಭ ಅದು ರಷ್ಯಾ ಮತ್ತು ಅಮೆರಿಕಾದ ದೃಷ್ಟಿಯಿಂದ ಕೋಲ್ಡ್ ವಾರ್ ನಡೆಯುವಂಥ ಅದರ ಮುನ್ನುಡಿ ಬರೆಯುವಂಥ ಹೊತ್ತಿನಲ್ಲಿ ಆ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲೇಬೇಕು ಅನ್ನುವಂಥ ಕೂಗು ಜೋರಾಗಿ ಬಂತಲ್ಲ ಆಗ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅದರ ಪರಿಣಾಮ ಭಾರತ ತಂದೆ ಆಗಿರುವಂಥ ನೀತಿಯನ್ನು ಇನ್ಮುಂದೆ ಜೋಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಆಯಿತು ಈ ದೃಷ್ಟಿಯಿಂದ ಇಷ್ಟು ಪೀಠಿಕೆಯನ್ನು ಇಟ್ಕೊಂಡು ನಾವು ನೋಡೋದಾದರೆ ನೀವು ಸುಮ್ಮನೆ ಯಾವುದಾದ್ರೂ ಕಾಂಗ್ರೆಸ್ಸಿಗರನ್ನ ಮಾತನಾಡಿಸ್ ನೋಡಿ ಅವ್ರು ಹೇಳ್ತಾರೆ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಜವಾಹರ್ಲಾಲ್ ನೆಹರು ಅಂತ ಅವರಿಗೆ ಭಾರತ ಶುರುವಾಗೋದೇ ಜವಾಹರ್ಲಾಲ್ ನೆಹರೂ ಇಂದ ಜವಾಹರ್ಲಾಲ್ ನೆಹರುಗಿಂತ ಮುಂಚೆ ಭಾರತ ಇತ್ತು ಅಂದರೆ ಒಪ್ಕೊಳ್ಳೋದೇ ಇಲ್ಲ ವಿದೇಶಾಂಗ ನೀತಿಯ ಪಿತಾಮಹ ಅವರೇ ಅಂತ ಆದರೆ ನಂಗೆ ಯಾವಾಗಲೂ ನಗು ಬರ್ತಿರುತ್ತೆ ಯಾಕೆ ಅಂತಂದರೆ ಈ ದೇಶದಲ್ಲಿ ಅನೇಕ ರಾಜಮನೆತನಗಳು ಆಳಿದ್ವು ಅದು ಮೌರ್ಯರಿರ್ಬೋದು ಗುಪ್ತರ ಕಾಲದ್ದಿರ್ಬೋದು ಅದು ಶಿವಾಜಿ ಮಹಾರಾಜರ ಕಾಲದಲ್ಲಿ ಮರಾಠರು ಆಳಿದ್ದಿರ್ಬೋದು ಜಗ ಅಥವಾ ನಾವೇ ನೋಡಿದಂಥ ಕೃಷ್ಣದೇವರಾಯರ ಆಳ್ವಿಕೆ ಇರ್ಬೋದು ಜಗತ್ತಿನೊಂದಿಗೆಲ್ಲ ಸಂಪರ್ಕ ಇತ್ತಲ್ಲ ಇವರಿಗೆ ಈ ಸಂಪರ್ಕ ಇದ್ದವರು ಒಂದು ನೀತಿ ಇಲ್ಲದೆ ಮಾಡಿದ್ದಾರಾ ಒಂದು ವಿದೇಶಾಂಗ ನೀತಿ ನಮ್ಮ ವ್ಯವಹಾರ ಹೇಗಿರ್ಬೇಕು ಯಾರ ಜೊತೆಗೆ ಅಂತ ಗೊತ್ತಿಲ್ಲದೆ ಮಾಡಿದ್ರಾ ಚಾಣಕ್ಯ ತನ್ನದೇ ಆದ ಮಾತುಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾನಲ್ಲ ಬಹಳ ಚೆನ್ನಾಗಿದೆ ಚಾಣಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ ವಿದೇಶಾಂಗ ನೀತಿಯ ಸೂಕ್ಷ್ಮಗಳನ್ನು ಕೊಡ್ತಾ ಚಾಣಕ್ಯ ಹೇಳ್ತಾನೆ ರಾಜಮಂಡಲಗಳ ಪರಿಕಲ್ಪನೆ ಕೊಡ್ತಾನ ಅವನು ಮಂಡಲ ಅಂದರೆ ಒಂದು ಸರ್ಕಲ್ ಪ್ರತಿಯೊಬ್ಬ ರಾಜನಿಗೂ ಒಂದು ಸರ್ಕಲ್ ಇರುತ್ತೆ ಒಂದು ರಾಜ್ಯಕ್ಕೂ ಒಂದು ದೇಶಕ್ಕೂ ಒಂದು ಸರ್ಕಲ್ ಇರುತ್ತೆ ಆ ಸರ್ಕಲ್ ಹೇಗಿರುತ್ತೆ ಅಂತಂದ್ರೆ ತನ್ನ ಸುತ್ತಲೂ ಇರುವಂಥ ರಾಷ್ಟ್ರಗಳು ತನ್ನ ಮೊದಲ ಮಂಡಲ ಇದರ ಆಚೆಗೆ ಏನಿದೆಯಲ್ಲ ಅದು ಅವನ ವಿರೋಧಿ ಅವನ ವಿರೋಧಿಗಳ ಮಂಡಲ ಈ ಸುತ್ತಲೂ ಇರೋರಿಗೆ ಅವರು ವಿರೋಧಿಗಳಾಗಿರ್ತಾರೆ ಹೀಗಾಗಿ ಈ ಒಂದು ಮಂಡಲವನ್ನು ಚೆನ್ನಾಗಿಟ್ಕೋಬೇಕು ಎರಡನೇ ಮಂಡಲ ಯಾವುದಿರುತ್ತೋ ಸುತ್ತಲೂ ಅದನ್ನು ಇಟ್ಕೊಂಡು ಬಿಡ್ಕೆ ಯಾಕೆಂದರೆ ಈ ಹತ್ತಿರದಲ್ಲಿದ್ದವ್ರೇನಾದರೂ ತರಲೆ ಮಾಡಿದಾಗ ಅವರು ಶತ್ರುಗಳಾಗಿರೋರು ಇವರನ್ನು ಮ್ಯಾನೇಜ್ ಮಾಡ್ತಾರೆ ಅದಕ್ಕೋಸ್ಕರ ಶತ್ರುವಿನ ಶತ್ರುವನ್ನು ಯಾವಾಗಲೂ ಮಿತ್ರನನ್ನಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳ್ತಿದ್ದ ಏನು ಅದ್ಭುತವಾಗಿರುವಂಥ ಆಲೋಚನೆ ನಾನು ಉದ್ದಕ್ಕೂ ನಿಮ್ಗೆ ಹೇಳ್ತೀನಿ ಹೇಗೆ ಇವತ್ತಿನ ದಿನಗಳಲ್ಲಿ ಭಾರತ ಚಾಣಕ್ಯನ ಈ ನೀತಿಯನ್ನು ಅತ್ಯದ್ಭುತವಾಗಿ ಆಚರಣೆಗೆ ತಂದಿದೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಉದ್ದಕ್ಕೂ ಆದರೆ ಚಾಣಕ್ಯ ಹೇಳಿದ್ದ ಅಂತ ಮತ್ತೆ ನೆಹರು ಎಲ್ಲಿಂದ ಬಂದ್ಬಿಟ್ರು ಪಿತಾಮಹ ಅಂತಷ್ಟ ನೆಹರು ಎಲ್ಲಿಂದ ಬಂದ್ಬಿಟ್ರು ಅಂತ ಇದೊಂಥರ ನಾವು ನಮಗೆ ಗೊತ್ತಿಲ್ಲದಂತೆ ಮಾಡಿಕೊಳ್ಳುವಂಥ ಮೋಸ ಅಂತ ಆದರೆ ಇತ್ತೀಚೆಗೆ ಜೈಶಂಕರ್ ಅವರು ಒಂದು ಪುಸ್ತಕ ಬರೆದ್ರು ಆ ಪುಸ್ತಕ ಇಂಡಿಯನ್ ವೇ ಅಂತ ಇಂಡಿಯಾಸ್ ವೇ ಅಂತ ಅವರು ಪುಸ್ತಕದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಒಂದು ಇಡೀ ಅಧ್ಯಾಯವನ್ನ ಕೃಷ್ಣನಿಗೋಸ್ಕರ ಮೀಸಲಾಗಿಟ್ಟಿದ್ದಾರೆ ಒಬ್ಬ ಫಾರಿನ್ ಮಿನಿಸ್ಟ್ರು ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ತಾನು ಬರೆದಂಥ ಪುಸ್ತಕದಲ್ಲಿ ಒಂದು ಇಡೀ ಅಧ್ಯಾಯವನ್ನು ಈ ದೇಶದ ಒಂದು ಎಪಿಕ್ಕಿಗೆ ಅಥವಾ ಒಂದು ಮಹಾಭಾರತದಂಥ ಮಹಾಕಾವ್ಯಕ್ಕೆ ಮೀಸಲಾಗಿಡೋದು ಅದರಲ್ಲಿ ಕೃಷ್ಣನನ್ನು ವಿಶೇಷವಾಗಿ ಟ್ರೀಟ್ ಮಾಡೋದು ಭಾಳ ವಿಶೇಷ ಅನ್ನಿಸ್ತು ನನಗೆ ಅವ್ರು ಹೇಳಿರುವಂಥ ಕೆಲವು ಪಾಯಿಂಟ್ಗಳನ್ನು ನಾನು ಹಂಚಿಕೊಳ್ತೀನಿ ಭಾರತದ ವಿದೇಶಾಂಗ ನೀತಿ ಯಾವುದರ ಮೂಲಕ ಸ್ವೀಕಾರ ಮಾಡಲ್ಪಡಬೇಕು ಅಂತ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಒಂದು ಕಲ್ಚರ್ ಇರುತ್ತಲ್ಲ ಅದರ ಆಧಾರದ ಮೇಲೆ ಆ ದೇಶ ನಿರ್ಮಾಣಗೊಳ್ಳುತ್ತೆ ಈ ದೇಶದ ಎಕಾನಮಿ ವೆಸ್ಟರ್ನ್ ಎಕಾನಮಿ ಥರ ನಡೆಯಲ್ಲ ಈ ದೇಶದ ಎಕಾನಮಿಯನ್ನು ಭಾರತೀಯ ಚಿಂತನೆಗಳ ಆಧಾರದ ಮೇಲೆ ಕಟ್ಟಬೇಕಾಗಿದೆ ಅಂತ ಈ ದೇಶದ ಜನಕ್ಕೆ ದುಡ್ಡು ಉಳಿಸೋದು ಗೊತ್ತಿದೆ ಅಂತ ದುಡ್ಡು ಉಳಿಸೋದು ಗೊತ್ತಿರೋದ್ರಿಂದ ನೀವು ಅವರಿಗೆ ಬ್ಯಾಂಕಿನ ಅಕೌಂಟ್ ಮಾಡಿ ನೀವು ಉಳಿಸಿರೋ ದುಡ್ಡಿಗೆ ನಾನು ಸ್ವಲ್ಪ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಕೌಂಟ್ ಮಾಡ್ತಾರೆ ಭಾರತೀಯ ಚಿಂತನೆಯ ಶೈಲಿ ಹಾಗೆ ನೀವು ವಿದೇಶಗಳಲ್ಲಾದರೆ ದುಡ್ಡು ಉಳಿಸಿ ಅಂತ ಹೇಳ್ಬಾರ್ದು ಅವರಿಗೆ ನೀವು ಬ್ಯಾಂಕಲ್ಲಿ ಅಕೌಂಟ್ ಮಾಡಿದರೆ ಒಂದು ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ ಅಂತ ಹೇಳಿದ್ರೆ ಖುಷಿಯಾಗಿ ಬರ್ತಾರೆ ನಮ್ದು ಮತ್ತು ಅವ್ರದು ಭಿನ್ನತೆ ಇದೆ ಅಂತ ಹೀಗಾಗಿ ಭಾರತ ಜನ್ಧನ್ ಅಕೌಂಟ್ ಅಂತ ಏನು ಪ್ಲ್ಯಾನ್ ಮಾಡಿತಲ್ಲ ಅದು ಪ್ಲ್ಯಾನ್ ಮಾಡುವಾಗ ಅದ್ರ ಹಿಂದೆ ಇದ್ದಿದ್ದು ಭಾರತದ ಮೂಲ ಚಿಂತನೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾಡಿದ್ದಂಥದ್ದು ಹಾಗೆ ವಿದೇಶಾಂಗ ನೀತಿಯನ್ನು ಕೂಡ ಎಲ್ಲೆಲ್ಲಿಂದ ಸ್ವೀಕಾರ ಮಾಡಬಹುದು ಅನ್ನೋದನ್ನು ತುಂಬ ಸುಂದರವಾಗಿ ಜೈಶಂಕರ್ ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ ಮೊದಲನೇದವ್ರು ಹೇಳ್ತಾರೆ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ವೈರಾಗ್ಯ ಬಂತು ಇನ್ನೇನು ಯುದ್ಧ ಭೂಮಿಯಿಂದ ತಾನು ಓಡಬೇಕು ಅಂತ ಅನ್ಕೊಂಡ ಗಾಂಡಿವನ್ ಕೆಳಗೆ ಹಾಕ್ಕೊಳ್ತೀನಿ ಇನ್ ಮುಂದೆ ನನಗೆ ಯುದ್ಧ ಬೇಡ ಅಂತಂದ ವೈರಾಗ್ಯದ ಬಗ್ಗೆ ಹೆಮ್ಮೆಯಿಂದ ಹೇಳಿದ ಯಾವ ವಿಚಾರವನ್ನು ಧರ್ಮರಾಯ ಒಳಗೆ ಹೇಳ್ತಿದ್ನೋ ಯುದ್ಧಕ್ಕಿಂತಲೂ ಮುಂಚೆ ಹೇಳ್ತಿದ್ನೋ ಆ ಇಡೀ ಥಾಟನ್ನು ಅರ್ಜುನ ಯುದ್ಧ ಭೂಮಿಗೆ ತಗೊಂಡ್ಬಂದ್ಬಿಟ್ಟ ಈ ಮಾತನ್ನು ಹೇಳವರು ಹೇಳ್ತಾರೆ ಈ ಈ ಫೀಲಿಂಗ್ ಇದೆಯಲ್ಲ ನಾನು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಫೀಲಿಂಗ್ ಇದೆಯಲ್ಲ ಅದು ಹೇಡಿತನದ ಸಂಕೇತವಾಗುತ್ತೆ ಅಂತ ಯಾವಾಗ ಗೊತ್ತಾಯಿತೋ ಕೃಷ್ಣನಿಗೆ ಕೃಷ್ಣ ಹೇಳಿದ ಕ್ಲೈಬ್ಯಮ್ಮ ಸ್ಮಗಮ್ ಪಾರ್ಥ ಹೇ ಪಾರ್ಥ ಷಂಡನಂತ ಆಡ್ಬೇಡ ಬಿಡು ಮೊದಲು ಯುದ್ಧ ಮಾಡಲಿಕ್ಕೆ ಸಿದ್ಧನಾಗು ಅಂತ ಎಚ್ಚರಿಕೆ ಕೊಟ್ಟ ಅಂತ ಆದರೆ ದುರದೃಷ್ಟಕರ ಸಂಗತಿ ಏನು ಗೊತ್ತೇನು ಇವತ್ತಿನವರೆಗೂ ನಮ್ಗೆ ಗೊತ್ತಿಲ್ಲದಂತೆ ಯುದ್ಧ ಭೂಮಿಯಲ್ಲಿ ಹೀಗೆ ಇದ್ದೀವಿ ನಾವು ಅಂತ ಪಾಕಿಸ್ತಾನದೊಂದಿಗೆ ನಮ್ಮ ಕದನ ನಡೆಯುತ್ತೆ ಪಾಕಿಸ್ತಾನದೊಂದಿಗೆ ಅನೇಕ ಬಾರಿ ನಾವು ಪಾಕಿಸ್ತಾನದವರು ಭಾರತದೊಳಗೆ ಭಯೋತ್ಪಾದಕರನ್ನು ಕಳಿಸ್ಕೊಡ್ತಾರೆ ಅವರಿಲ್ ಅನೇಕ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾರೆ ನಮ್ಮ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದರು ನಮ್ಮ ನಮ್ಮ ಸೈನಾ ನೆಲೆಗಳ ಮೇಲೆ ದಾಳಿ ಮಾಡಿದರು ಬೆಂಗಳೂರಲ್ಲಿ ದಾಳಿ ಆಯಿತು ಅವರು ಉದ್ದಕ್ಕೂ ದೇಶದ ಉದ್ದಕ್ಕೂ ಎಲ್ಲ ಕಡೆ ದಾಳಿ ಮಾಡುವಂಥ ಈ ಪಾಕಿಸ್ತಾನಿಯರು ಅವರು ತಮ್ಮದೇ ಆಗಿರುವಂಥ ವ್ಯವಸ್ಥೆಯನ್ನು ರೂಪಿಸಿಕೊಂಡಾಗ ಭಾರತ ಆ ದಾಳಿಯನ್ನು ತಡಿಲಿಕ್ಕಾಗಲ್ಲ ಆದ ನಂತರ ಏನು ಮಾಡುತ್ತೆ ಗೊತ್ತಾ ಡಾಸಿಯರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಇನ್ವಾಲ್ವ್ ಆದವರು ಪಾಕಿಸ್ತಾನದವರು ಅಂತ ಡಾಸಿಯರ್ನ ಕಲೆಕ್ಟ್ ಮಾಡಿ ಪಾಕಿಸ್ತಾನದವ್ರ ಜೊತೆ ಮಾತುಕತೆ ಕೂತಾಗ ನೋಡಿ ನಿಮ್ಮದೇ ಇದು ಅಂತ ಹೇಳ್ತಾರೆ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ ಮತ್ತು ತಾಳ್ಮೆಯಿಂದ ಬದುಕಿರೋದು ನಮ್ಮ ಅತ್ಯಂತ ಶ್ರೇಷ್ಠ ಗುಣ ಅಂತ ಹೊಗಳ್ಕೊಳ್ತಾರೆ ಇದು ಅರ್ಜುನನ ಆ ಕ್ಲೈಪ್ಯತನಕ್ಕಿಂತ ಭಿನ್ನವಲ್ಲ ಅಂತ ಅರ್ಜುನ ಯಾವುದನ್ನು ವೈರಾಗ್ಯ ಅಂತ ಕರೆದ್ನೋ ನಮ್ಮ ಥಾಟು ಹಾಗೆ ಇದೆಯಲ್ಲ ಯಾವ ನರೇಂದ್ರ ಅವರನ್ನು ಅಗ್ರೆಸಿವ್ ಅಂತ ನಾವು ಕರಿತೀವೋ ನಿಮಗೆ ನೆನಪಿರ್ಬೋದು ಪಠಾನ್ಕೋಟ್ ದಾಳಿ ಆದಾಗ ನರೇಂದ್ರ ಮೋದಿಯವರು ಆ ಸೇನಾ ನೆಲೆಯೊಳಗೆ ಪಾಕಿಸ್ತಾನಿಯರಿಗೆ ಬರ್ಲಿಕ್ಕೆ ಬಿಟ್ಟಿದ್ರು ಇದರಲ್ಲಿ ಇನ್ವಾಲ್ವ್ಮೆಂಟ್ ನಿಮ್ದೇ ಇದೆ ಅಂತ ನಾನು ಪ್ರೂಫ್ ಕೊಡ್ತೀನಿ ಕೊಡಿ ಅಂತ ಎಷ್ಟು ದಿನ ಪ್ರೂಫ್ ಕೊಟ್ಟಿಲ್ಲ ನಾವು ಅವ್ರಿಗೆ ಕಾರ್ಗಿಲ್ ಯುದ್ಧದಲ್ಲಿ ತೀರಿಕೊಂಡಂಥವರ ಆ ಶವಗಳ ಒಳಗೆ ಅವರದ್ದೇ ಐಡೆಂಟಿಟಿ ಕಾರ್ಡ್ಸ್ ಇತ್ತು ನಿಮ್ಮ ಸೈನಿಕರು ಅಂತೇಳಿ ಪ್ರೂವ್ ಮಾಡುವಂಥ ಐಡೆಂಟಿಟಿ ಕಾರ್ಡ್ಸ್ ಇತ್ತು ಆ ಐಡೆಂಟಿಟಿ ಕಾರ್ಡ್ಸ್ ಕೊಟ್ಟಾಗಲೇ ಇವರು ನಮ್ಮ ಸೈನಿಕರೇ ಅಲ್ಲ ಅಂತ ಹೇಳಿದಂಥ ಮಂದಿ ಇನ್ ಇವುಗಳನ್ನ ಒಪ್ಕೊಳ್ತಾರ ಆದರೂ ನಮ್ಗೆ ಎಲ್ಲಿವರೆಗೂ ಇದೆ ಅಂತಂದರೆ ಇದೊಂದ್ಸಲ ಒಪ್ಕೊಳ್ತಾರೇನೋ ಇದೊಂದ್ಸಲ ಒಪ್ಕೊಳ್ತಾರೇನೋ ಅಂತ ಮತ್ತು ಹೀಗೆ ತಳ್ಳೋಣ ಅಂತ ಮತ್ತೆ ಜಗತ್ತಿನ ಮುಂದೆ ಡಂಗೂರ ಸಾರೋದು ಹೇಗೆ ಅಂತಂದ್ರೆ ಇಷ್ಟು ಬಾರಿ ಪಾಕಿಸ್ತಾನದವರು ಇಷ್ಟು ತೊಂದರೆ ಕೊಟ್ಟಾಗಲೂ ಕೂಡ ನಾವು ಯಾವತ್ತೂ ಅವ್ರಿಗೆ ಉಲ್ಟಾ ಮಾಡಲಿಲ್ಲ ನೋಡಿ ಎಷ್ಟು ಒಳ್ಳೆಯವರು ಒಳ್ಳೆಯವರು ಅಂತ ಕರೀತಾರೆನೋ ಅದಕ್ಕೆ ಅದು ಕ್ಲೈಪ್ಯತನ ಅಂತ ಕರೀತಾರೆ ಅಂತ ಅದಕ್ಕೆ ಸರಿಯಾಗಿರುವಂತ ಆನ್ಸರ್ ಕೊಡಬೇಕಿತ್ತು ಇದು ಮಹಾಭಾರತದ ಪಾಠ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂತ ಅವ್ರು ಹೇಳ್ತಾರೆ ಇವತ್ತೇನು ಮಲ್ಟಿಪೋಲಾರ್ ಜಗತ್ ನಿರ್ಮಾಣ ಆಗ್ತಿದೆ ಮೊದಲು ಪೋಲರೈಸ್ಡ್ ವರ್ಲ್ಡ್ ಹೇಗಿತ್ತು ವರ್ಲ್ಡ್ ಹೇಗಿತ್ತು ಅಂತಂದ್ರೆ ಒಂದ್ ಕಡೆ ಅಮೇರಿಕಾ ಒಂದ್ ಕಡೆ ರಷ್ಯಾ ಕೋಲ್ಡ್ ವಾರ್ ಆದ ನಂತರ ಯೂನಿಪೋಲಾರ್ ಅಮೇರಿಕಾನೇ ಹಿರಿಯಣ್ಣ ಅಮೇರಿಕಾ ಬಿಟ್ಟರೆ ಯಾರೂ ಇಲ್ಲ ಅಂತ ಆದರೆ ಭಾರತ ಎಷ್ಟು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಇವತ್ತು ಅಂತಂದರೆ ಒಂದು ಕಡೆ ಅಮೇರಿಕಾ ಮತ್ತೊಂದು ಕಡೆ ಚೀನಾ ಬೆಳೀತಾ ಇರುವಾಗ ಮತ್ತೊಂದು ಕಡೆ ಭಾರತ ತಾನಷ್ಟೇ ಬೆಳೀತಾ ಇಲ್ಲ ಮಲ್ಟಿಪೋಲಾರ್ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಿದೆ ನೀವು ವಿಯೆಟ್ನಾಮ್ನೂ ಕೇರ್ ಮಾಡಬೇಕು ನೀವು ಆ ಕಡೆ ಆಫ್ರಿಕನ್ ಕಂಟ್ರೀಸ್ನೂ ಕೇರ್ ಮಾಡಬೇಕಾಗತ್ತೆ ಅಂತ ಹೇಳುವಂಥ ಸ್ಥಿತಿ ಭಾರತ ಇವತ್ತು ಹೆಂಗಿದೆ ಅಂತಂದರೆ ಗ್ಲೋಬಿನ ಸದರ್ನ್ ಪಾರ್ಟ್ ದಕ್ಷಿಣದ ಭಾಗ ಏನಿದೆ ಈ ಗ್ಲೋಬಿನ ದಕ್ಷಿಣ ಭಾಗ ನೀವು ಸುಮ್ಮನೆ ಗಮನಿಸಿದರೆ ಆ ರಾಷ್ಟ್ರಗಳನ್ನು ನೋಡಿದರೆ ಅವೆಲ್ಲವೂ ಬಡತನದಲ್ಲಿದೆ ಜಗತ್ತಿನಿಂದ ಅವಗಣನೆಗೆ ಒಳಗಾಗಿರುವಂಥ ರಾಷ್ಟ್ರಗಳಾಗಿವೆ ಭಾರತ ಇವತ್ತು ಏನು ಹೇಳ್ತಿದೆ ಗೊತ್ತೇನು ಆ ದಕ್ಷಿಣದ ಎಲ್ಲ ರಾಷ್ಟ್ರಗಳ ಲೀಡರ್ ನಾನಾಗಿದ್ದೀನಿ ತಲೆ ಕೆಟ್ಟಿಕೊಳ್ಬೇಡಿ ನೀವು ಭಾರತ ಇವತ್ತು ಮಾತನಾಡುವಂಥ ಶೈಲಿ ಹಂಗಿದೆ ಇವರುಗಳ ಜೊತೆ ನಾನು ನೋಡ್ಕೊಳ್ತೀನಿ ನೀವು ತಲೆ ಕೆಡ್ಸ್ಕೊಳ್ಬೇಡಿ ಅಂತ ಹೇಳೋ ಮಟ್ಟಿಗೆ ಭಾರತ ಇವತ್ತು ಅವರುಗಳನ್ನು ಸೇರಿಸ್ಕೊಂಡು ಒಂದು ವ್ಯವಸ್ಥಿತವಾಗಿರುವಂಥ ಮಾತುಕತೆ ನಡೆಸ್ತಿದೆ ಜಿ ಟ್ವೆಂಟಿ ಅಧಿವೇಶನದ ಅಧ್ಯಕ್ಷತೆ ಇವತ್ತು ಈ ಬಾರಿ ನಮಗೆ ಸಿಕ್ಕಿದೆಯಲ್ಲ ಮೊನ್ನೆ ತಾನೇ ಒಂದು ಮೀಟಿಂಗ್ ಆಗಿದೆ ಅದರಲ್ಲಿ ವಿಶೇಷವಾಗಿ ಈ ದಕ್ಷಿಣ ಭಾಗದ ಗ್ಲೋಬ್ನ ಸೌತ್ನ ಸದರ್ನ್ ಪಾರ್ಟ್ನ ಭಾಗದ ಪ್ರಮುಖರನ್ನೆಲ್ಲ ಕರೆಸ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ಅವ್ರ ಜೊತೆ ಮಾತುಕತೆ ಆಡಿ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಮುಂದಕ್ಕೆ ಬರಬೇಕಾಗಿರುವಂಥ ಅಗತ್ಯ ಇದೆ ಅಂತ ಮಲ್ಟಿಪೋಲಾರ್ ಸೃಷ್ಟಿ ಮಾಡುವಂತ ಪ್ರಯತ್ನ ಮಹಾಭಾರತದ ಕಾಲದಲ್ಲಿ ಈ ಥರದ್ದಿತ್ತು ನಾವು ಮಾತನಾಡ್ತೀವಲ್ಲ ಅಂಗ ದೇಶ ಇತ್ತು ಕಳಿಂಗ ಇತ್ತು ವಂಗ ಇತ್ತು ನಾವು ಒಂದಾದ ಮೇಲೆ ಒಂದು ರಾಜ್ಯಗಳ ಬಗ್ಗೆ ಹೇಳ್ತೀವಿ ಒಂದು ರಾಜ್ಯ ಇತ್ತು ಇವೆಲ್ಲ ರಾಜ್ಯಗಳನ್ನು ಹೇಳ್ತೀವಲ್ಲ ಇವೆಲ್ಲಕ್ಕೂ ತನ್ನದ್ದೇ ಆದ ಇಂಡಿವಿಜುವಲ್ ಸಾಮರ್ಥ್ಯ ಇತ್ತು ಆದರೆ ಯಾವಾಗ ಎರಡು ದೊಡ್ಡ ಶಕ್ತಿಗಳು ಯುದ್ಧಕ್ಕೆ ನಿಂತುವೋ ನಾವು ಯಾರ ಪರವಾಗಿ ಯುದ್ಧ ಮಾಡಬೇಕು ಅನ್ನೋದರ ಕುರಿತಂತೆಯೂ ಕೂಡ ಅವರಿಗೊಂದು ಫ್ರೀಡಮ್ ಇತ್ತು ಅವ್ರು ಮೊದಲೇ ಆಗಿರಬೇಕು ಅಂತಿಲ್ಲ ಮೊದಲೇ ಯಾರ ಜೊತೆಗೋಗಿ ಸೇರ್ಕೊಂಡಿರಬೇಕು ಅಂತಿಲ್ಲ ಯುದ್ಧದ ಹೊತ್ನಲ್ಲಿ ಇಂಥವ್ರ ಜೊತೆಗೆ ಹೋಗ್ತೀವಿ ಇಂಥವ್ರ ಜೊತೆಗೆ ಹೋಗ್ತೀವಿ ಅಂತ ಆಯ್ಕೆ ಮಾಡುವಂಥ ಸಾಮರ್ಥ್ಯ ಅವರಿಗಿತ್ತು ಈಗಲೂ ಕೂಡ ಜಗತ್ತು ಹಾಗೇ ಆಗಬೇಕಾಗಿದೆ ಜೈಶಂಕರ್ ಹೇಳ್ತಾರೆ ಇದು ಹೊಸತೇನೂ ಅಲ್ಲ ಮಹಾಭಾರತದ ಕಾಲದಲ್ಲೇ ಈ ಥರದ್ದೊಂದು ಮಲ್ಟಿಪೋಲಾರ್ ವರ್ಲ್ಡ್ ಇತ್ತು ಅಂತ ಮೂರನೇದವರು ಹೇಳ್ತಾರೆ ಮಹಾಭಾರತದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದೆ ಅಥವಾ ನಮ್ಗೆ ಅರ್ಥ ಆಗುತ್ತೆ ಅದು ಏನು ಅಂತಂದರೆ ಕ್ಷಮೆ ಇರಲಿ ಅಗತ್ಯ ಬಿದ್ದಾಗ ಸಂಹಾರಕ್ಕೂ ಸಿದ್ಧವಾಗಿರಿ ಅವ್ರು ಶಿಶುಪಾಲನದೇ ಉದಾಹರಣೆ ಕೊಡ್ತಾರೆ ಕೃಷ್ಣ ಎಷ್ಟು ಬಾರಿ ಕ್ಷಮಿಸಿದ ಕೊನೆ ಒಂದು ಸಲ ಸೈಲೆಂಟಾಗಿ ಅವನು ಸಂಹಾರ ಮಾಡಿ ಮುಗಿಸಿದ ಆಯ್ತು ನಿಂದು ಸಮಯ ಮೀರಿ ತಪ್ಪ ಮುಗಿಸಿದೆ ಅಂತ ಸಹಿಸ್ಕೊಳ್ಳಿಕ್ಕೂ ಒಂದು ಮಿತಿ ಬೇಕು ನೀವು ಸಂಹಾರಕ್ಕೆ ನಿಂತರೆ ಹೇಗಿರಬೇಕು ಅಂತಂದರೆ ಇನ್ಯಾರೂ ಕೂಡ ಶಿಶುಪಾಲನಂಥ ಮತ್ತೊಂದು ತಪ್ಪು ಮಾಡಲಿಕ್ಕೆ ಸಿದ್ಧರಾಗಬಾರ್ದು ಆ ಥರದ ಸಾಮರ್ಥ್ಯವನ್ನು ಇಟ್ಕೊಂಡಿರಬೇಕು ಆಗಲೇ ಕ್ಷಮೆಗೆ ಬೆಲೆ ನಿಮಗೆ ಹೊಡೆಯೋ ತಾಕತ್ತು ಇಲ್ಲದೆ ಹೋದರೆ ನೀವು ಎಷ್ಟು ಕ್ಷಮಿಸಿದರೆ ಏನು ಉಪಯೋಗ ನೀವು ಕ್ಷಮಿಸ್ತೀನಿ ಅಂತ ಹೇಳೋಂಗೇ ಇಲ್ಲ ನೀವು ಹೊಡೆಸ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೆ ಆ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಅದನ್ನು ಪ್ರೊಡ್ಯೂಸ್ ಮಾಡೋದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಆದ ಸಂಗತಿ ಭಾರತ ಅದನ್ನು ಯೋಚನೆ ಮಾಡಿತ್ತು ಅಂತ ಇನ್ನು ನಾಲ್ಕನೇದು ಹೇಳ್ತಾರೆ ನೀವು ಧರ್ಮ ಮಾರ್ಗಿ ಆದರೆ ಇದು ಭಾಳ ಚೆನ್ನಾಗಿರುವಂಥ ಪಾಯಿಂಟ್ ನಂಗೆ ಭಾಳ ಇಷ್ಟ ಆಯಿತು ಅವ್ರು ಹೇಳ್ತಾರೆ ನೀವು ಧರ್ಮ ಮಾರ್ಗಿಯಾದರೆ ಜಗತ್ತಿಗೆ ನೀವು ಬೇಕು ಅಂತ ಯಾರು ಅಧರ್ಮ ಮಾರ್ಗಿಯೋ ಅವನು ಜಗತ್ತನ್ನು ನಾಶ ಮಾಡ್ತಾನೆ ಯಾರು ಧರ್ಮ ಮಾರ್ಗದಲ್ಲಿರ್ತಾನೋ ಅವನು ಜಗತ್ತಿನ ಒಳಿತಿಗೋಸ್ಕರ ಬೇಕು ಹೀಗಾಗಿಯೇ ನೀವು ಅಗತ್ಯ ಅಂತ ಪ್ರತಿಯೊಬ್ಬರಿಗೂ ತಾವು ಧರ್ಮ ಮಾರ್ಗಿ ಅಂತ ಅನ್ನಿಸ್ಬೋದು ಆದರೆ ಸ್ಥೂಲವಾಗಿ ನೋಡಿದರೆ ಕೆಲವು ರಾಷ್ಟ್ರಗಳು ಧರ್ಮ ಮಾರ್ಗದಲ್ಲಿ ತುಂಬ ಚೆನ್ನಾಗಿ ನಡೀತವೆ ಬೇಕು ಅಂತ ರಾಷ್ಟ್ರಗಳು ಈಗ ಉದಾಹರಣೆಗೆ ಚೀನಾ ತನ್ನ ಡೆಟ್ ಟ್ರ್ಯಾಪ್ನಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನೂ ಬುಟ್ಟಿಗೆ ಹಾಕ್ಕೊಳ್ಳೋ ಪ್ರಯತ್ನ ಮಾಡಿತು ಆ ಶ್ರೀಲಂಕಾದ ಪರಿಸ್ಥಿತಿ ನೋಡಿ ಆ ಶ್ರೀಲಂಕಾದ ಪರಿಸ್ಥಿತಿ ಹಾಗಾಗೋದಕ್ಕೆ ಅರ್ಧ ಪಾಲ್ ಯಾರದ್ದು ಅಂತಂದ್ರೆ ಇದೇ ಚೀನಾದ್ದು ಸ್ವಲ್ಪ ಬಾಂಗ್ಲಾದೇಶಕ್ಕೆ ಸರಿಯಾದ ಸಮಯದಲ್ಲಿ ಭಾರತ ಕೈ ಹಿಡಿದೆ ಹೋಗಿದ್ರೆ ಬಾಂಗ್ಲಾದೇಶವು ಇದೇ ಡೆಟ್ ನಲ್ಲಿ ಇರ್ತಿತ್ತು ಎಷ್ಟು ಆಫ್ರಿಕನ್ ಕಂಟ್ರೀಸ್ ಡೆಟ್ ಅಲ್ಲಿ ಇರೋದು ಸಾಲ ಕೊಡೋದು ಆ ಸಾಲದಿಂದ ನಯಾ ಪೈಸೆ ಅವ್ರಿಗೆ ಉಪಯೋಗ ಆಗದೆ ಇರೋ ಥರ ನೋಡ್ಕೊಳ್ಳೋದು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಬೇಕಾದಷ್ಟು ತಿನ್ನಿಸೋದು ಅವರಿಗೆ ಬ್ರೈಬ್ ಮಾಡೋದು ಕೊನೆಗೆ ಇಡೀ ರಾಷ್ಟ್ರವನ್ನ ತಾನು ಹೇಳದಂತೆ ತನ್ನ ಬೆರಳ ತುದಿಗೆ ಕುಣಿಯುವಂತೆ ಮಾಡಿಕೊಳ್ಳೋದು ಅಮೆರಿಕಾನೂ ಗಾಬರಿಯಾಗಿ ಹೋಗ್ಬಿಟ್ಟಿದೆ ಜಗತ್ತಿನ ಅನೇಕ ರಾಷ್ಟ್ರಗಳು ಚೀನಾ ಹೇಳಿದಂತೆ ಕುಣಿಯುತ್ತೆ ಅಂತಂದರೆ ಡೆಟ್ ಟ್ರ್ಯಾಪ್ನಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ಎಷ್ಟು ರಾಷ್ಟ್ರಗಳು ದೇವರಲ್ಲಿ ಎದುರುಗಡೆ ಕೂತಾಗ ಬೇಡ್ಕೊಳ್ತಿರ್ತಾವೋ ಚೈನಾ ಒಂದು ಕೊಲ್ಯಾಪ್ಸ್ ಆಗಿಬಿಟ್ರೆ ಸಾಕಪ್ಪ ಅಂತ ಯಾಕೆಂದರೆ ನಾವು ಬಚಾವಾಗಬೇಕಾದ್ರೆ ಇದೇ ಆಗಬೇಕಾಗಿರೋದು ಅಂತ ಆದರೆ ಭಾರತದ ಕುರಿತಂತೆ ಮಾತಾಡಲಿ ಯಾರಾದರೂ ಹೀಗೆ ಭಾರತ ಪ್ರತಿ ಬಾರಿ ಸಂಕಟದಲ್ಲಿರುವಾಗ ಅವ್ರ ಹೆಲ್ಪ್ಗೆ ಅಂತ ಮುನ್ನುಗ್ಗುತ್ತೆ ಟರ್ಕಿಗೂ ಭಾರತಕ್ಕೂ ಎಷ್ಟು ಗಲಾಟೆ ಇದೆ ಗೊತ್ತೇನು ಪಾಕಿಸ್ತಾನ ಇವತ್ತು ಹೆಚ್ಚು ಕಡಿಮೆ ಸತ್ತೋಗಿದೆ ಏನು ಉಳ್ಕೊಂಡಿಲ್ಲ ತನ್ನ ಸೈನಿಕರಿಗೆ ಊಟ ಕೊಡಲಿಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಕಮಾಂಡಿಂಗ್ ಆಫೀಸರ್ ಹೇಳಿದ್ದಾನೆ ಒಂದು ವಿಡಿಯೋ ವೈರಲ್ ಆಗಿದೆ ಆ ವೈರಲ್ ವಿಡಿಯೋನಲ್ಲಿ ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಹೇಳ್ತಾನೆ ಮೋದಿಯವರೇ ದಯವಿಟ್ಟು ಪಾಕಿಸ್ತಾನವನ್ನು ನೀವೇ ರೂಲ್ ಮಾಡ್ಬಿಡಿ ನಮ್ಗೆ ಊಟಕ್ಕೂ ಗತಿ ಇಲ್ಲ ಇಲ್ಲಿ ಭಾರತದಲ್ಲಿ ಎಲ್ಲವೂ ಚೀಪಾಗಿ ಸಿಗುತ್ತಂತೆ ನಾವು ಹಾಗೆ ಬದುಕ್ತೀವಿ ಅಂತ ಕೇಳುವಂಥ ಸ್ಥಿತಿಗೆ ಪಾಕಿಸ್ತಾನ ಪಾಕಿಸ್ತಾನ ಇಸ್ ಕೊಲಾಬ್ಸ್ಡ್ ಏನಿಲ್ಲ ಇವತ್ತು ನಾನು ಯಾವುದೋ ಒಬ್ಬ ಸೋರೋಸ್ನ ಥರದ್ದೇ ಮತ್ತೊಬ್ಬ ಫಿಲಾಂಥಿಸ್ಟ್ನ ಬಗ್ಗೆ ಓದ್ತಿದ್ದೆ ಆತ ಪಾಕಿಸ್ತಾನದ ಜನರ ಜೊತೆಗೆ ಅಥವಾ ಅಲ್ಲಿನ ನಾಯಕರ ಜೊತೆಗೆ ಮಾತುಕತೆ ಆಡ್ತಿದ್ದಾನೆ ಹೇಗೆ ಪಾಕಿಸ್ತಾನವನ್ನು ಈ ಕ್ರೈಸಿಸ್ನಿಂದ ಆಚೆ ತರೋದು ಅಂತ ಆದರೆ ಕ್ರೈಸಿಸ್ನಿಂದ ಆಚೆ ಬರಬೇಕು ಅಂದರೆ ಪಾಕಿಸ್ತಾನ ಪ್ಲೆಡ್ಜ್ ಮಾಡಬೇಕಾಗಿರೋದು ಏನು ಅಂತ ಕೇಳಿದರೆ ಗಾಬರಿ ಆಗುವಂಥ ಸಂಗತಿಗಳಿರ್ತವೆ ಹೀಗಾಗಿ ಪಾಕಿಸ್ತಾನ ಮುಗಿತು ಆದರೆ ಪಾಕಿಸ್ತಾನಕ್ಕೆ ಹಿಂದೆ ನಿಂತ್ಕೊಂಡು ಸದಾ ಬೆಂಬಲ ಕೊಡ್ತಾ ಭಾರತವನ್ನು ಕಿರಿಕಿರಿ ಮಾಡುವಂಥ ಟರ್ಕಿ ಅನ್ನೋ ರಾಷ್ಟ್ರ ಇದೆಯಲ್ಲ ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿ ನಡೆದಾಗ ಅದರ ಹನ್ನೆರಡು ರಾಷ್ಟ್ರಗಳು ಭಾರತದ ಪರವಾಗಿ ಭಾರತದ ಬಗ್ಗೆ ಮಾತನಾಡಿದವು ಹತ್ತು ರಾಷ್ಟ್ರಗಳು ಭಾರತವನ್ನು ಭಾಳ ಪ್ರೀತಿಯಿಂದ ಹೇಳ್ತವೆ ಏನು ಹೇಳಿದವು ಭಾರತ ವ್ಯಾಕ್ಸಿನ್ ಕೊಡದೆ ಹೋಗಿದರೆ ನಮ್ಮ ಕತೆ ಏನಾಗಿರ್ತಿತ್ತೋ ಗೊತ್ತಿಲ್ಲ ಅಂತ ಭಾರತದ ಬಗ್ಗೆ ಪ್ರೀತಿಯಿಂದ ಹೇಳಿದ್ರೆ ಎರಡು ರಾಷ್ಟ್ರ ಗಲಾಟೆ ಮಾಡಿದ್ವು ಒಂದು ಪಾಕಿಸ್ತಾನ ಮತ್ತೊಂದು ಟರ್ಕಿ ಆದರೆ ಭಾರತ ದರ್ಯಾದಿಲಿ ಏನು ಅಂದರೆ ಟರ್ಕಿಗೆ ಭೂಕಂಪ ಬಂದಾಗ ನೆಕ್ಸ್ಟ್ ಡೇ ಭಾರತದ ಸರ್ವಿಸ್ ಮಾಡುವಂಥವ್ರು ಅಲ್ಲಿಗೆ ಹೋಗಿ ಆರ್ಮಿ ಕಡೆಯಿಂದ ಡಾಕ್ಟರ್ಸ್ಗಳು ಹೋಗಿ ನಮ್ಮ ಅಲ್ಲಿನ ಡಾಗ್ಸ್ಗಳನ್ನು ಹೋಗಿ ನಾಯಿಗಳನ್ನು ಕರ್ಕೊಂಡೋಗಿ ಅಲ್ಲಿ ಭೂಮಿಯೊಳಗೆ ಅಡಗಿರುವಂಥ ಇನ್ನೂ ಜೀವಂತವಾಗಿರುವಂಥ ಜನರನ್ನು ಹುಡುಕಿ ತೆಗೆದು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಅವರನ್ನು ಟ್ರೀಟ್ ಮಾಡಿ ಹೇಗೆ ನೋಡ್ಕೊಳ್ತು ಭಾರತ ಡಿಡ್ ಇಟ್ ಎವರ್ಸೆ ನೀವು ನನ್ನ ವಿರೋಧ ಮಾಡಿದ್ರಿ ಜಗತ್ತಿನ ಎಲ್ಲ ವೇದಿಕೆ ಮೇಲೂ ನನಗೆ ಅವಮಾನ ಮಾಡಿದ್ರಿ ನಾನು ನಿಮ್ಮ ಜೊತೆ ಚೆನ್ನಾಗಿರಲ್ಲ ನಾನು ನಿಮ್ಗೆ ಏನೂ ಕಳ್ ಯಾವತ್ತಾದರೂ ಹೇಳ್ತೇನೆ ಪಾಕಿಸ್ತಾನದ ಕುರಿತಂತೆ ನಾನು ಪದೇ ಪದೇ ಪಾಕಿಸ್ತಾನ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ಅವರಿಗೆ ಟರ್ಕಿಗೆ ಒಂದು ಕನ್ಸೈನ್ಮೆಂಟ್ ಕಳಿಸ್ಕೊಟ್ಟಿದೆ ಸಹಾಯದ್ದು ಏನು ಕನ್ಸೈನ್ಮೆಂಟ್ ಕಳಿಸಿದೆ ಗೊತ್ತಾ ಪಾಕಿಸ್ತಾನಕ್ಕೆ ಭೂಕಂಪ ಆಗಿದ್ದಾಗ ಟರ್ಕಿಯವ್ರು ಏನು ಕಳಿಸಿದ್ರೋ ಅದಕ್ಕೆ ಬೇರೆ ಬೇಗ ಹಾಕಿ ಕಳಿಸ್ಬಿಟ್ಟಿದೆ ಅದನ್ನ ಪಾಕಿಸ್ತಾನದವರೇ ಅವರದ್ದೇ ಟಿ ವಿ ಅಲ್ಲಿ ಹೇಳ್ತಾರೆ ಇದನ್ನ ಕಳಿಸಿದ್ರೆ ನಾವು ಜಗತ್ತಿನ ಮುಂದೆ ಗೌರವ ಉಳಿಸ್ಕೊಳ್ತೀವ ಅಂತ ಆಮೇಲೆ ನನ್ನ ಕಳಿಸ್ಲಿಕ್ಕೆ ಏನ್ ಪಾಪ ಅವ್ರ ಹತ್ರ ಸ್ವಂತಕ್ಕೆ ಏನೂ ಇಲ್ಲದೇನು ಅಂತ ಸ್ಥಿತಿಯಲ್ಲಿರುವಾಗ ಮತ್ತೊಂದು ರಾಷ್ಟ್ರಕ್ಕೆ ಕಳಿಸೋದಾದರೂ ಹೇಗೆ ಅಂತ ಆದರೆ ಭಾರತದ ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿದೆ ಯಾಕೆ ನಾವು ಧರ್ಮ ಮಾರ್ಗದಲ್ಲಿರೋದರಿಂದ ಇರಬೇಕು ಅಂತಂದರೆ ಈ ಕಾರಣಕ್ಕೋಸ್ಕರ ಭಾರತ ಎಷ್ಟು ಸುದೀರ್ಘವಾಗಿರುತ್ತೋ ಜಗತ್ತಿಗೆ ಅಷ್ಟು ಒಳಿತಾಗುತ್ತೆ ಅಂತ ಎಷ್ಟು ಚೆನ್ನಾಗಿದೆ ಇದನ್ನು ವಿವೇಕಾನಂದರು ಹೇಳಿದ್ರೆ ಅವತ್ತು ಶಾಲ್ ಇಂಡಿಯಾ ಡೈ ಅಂತ ಕೇಳಿದ್ರೆ ವಿವೇಕಾನಂದರು ಹೇಳ್ತಾರೆ ನೋ ಇಂಡಿಯಾ ಯಾವತ್ತೂ ಸಾಯಲ್ಲ ಯಾಕೆಂದರೆ ಭಾರತ ಸತ್ತೋಯ್ತು ಅಂತಂದರೆ ಜಗತ್ತೇ ಸತ್ತೋಗುತ್ತೆ ಜಗತ್ತಿನಲ್ಲಿ ಒಳಿತು ಅನ್ನೋದು ಮಾಯ ಆಗುತ್ತೆ ಭಾರತ ಇದ್ದರೆ ಮಾತ್ರ ಇವೆಲ್ಲ ಇರಲಿಕ್ಕೆ ಸಾಧ್ಯ ಅಂತ ವಿವೇಕಾನಂದರ ಮಾತು ಇವೆಲ್ಲವನ್ನೂ ಇವತ್ತು ನೀವು ಕೋರಿಲೇಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಟರ್ಕಿ ಅಂತ ರಾಷ್ಟ್ರಕ್ಕೂ ಸಹಾಯ ಹಸ್ತ ಚಾಚುವಂತ ನಂಗೆ ಗೊತ್ತಿಲ್ಲ ಇವತ್ತು ಬರಬೇಕಾದ್ರೆ ಒಂದು ರಿಪೋರ್ಟ್ ನೋಡ್ತಿದ್ದೆ ಸಂಘ ಹೇಳಿದೆ ಪಾಕಿಸ್ತಾನಕ್ಕೆ ಎರಡೂವರೆಯಿಂದ ಮೂರು ಮಿಲಿಯನ್ ಟನ್ನಷ್ಟು ಗೋಧಿಯನ್ನು ನಾವು ಕಳಿಸ್ಕೊಡ್ಬೋದು ಈಗ ಕಳಿಸ್ಕೊಟ್ರೆ ಅಂತ ಬಾ ಪಾಕಿಸ್ತಾನಕ್ಕೂ ನಾನು ಇದನ್ನೆಲ್ಲ ಯೋಚನೆ ಮಾಡುವಾಗ ಅನ್ಕೊಳ್ತೀನಿ ಭಾರತದ ಒಳಿತಿನ ಶಕ್ತಿ ಇದೆಯಲ್ಲ ಇದೇ ಅದ್ಭುತವಾದ್ದು ಆದರೆ ಈ ಒಳಿತಿನ ಶಕ್ತಿ ಯಾವಾಗ ಜಗತ್ತನ್ನ ಚೀನಾದಂತ ದೊಡ್ಡ ರಾಷ್ಟ್ರವನ್ನ ಎದುರಿಸುವ ಗಡಿಯಲ್ಲಿ ನಿಲ್ಸ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ತಾಕತ್ತನ್ನು ಹೊಂದಿರುವಾಗಲೇ ಭಾರತ ಈ ಒಳಿತನ್ನು ಮಾಡೋದು ಈ ತಾಕತ್ತಿಲ್ಲದೆ ಮಾಡಿದ ಒಳಿತಿಗೆ ಬೆಲೆ ಇಲ್ಲ ಸೊ ಹೀಗಾಗಿ ಎಲ್ಲಿ ಧರ್ಮ ಇರುತ್ತೋ ಆ ಧರ್ಮ ಇರುವಂಥವ್ರು ಗೆಲ್ಲಬೇಕು ಅಂತ ಇನ್ನು ನೆಕ್ಸ್ಟ್ ಹೇಳ್ತಾರೆ ನಿಮ್ಮ ಒಳಿತಿಗೆ ಇದು ಭಾಳ ಚೆನ್ನಾಗಿದೆ ನಾನು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೆ ನಿಮ್ಮ ಒಳಿತಿಗೆ ನೀವು ಧರ್ಮ ಮಾರ್ಗಿಯಾಗಿದ್ದರೆ ನಿಮ್ಮ ಒಳಿತಿಗೆ ಜಗತ್ತೆಲ್ಲ ಒಟ್ಟಾಗತ್ತೆ ಭಾಳ ಚೆನ್ನಾಗಿದೆ ಭಾರತ ಉಳ್ಕೊಂಡು ಬಂದಿರೋದು ರೀಸನ್ನೇ ಇದು ಅಂತ ನನಗನ್ಸುತ್ತೆ ಇಷ್ಟು ಆಕ್ರಮಣಗಳ ನಂತರವೂ ಯಾಕೆ ಉಳಿದಿದೆ ಅಂತಂದರೆ ಜಗತ್ತೆಲ್ಲ ನಮ್ಮ ಒಳಿತಿಗೋಸ್ಕರ ಅಥವಾ ನಾವು ನಾವು ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಾಗತ್ತೆ ಅವರು ಎಕ್ಸಾಂಪಲ್ ಹೆಂಗೆ ಕೊಡ್ತಾರೆ ಅಂತಂದರೆ ಕರ್ಣಕುಂಡಲ ಕರ್ಣನ ಕುಂಡಲವನ್ನು ಪಡ್ಕೊಂಡು ಒಬ್ರು ಯುದ್ಧಕ್ಕಿಂತ ಮುಂಚೆ ಯುದ್ಧಕ್ಕಿಂತ ಮುಂಚೆ ಅಥವಾ ಆರಂಭದಲ್ಲೇ ಏಕಲವ್ಯನ ಹೆಬ್ಬೆರಳನ್ನು ದ್ರೋಣಾಚಾರ್ಯರು ತೊಗೊಂಡ್ಬಿಡ್ತಾರೆ ಯಾಕೆಂದರೆ ಇವನ್ನ ನಾಳೆ ಕೌರವರಿಗೆ ಹೆಲ್ಪ್ ಆಗಬಾರ್ದು ಅಂತ ಇವರೆಲ್ಲರೂ ಗೊತ್ತಿಲ್ಲದಂತೆ ಒಂದು ಒಳಿತನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಸ್ಥಾಪನೆ ಮಾಡಲಿಕ್ಕೋಸ್ಕರ ತಮಗೆ ಅರಿವಿಲ್ದಂತೆ ಜೊತೆ ಆಗ್ತಾ ಹೋಗ್ಬಿಡ್ತಾರೆ ಆ ದೃಷ್ಟಿಯಿಂದ ನೋಡೋದಾದರೆ ಇವತ್ತು ನೋಡಿ ಭಾರತದ ಪರವಾಗಿ ಎಷ್ಟು ಜನ ನಿಂತಿದ್ದಾರೆ ಅಂತಂದರೆ ನಮ್ಮ ಪರವಾಗಿ ಜಪಾನ್ ನಿಂತಿದೆ ನಮಗಿಂತ ಜೋರಾಗಿ ನಮ್ಮ ಪರವಾಗಿ ಮಾತನಾಡೋದು ಜಪಾನ್ ಹೀಗಾಗಿ ಜಪಾನ್ನ ಪ್ರಮುಖರು ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಈ ದೇಶದ ಪ್ರಧಾನಿ ಅಲ್ಲಿಗೆ ಯಾಕೆ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ ನಮಗಿಂತ ಜೋರಾಗಿ ನಮ್ಮ ಬಗ್ಗೆ ಮಾತನಾಡತ್ತೆ ಅನೇಕ ವೇದಿಕೆಗಳಲ್ಲಿ ನಮಗಿಂತ ಜೋರಾಗಿ ನಮ್ಮ ಪರವಾಗಿ ಮಾತನಾಡೋದು ಮತ್ತು ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಹಸ್ತವನ್ನ ಚಾಚಿದ್ದು ಅಮೆರಿಕ ರಷ್ಯಾಕ್ಕಿಂತ ಹೆಚ್ಚು ಇಸ್ರೇಲ್ ಅನ್ನುವಂಥ ರಾಷ್ಟ್ರ ಮಿತ್ರ ನರೇಂದ್ರ ಮೋದಿ ಬರೋವರೆಗೂ ಈ ದೇಶದ ಪ್ರಧಾನಮಂತ್ರಿಗಳು ಇಸ್ರೇಲ್ಗೆ ಹೋಗೇ ಇರಲಿಲ್ಲ ನಮಗೆ ಎಷ್ಟು ಸಹಕಾರಕ್ಕೆ ನಿಂತ್ಕೊಳ್ಳುತ್ತೆ ಅದು ಸಹಕಾರಕ್ಕೆ ನಿಂತ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಇತ್ತೀಚೆಗೆ ಸೌದಿ ಅರೇಬಿಯಾ ನಾನು ಆಗಲೇ ಹೇಳಿದಂತೆ ಸೌದಿ ಅರೇಬಿಯಾ ಕೂಡ ಪಾಕಿಸ್ತಾನಕ್ಕೆ ಯಾವ ಪರಿ ಚಾಟಿ ಏಟ್ ಕೊಡ್ತಿದೆ ಅಂತಂದರೆ ಭಾರತದ ಕುರಿತಂತೆ ಏನೂ ಮಾತಾಡಲಿಕ್ಕಿಲ್ಲ ಎನ್ನುವಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಕೊಟ್ಟ ಒನ್ ಬಿಲಿಯನ್ ಡಾಲರ್ ಸಾಲವನ್ನು ಅವರ ಕಷ್ಟದ ಸ್ಥಿತಿಯ ನಡುವೆ ಕೇಳಿದ್ರು ವಾಪಸ್ ಕೊಡಿ ಅಂತ ಕೊಟ್ಬಿಟ್ಟು ಸುಮ್ಮನೆ ಕೇಳಿಬಿಟ್ಟು ಸುಮ್ಮನಾಗ್ಲಿಲ್ಲ ಇನ್ ಒನ್ ಬಿಲಿಯನ್ ಡಾಲರ್ ಸಾಲ ಸದ್ಯಕ್ಕೆ ಅದರದ್ದು ಅವಧಿ ಮುಗಿಯುತ್ತೆ ಅದಕ್ಕೂ ರೆಡಿಯಾಗಿಂತು ಯಾತಕ್ಕೋಸ್ಕರ ಅದು ನಮ್ಮ ಪ್ರೀತಿಗೋಸ್ಕರ ಭಾರತದ ಶಕ್ತಿಯ ಕುರಿತಂತೆ ಅಥವಾ ಭಾರತದ ಧರ್ಮ ಮಾರ್ಗದ ಕುರಿತಂತೆ ಆಲೋಚನೆ ಇರೋ ದೃಷ್ಟಿಯಿಂದ ಅಂತ ನಾನು ಯಾವಾಗಲೂ ಅಂದ್ಕೊಳ್ಳೋದು ಈ ದೃಷ್ಟಿಯಿಂದ ನೋಡೋದಾದರೆ ನೀವು ಯೋಚನೆ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ನಂತರ ಒಂದು ನ್ಯೂಕ್ಲಿಯರ್ ಇದು ಸ್ಫೋಟ ಆಗಿದ ತಕ್ಷಣ ಜಗತ್ತೆಲ್ಲ ಭಾರತದ ಕುರಿತಂತೆ ಹೆಂಗೆಂಗೋ ಮಾತಾಡಿದ್ದು ಗಡಿ ದಾಟಿ ಪಕ್ಕದ ರಾಷ್ಟ್ರಕ್ಕೆ ಹೋಗಿ ಸೈನಿಕ ಕಾರ್ಯಾಚರಣೆ ಮುಗಿಸಿ ಬಂದರೆ ಜಗತ್ತಿನ ಒಂದು ರಾಷ್ಟ್ರ ನಮ್ಮನ್ನು ವಿರೋಧಿಸಲಿಲ್ಲ ಹೇಗಿದ್ದಿರ್ಬೋದು ರೀಸನ್ ಏನಿದ್ದಿರ್ಬೋದು ನಾವು ಎರಡೂ ಬಾರಿ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದಾಗ ಆ ಎರಡೂ ಬಾರಿ ಜಗತ್ತು ನಮ್ಮ ವಿರುದ್ಧ ಕೂಗಾಡ್ತು ಒಂದ್ಸಲ ಅಂತೂ ಅಮೇರಿಕಾ ನಮ್ಮ ಮೇಲೆ ಸ್ಯಾಂಕ್ಷನ್ಸೇ ಹಾಕ್ಬಿಡ್ತು ಏನೂ ಇದು ಮಾಡಲ್ಲ ಅಂತ ಆದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಬಾಲಾಕೋಟ್ನಲ್ಲಿ ಏರ್ ಸ್ಟ್ರೈಕ್ ಮಾಡಿದ್ವಿ ಜಗತ್ತು ಯಾರು ಮಾತಾಡಲಿಲ್ವಲ್ಲ ನಮ್ಮ ವಿರುದ್ಧ ಒಂದು ಹೇಳಿಕೆ ಕೊಡಲಿಲ್ವಲ್ಲ ಹೆಂಗೆ ಸಾಧ್ಯ ಆಯಿತು ಅನ್ನೋದನ್ನು ಗಂಭೀರವಾಗಿ ಯೋಚನೆ ಮಾಡಿ ಇನ್ನು ಜೈಶಂಕರ್ ಹೇಳ್ತಾರೆ ಯಾವುದನ್ನು ಯಾವಾಗ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋಂಥ ವಿವೇಚನೆ ಒಂದು ರಾಷ್ಟ್ರಕ್ಕೆ ಇರಬೇಕು ಅಂತ ಅವರು ಉದಾಹರಣೆ ಏನು ಕೊಡ್ತಾರೆ ಅಂದರೆ ಮಹಾಭಾರತದಿಂದ ಕೃಷ್ಣ ಮಲಗಿರುವಾಗ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಬರ್ತಾರಂತೆ ಕೃಷ್ಣ ಫಸ್ಟು ದುರ್ಯೋಧನ ನೋಟ್ ನೋಡ್ತಾನೆ ಏನು ಬೇಕು ಕೇಳು ಅಂತಂದಾಗ ದುರ್ಯೋಧನ ಕೇಳ್ತಾನೆ ನನಗೆ ನಿನ್ನ ಸೇನೆ ಎಲ್ಲ ಬೇಕು ಅಂತ ಎರಡೇ ಆಪ್ಷನ್ ಇರೋದು ಒಂದು ಇಡೀ ಸೇನೆ ಇನ್ನೊಂದು ನಾನು ಎರಡರಲ್ಲಿ ಏನು ಬೇಕು ಕೇಳು ಅಂತ ದುರ್ಯೋಧನ ಹಂಗೆ ಕೇಳಿದಾಗ ಅರ್ಜುನ ಹೇಳ್ತಾನೆ ಅಬ್ಬಾ ನನಗೆ ನೀನೇ ಬೇಕಾಗಿತ್ತು ಸೇನೆ ತೊಗೊಂಡು ಏನು ಮಾಡಲಿ ಅಂತ ಯಾವ ಸಾಮರ್ಥ್ಯ ಎಲ್ಲಿ ಯಾರಿಂದ ಯೂಸ್ ಆಗುತ್ತೆ ಯಾವುದನ್ನು ಯಾವಾಗ ತೆಗೆದುಕೊಳ್ಬೇಕು ಅಂತ ಗೊತ್ತಿರೋದಿದೆಯಲ್ಲ ಅದು ವಿದೇಶಾಂಗ ನೀತಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ವಿದೇಶಾಂಗ ನೀತಿ ಮಾತ್ರ ಅಲ್ಲ ನಮ್ಮ ಬದುಕಿನಲ್ಲೂ ಅಷ್ಟೇ ಕೇಳಬಾರ್ದವ್ರ ಹತ್ರ ಕೇಳಬಾರ ಕೇಳಬೇಕಾಗಿರೋದನ್ನು ಕೇಳ್ಬಿಡ್ತೀವಿ ಯಾರ ಹತ್ರ ನಿಜವಾಗ್ಲೂ ಅದನ್ನು ಕೇಳಬೇಕಿತ್ತು ಅವ್ರ ಹತ್ರ ಬೇರೇನೋ ಕೇಳ್ತೀವಿ ನಮಗೆ ಯಾರ ಹತ್ರ ಏನು ಕೇಳಬೇಕು ಅಂತ ಗೊತ್ತಿರಬೇಕು ಅಂತ ಎಷ್ಟು ಚೆನ್ನಾಗಿ ಜೈಶಂಕರ್ ಇದನ್ನು ಹೇಳ್ತಾರೆ ಅಂತಂದರೆ ನನಗೆ ಅನ್ಸುತ್ತೆ ಆ ದೃಷ್ಟಿಯಿಂದಲೇ ಭಾರತ ಅಮೇರಿಕಾದ ಹತ್ರ ಏನು ತೊಗೋಬೇಕು ರಷ್ಯಾದ ಹತ್ರ ಏನು ತೊಗೋಬೇಕು ಇವೆಲ್ಲವನ್ನೂ ಸ್ಪಷ್ಟವಾಗಿ ಕ್ಯಾಲ್ಕುಲೇಟ್ ಮಾಡಿ ಮುಂದಡಿ ಇಡೋದ್ರಿಂದಲೇ ನಮ್ಗೆಲ್ಲ ರೀತಿಯಿಂದಲೂ ಅನುಕೂಲ ಆಗುತ್ತೆ ಅಂತ ಅನೇಕ ಬಾರಿ ಅನಿಸುತ್ತೆ ಇನ್ನೊಂದು ಜೈಶಂಕರ್ ಹೇಳ್ತಾರೆ ಮಹಾಭಾರತ ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಸಾಮರ್ಥ್ಯದ ಅರಿವಿನ ಕೊರತೆ ಇದೆ ನಮಗೆ ಅಂತ ಅದು ಅಲ್ಲೂ ಇತ್ತು ಪಾಂಡವರಿಗೆ ನಾವು ಗೆಲ್ತೀವಾ ನಾವು ಮಾಡ್ತೀವ ಅಂತ ಗೊತ್ತಿದೆ ಕೃಷ್ಣ ಬಂದು ಹೇಳಿ ಇಲ್ಲಪ್ಪ ನಿಮ್ಮ ಹತ್ರ ಎಲ್ಲ ಸಾಮರ್ಥ್ಯ ಇದೆ ಅಂತ ಹೇಳಬೇಕಾಗಿ ಬಂತು ಅಂತ ನೀವು ಸಮರ್ಥರು ಅಂತ ಅವ್ರಿಗೆ ತೋರಿಸ್ಕೊಡ್ಬೇಕಾಗಿ ಬಂತು ಇಲ್ಲದೆ ಹೋದರೆ ಕಾಡಿನಲ್ಲಿದ್ದವ್ರು ನಾವು ಒಂದು ವರ್ಷ ಅಜ್ಞಾತವಾಸದಲ್ಲಿ ಹುಚ್ಚಿರಂತೆ ಬದುಕಿದ್ದವರು ನಮಗೆ ಗೆಲ್ಲಿಕ್ಕೆ ಸಾಮರ್ಥ್ಯ ಇದೆ ಅಂತ ಕೇಳಿದರೆ ಅವ್ನು ತೋರಿಸ್ಬೇಕಾಗಿ ಬಂತು ಅಂತ ಹಾಗೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ನಮಗೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಅಥವಾ ಅಟಲ್ಜಿ ಕಾಲದಲ್ಲೂ ತುಂಬ ಚೆನ್ನಾಗಾಗಿದ್ದೀವಿ ಇನ್ಫ್ಯಾಕ್ಟ್ ಇಂದಿರಾ ಗಾಂಧಿನೂ ಕೂಡ ನಮ್ಮ ಪೊಟೆನ್ಷಿಯಲ್ನ ಸರಿಯಾಗಿ ತೋರಿಸಿಕೊಟ್ಟಂಥ ಹೆಣ್ಮಗಳು ಮೆಚ್ಚಬೇಕು ಆಕೆನ ಆಕೆಯ ಪ್ರಧಾನಿ ಯಾವುದೇ ಕಾಲದಲ್ಲಿ ಎಲ್ಲ ನೆಹರು ಕಾಲದ ಭ್ರಮೆಗಳನ್ನೆಲ್ಲ ತಾಳೆದು ಬಿಸಾಕಿ ಆಕೆ ಹೊಸ ಭಾರತವನ್ನು ರೂಪಿಸ್ಲಿಕ್ಕೋಸ್ಕರ ಪಣ ತೊಟ್ಟಿದ್ದಿದ್ಯಲ್ಲ ಭಾಳ ವಿಶಿಷ್ಟವಾಗಿರುವಂಥದ್ದು ನಮ್ಮ ಸಾಮರ್ಥ್ಯದ ಅರಿವು ನಮಗೇ ಇರಲಿಲ್ಲ ನಾನು ಅನೇಕ ಬಾರಿ ಅಂದ್ಕೊಳ್ತೀನಿ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧಕ್ಕೆ ಬರತ್ತಂತೆ ಅಂತ ನಮ್ಗೇನಾದರೂ ಹೇಳಿದರೆ ನನ್ನ ದೇಶದ ಚಿಕ್ಕ ಮಗುನೂ ಕೂಡ ಬರಲಿ ಬರಲಿ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಆದರೆ ಚೀನಾ ಬರುತ್ತೆ ಅಂತ ಹೇಳಿದರೆ ಈ ದೇಶದ ಬಹಳ ಬುದ್ಧಿವಂತರು ಸ್ವಲ್ಪ ಯೋಚನೆ ಮಾಡಬೇಕಪ್ಪ ಅಂತ ಯಾಕೆ ಗೊತ್ತಾ ಸಿಕ್ಸ್ಟಿ ಟು ಸೋಲಿನ ಪ್ರಭಾವ ಅದು ಸಿಕ್ಸ್ಟಿ ಟು ಸೋಲಿನ ನಂತರ ಚೀನಾಕ್ಕೆ ಅನೇಕ ಬಾರಿ ಪಾಠ ಕಲಿಸಿದ್ದೀವಿ ನಾಥುಲಾ ಚೋಲಾದಲ್ಲಿ ಬಡ್ದು ಬಡ್ದು ಓಡಿಸಿದ್ದೀವಿ ಚೀನಾನ ಡೋಕ್ಲಾಮ್ನಲ್ಲಿ ಚೀನಾಕ್ಕೆ ಪಾಠ ಕಲಿಸಿದ್ದೀವಿ ಗೆಲ್ವಾನಲ್ಲಿ ಚೀನಾಕ್ಕೆ ಪಾಠ ಕಲಿಸಿದ್ದೀವಿ ಆದರೆ ಇವತ್ತಿನವರೆಗೂ ಅವತ್ತಿನ ದಿನದ ಹೆದರಿಕೆ ಹೆಂಗೆ ಕೂತಿದೆ ಅಂತಂದರೆ ನಮ್ಮ ಸಾಮರ್ಥ್ಯದ ಅರಿವೆ ನಮಗಿಲ್ಲ ಅಂತ ಈ ಸಾಮರ್ಥ್ಯವನ್ನು ಮತ್ತೊಮ್ಮೆ ಪರಿಚಯಿಸಿಕೊಳ್ಬೇಕಾದಂಥ ಅಗತ್ಯ ಇದೆಯಲ್ಲ ಒಂದು ವಿದೇಶಾಂಗ ನೀತಿಯನ್ನು ರೂಪಿಸಲಿಕ್ಕೆ ಇದು ಕೂಡ ಪ್ರಮುಖ ಅಂತ ಇನ್ನೊಂದು ಬಹಳ ಸುಂದರವಾಗಿರುವಂಥ ವಿಚಾರವನ್ನು ಅವ್ರು ಹೇಳ್ತಾರೆ ಏನು ಅಂತಂದರೆ ಧರ್ಮ ಮತ್ತು ಅಧರ್ಮಗಳು ಈಕ್ವಲ್ ಪ್ಲಾಟ್ಫಾರ್ಮಲ್ಲಿ ಫ್ಲೈಟ್ ಫೈಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಧರ್ಮ ಯಾವಾಗಲಿದ್ರೂ ಕೆಟ್ಟ ದಾರಿಯಿಂದಲೇ ಬರುತ್ತೆ ನೀವು ಧರ್ಮ ಮಾರ್ಗದಿಂದಲೇ ಹೋಗ್ತೀನಿ ಒಳ್ಳೆ ದಾರಿಯಿಂದಲೇ ಹೋಗ್ತೀನಿ ಅಂತ ಕೂತಿದ್ರೆ ಅವನ ಜೊತೆ ಯಾವತ್ತಿದ್ರೂ ಫೈಟ್ ಮಾಡ್ಲಿಕ್ಕೆ ಆಗಲ್ಲ ಹೀಗಾಗಿ ಒಂದೋ ಅಧರ್ಮವನ್ನು ನಿಮ್ಮ ಲೆವೆಲಿಗೆ ತಂದ್ಕೋಬೇಕು ಹಂಗೆ ಮಾಡಿದರೆ ಅಧರ್ಮ ಯುದ್ಧನೇ ಮಾಡಲ್ಲ ಬಿಟ್ಬಿಡತ್ತೆ ಅದು ಅಥವಾ ಅಧರ್ಮಕ್ಕೆ ಪಾಠ ಕಲಿಸ್ಬೇಕು ಅಂದರೆ ಧರ್ಮ ಒಂದೇ ಹೆಜ್ಜೆ ಕೆಳಗಿಳಿಬೇಕು ಅಂತ ಪಾಕಿಸ್ತಾನ ನಮಗೆ ಪದೇ ಪದೇ ಟೆರ್ರಿಸ್ಟ್ ಆ್ಯಕ್ಟಿವಿಟೀಸನ್ನು ಮಾಡುತ್ತೆ ಮಾಡ್ತೀವಿ ಪಾಕಿಸ್ತಾನಕ್ಕೆ ಅಕಸ್ಮಾತ್ ನಾವೇನಾದರೂ ಉಲ್ಟಾ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಯೋ ಅಲ್ಲಿನ ಟೆರರಿಸ್ಟ್ ಲಾಂಚ್ ಪ್ಯಾಡ್ಗಳನ್ನು ಧ್ವಂಸಗೊಳಿಸಿದ್ರು ಪಾಕಿಸ್ತಾನ ಏನು ಮಾಡುತ್ತೆ ಗೊತ್ತಾ ಅಯ್ಯಯ್ಯೋ ಅಂತ ತಾನು ಬಾಯಕ್ಕೆ ಬಾಡ್ಕೊಂಡು ತಾನೇ ವಿಕ್ಟಿಮ್ ಆಗುತ್ತೆ ತಾನೇ ಭಾರತದ ಮೇಲೆ ಆಕ್ರಮಣ ಮಾಡಿ ತಾನೇ ವಿಕ್ಟಿಮ್ ಆಗುವಂಥ ಪರಿಸ್ಥಿತಿ ಹಾಗಿರುವಾಗ ಭಾರತಕ್ಕೆ ಇರೋ ದಾರಿ ಏನು ಹೇಳಿ ಒಂದು ಸ್ವಲ್ಪ ಕೆಳಕ್ಕೆ ಬರಬೇಕು ಪಾಕಿಸ್ತಾನಕ್ಕೆ ಯಾವ ಭಾಷೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲೇ ಪಾಠ ಕಲಿಸಬೇಕು ಮತ್ತು ತಾನು ಧರ್ಮದ ಮಾರ್ಗವನ್ನು ಯಾವತ್ತೂ ಬಿಡದಂತೆ ಮತ್ತು ವಾಪಸ್ ಆಗಬೇಕು ಈಗಿನ ಭಾರತ ಹಂಗೆ ಮಾಡ್ತಾ ಇರೋದ್ರಿಂದಲೇ ಭಾರತ ಬಲಾಢ್ಯವಾಗಿ ನಿಂತಿರೋದು ಇವತ್ತು ಚೀನಾಕ್ಕೆ ಹೆಗಲಿತ್ತು ಮೇಲೆ ಗುಂಡು ಹಾರಿಸ್ಲಿಕ್ಕೆ ಪಾಕಿಸ್ತಾನದ್ದು ಆ ಹೆಗಲನ್ನೇ ಮುರಿದು ಹಾಕಿದ ಮೇಲೆ ಚೀನಾ ಬಂದೂಕು ಯಾರು ಹೆಗಲ ಮೇಲೆ ಇಡಬೇಕು ಅಂತ ಗೊತ್ತಾಗ್ತಿಲ್ಲ ಚೀನಾಕ್ಕೆ ಚೀನಾದ ಜನರನ್ನ ಪಾಕಿಸ್ತಾನದಿಂದ ಓಡಿಸ್ತಿದ್ದಾರೆ ಯಾರು ಓಡಿಸ್ತಾ ಇರೋದು ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಅನ್ನುವಂಥ ಒಂದು ಸಂಘಟನೆ ಅವ್ರಿಗೆ ಪ್ರೇರಣೆ ಯಾರದು ನನಗೂ ಗೊತ್ತಿಲ್ಲ ಸುಮ್ ಸುಮ್ಮನೆ ಯಾಕೆ ಗಲಾಟೆ ಮಾಡಬೇಕು ಅವರು ಸುಮ್ ಸುಮ್ಮನೆ ಹೇಗೆ ವಿರೋಧ ಮಾಡಬೇಕು ಅಫ್ಘಾನಿಸ್ತಾನವನ್ನು ಅಮೆರಿಕ ಬಿಟ್ಟು ಹೋದಾಗ ಬಹಳ ಖುಷಿಪಟ್ಟಿದ್ದು ಎರಡು ರಾಷ್ಟ್ರ ಒಂದು ಚೀನಾ ಮತ್ತೊಂದು ಪಾಕಿಸ್ತಾನ ಇವತ್ತು ಕಣ್ಣೀರಿಡ್ತಾ ಇರೋದು ಎರಡು ರಾಷ್ಟ್ರ ಒಂದು ಚೀನಾ ಮತ್ತೊಂದು ಪಾಕಿಸ್ತಾನ ಯಾಕೆ ಹೌ ಡಿಡ್ ದ ಡಿಪ್ಲೊಮೆಸಿ ವರ್ಕ್ ಫಾರಿನ್ ಪಾಲಿಸಿ ಹೆಂಗೆ ವರ್ಕ್ ಮಾಡ್ತು ಭಾಳ ಸುಂದರವಾಗಿರುವಂಥದ್ದು ಹೀಗಾಗಿ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಧರ್ಮ ತನ್ನದೇ ಆಗಿರುವಂಥ ಒಂದು ಮಾರ್ಗವನ್ನು ಹುಡುಕಿ ಜಗತ್ನಲ್ಲಿ ಧರ್ಮವನ್ನು ಎಸ್ಟ್ಯಾಬ್ಲಿಷ್ ಮಾಡಲಿಕ್ಕೆ ಈ ದಾರಿ ಕಂಡುಕೊಳ್ಬೇಕು ಅನ್ನೋಂಥ ಪ್ರಯತ್ನ ಇದೆಯಲ್ಲ ಕೃಷ್ಣ ಅದಕ್ಕೆ ಅಧ್ವರಿಯು ಅಂತ ಇನ್ನು ಇನ್ನೊಂದು ಸಂಗತಿ ಅವ್ರು ಹೇಳ್ತಾರೆ ಯಾರ ಸರ್ವಾಧಿಕಾರಿಯೋ ಅವನು ಮೋಸ ಮಾಡೋದ್ರಲ್ಲಿ ನಿಸ್ಸೀಮನಾಗಿರ್ತಾನೆ ಅಂತ ಭಾಳ ಚೆನ್ನಾಗಿದೆ ಸರ್ವಾಧಿಕಾರಿ ಆಗಿದ್ದರೆ ಅವ್ನು ನಿಮ್ಮನ್ನು ಯಾವ ಕ್ಷಣಕ್ಕೆ ಬೇಕಿದ್ದರೂ ಮೋಸ ಮಾಡ್ಬೋದು ಏನು ಬೇಕಿದ್ದರೂ ಮಾಡ್ಬೋದು ಅಂತ ದುರ್ಯೋಧನ ಭೀಮನನ ಕೊಲ್ಲಿಕ್ಕೆ ವಿಷ ಹಾಕಿದ ಅವ್ರು ಕೊಡುವಂಥ ಎಕ್ಸಾಂಪಲ್ ಲಾಕ್ಷಾಗ್ರಹಕ್ಕೆ ತಳ್ಳಿ ಈ ಇಡೀ ಕುಟುಂಬವನ್ನು ಸಾಯಿಸುವಂಥ ಪ್ರಯತ್ನ ಮಾಡಲಾಯಿತು ಕೊನೆಗೆ ಪಗಡೆ ಆಟ ಮೋಸದ ಪಗಡೆ ಆಟ ಅದು ಇವತ್ತು ನಮ್ಗೆ ಗೊತ್ತಿದೆ ಅವತ್ತು ಯಾರಿಗೂ ಗೊತ್ತಿರಲಿಲ್ಲ ಅದು ಹೇಗೆ ಬೇಕಿದ್ರು ಮಾಡಿ ಮೋಸ ಮಾಡ್ಬೋದು ಅಂತ ನೀವು ಸ್ವಲ್ಪ ಚೈನಾ ಕಡೆ ತಿರುಗಿ ನೋಡಿ ಒಬ್ಬ ಸರ್ವಾಧಿಕಾರಿ ಕೂತಿದ್ದಾನೆ ಏನು ಬೇಕಿದ್ರೂ ಮಾಡ್ತಾನೆ ಅವನು ಜಗತ್ತಿನೆಲ್ಲ ತನ್ನ ವ್ಯಾಪಾರದ ಚೌಕಟ್ಟಿನಲ್ಲಿ ಬಂಧಿಸ್ತಾನೆ ನಿಮ್ಗೆ ಗೊತ್ತೇನು ಭಾರತ ಮತ್ತು ಚೀನಾದ ನಡುವಿನ ವ್ಯಾಪಾರದ ಕೊರತೆ ವಿತ್ತೀಯ ಕೊರತೆ ಇರುತ್ತಲ್ಲ ವ್ಯಾಪಾರ ಆಮದು ಮತ್ತು ರಫ್ತಿನ ವಿತ್ತೀಯ ಕೊರತೆ ಎಷ್ಟಿದೆ ಅಂತಂದರೆ ಕನಿಷ್ಠ ಪಕ್ಷ ನಮ್ಮ ಡಬಲ್ಗಿಂತ ಜಾಸ್ತಿ ಇದೆ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವೋ ಅದರ ಹೆಚ್ಚು ಕಡಿಮೆ ಎರಡೂವರೆ ಮೂರು ಪಟ್ಟು ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ತೀವಿ ಚೀನಾದಿಂದ ಯಾವ ಕಾಲಕ್ಕಾಯ್ತಿದೋ ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶ ಚೀನಾದೊಂದಿಗೆ ಮಾಡಿಕೊಂಡ ಒಪ್ಪಂದಗಳು ಹೆಂಗಿದ್ವು ಅಂತಂದ್ರೆ ಚೀನಾದ ವಸ್ತುಗಳು ಭಾರತದ ಮಾರ್ಕೆಟ್ ತುಂಬಿ ಹೋಗುವಂತೆ ಮಾಡಿ ಈ ದೇಶದ ಉದ್ಯೋಗಗಳು ನಷ್ಟವಾಗುವಂತೆ ಮಾಡಿದ್ವಲ್ಲ ಚೀನಾ ಭಾರತದಲ್ಲಿ ತನ್ನ ವಸ್ತುಗಳನ್ನು ಡಂಪ್ ಮಾಡ್ತು ಇವತ್ತು ನಾವು ಫೈಟ್ ಮಾಡಲಿಕ್ಕೆ ಒದ್ದಾಡ್ತಿದ್ದೀವಿ ಎಷ್ಟು ವ್ಯವಸ್ಥಿತವಾಗಿ ಮಾಡ್ತು ಸರ್ವಾಧಿಕಾರಿ ತನಗೆ ಬೇಕಾಗಿರೋದನ್ನು ಮಾಡಿಸಿಕೊಳ್ತಾನೆ ಡೆಲ್ಲಿ ಚೀನಾ ತಳ್ಳುತ್ತೆ ಬೇಕಾದ ರೀತಿಯಲ್ಲಿ ತಳ್ಳತ್ತೆ ಏನೋ ಕೊಡ್ತೀನಿ ಅಂತ ಹೇಳುತ್ತೆ ಕೊಟ್ಟು ಅದಕ್ಕೆ ಬೇಕಾಗಿರೋದನ್ನು ವಸೂಲಿ ಮಾಡಲಿಕ್ಕೆ ಅದಕ್ಕೆ ಗೊತ್ತು ಮೂರನೇದು ಮತ್ತೊಂದು ರಾಷ್ಟ್ರದ ಒಳಗೆ ಕೈ ಹಾಕಿ ಅರ್ಬನ್ ನಕ್ಸಲಗಳನ್ನು ಹುಟ್ಟಿಸುವಂಥ ಪ್ರಯತ್ನ ಇದೆಯಲ್ಲ ಒಬ್ಬ ಸರ್ವಾಧಿಕಾರಿ ಮಾಡ್ಬೋದಾಗಿರುವಂಥ ಕೆಲಸ ಇದು ಇದಕ್ಕೇನು ಮಾಡಬೇಕು ಮೊದಲು ಆ ಸರ್ವಾಧಿಕಾರಿಯ ಅಹಂಕಾರ ಮುರಿಬೇಕು ಹೇಗೆ ದುರ್ಯೋಧನನ ಅಹಂಕಾರವನ್ನು ಇಂದ್ರಪ್ರಸ್ಥದಲ್ಲಿ ಮುರಿಯಲಾಯಿತೋ ಹಂಗೆ ಮುರಿಬೇಕು ಕೊನೆಗೆ ಪ್ರತ್ಯಕ್ಷ ಯುದ್ಧದಲ್ಲಿ ಗೋಣನ್ನೇ ಮುರಿದ ಹಾಕಿಬಿಡಬೇಕು ಅಂತ ಏನು ಮಹಾಭಾರತ ಹೇಳಿಕೊಡ್ತೋ ಅದು ನಡಿಬೇಕಾಗಿರುವಂಥ ಸಂಗತಿ ಅಂತ ಅವರದನ್ನು ಹೇಳಲ್ಲ ಬಟ್ ನನಗನ್ಸೋದು ಇದ್ರ ಪರಿಹಾರ ಇದು ಅಂತ ಇನ್ನು ಕ್ರಿಟಿಕಲ್ ಟೈಮ್ನಲ್ಲಿ ಚಿಕ್ಕವರು ಇಂಪಾರ್ಟೆಂಟ್ ಆಗ್ತಾರೆ ನಮಗೆಲ್ಲ ವಿದೇಶಾಂಗ ನೀತಿ ಅಂದ ತಕ್ಷಣ ಅಮೇರಿಕಾ ರಷ್ಯಾ ಜರ್ಮನಿ ದೊಡ್ಡ ದೊಡ್ಡ ರಾಷ್ಟ್ರಗಳೇ ಕಾಣ್ತವಲ್ಲ ಚಿಕ್ಕ ರಾಷ್ಟ್ರಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ ಅಂತ ಅವ್ರು ಹೇಳ್ತಾರೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಾಯಲಿಕ್ಕೆ ಕಾರಣ ಏನು ಅರ್ಜುನನನ್ನು ಒಬ್ಬ ಸಾಮಾನ್ಯ ರಾಜ ಪಕ್ಕಕ್ಕೆ ಕರ್ಕೊಂಡು ಹೋಗಿತ್ತು ಅರ್ಜುನ ಅಟ್ಟಿಸ್ಕೊಂಡು ಹೋಗುವಂತೆ ಮಾಡಿದ್ದು ಅಂದರೆ ಒಬ್ಬ ಸಾಮಾನ್ಯ ಒಂದು ಚಿಕ್ಕ ರಾಜನೂ ಕೂಡ ಕ್ರಿಟಿಕಲ್ ಟೈಮ್ನಲ್ಲಿ ಇಂಪಾರ್ಟೆಂಟ್ ಆಗಿಬಿಡ್ತಾನೆ ಹೀಗಾಗಿ ಬಿಡಬೇಡಿ ಅಂತ ಇಂಡಿಯಾ ಹೆಂಗೆ ಯೋಚನೆ ಮಾಡ್ತೋ ಗೊತ್ತೇನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಿಯಾದ ತಕ್ಷಣ ಆ ವರ್ಷ ಮೊದಲು ಭೇಟಿ ಕೊಟ್ಟಂತ ರಾಷ್ಟ್ರ ಯಾವುದು ಗೊತ್ತಾ ಭೂತಾನ್ಗೆ ನಾವು ಭೂತಾನನ್ನು ನಮ್ಮ ಭೂಪಟದಲ್ಲಿ ಲೆಕ್ಕಕ್ಕೂ ಇಡಲ್ಲ ಆದರೆ ಈ ದೇಶದ ಪ್ರಧಾನಿ ಮೊದಲು ಭೂತಾನ್ಗೆ ಹೋಗಿದ್ದಾರೆ ಇಮ್ಯಾಜಿನ್ ಮಾಡಿ ಭಾರತ ಎನ್ನುವಂಥ ರಾಷ್ಟ್ರದ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಬ್ಬ ಪ್ರಧಾನಮಂತ್ರಿ ಆತ ಮೊದಲು ಅಮೆರಿಕಾನ ಆಯ್ಕೆ ಮಾಡ್ಕೊಳ್ದೆ ರಷ್ಯಾ ಆಯ್ಕೆ ಮಾಡ್ಕೊಳ್ದೆ ಜರ್ಮನಿನ ಆಯ್ಕೆ ಮಾಡ್ಕೊಳ್ಳ್ದೆ ಚೀನಾನ ಆಯ್ಕೆ ಮಾಡ್ಕೊಳ್ಳದೆ ತನಗೆ ಬಂದಿದ್ದಾನೆ ಅಂತಂದರೆ ಆ ರಾಷ್ಟ್ರಕ್ಕಿರ್ಬೋದಾಗಿರುವಂಥ ಧನ್ಯತಾಭಾವ ಎಂಥದ್ದು ಒಂದು ಚಿಕ್ಕ ರಾಷ್ಟ್ರವನ್ನು ಕೂಡ ಬಿಡದೆ ಜೊತೆಲಿ ಇರಿಸ್ಕೊಳ್ಳೋದಿದೆಯಲ್ಲ ದಲ್ವಿಂದರ್ ಭಂಡಾರಿದ್ ನಾನು ಆ ಘಟನೆ ನಿಮ್ಗೆ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಭಾರತದ ಒಬ್ಬ ಜಸ್ಟಿಸ್ ಬೇಕಾಗಿತ್ತು ಆದರೆ ಇಂಗ್ಲೆಂಡ್ನವರು ಡಿಸೈಡ್ ಮಾಡಿದ್ರು ನಮ್ಮವ್ರನ್ನೇ ಕೂರಿಸೋದು ನಾವು ಅಂತ ಎಲೆಕ್ಷನ್ ನಡೆಯುವಾಗ ಭಾರತ ಅವ್ರನ್ನ ಕೇಳ್ಕೊಳ್ತು ಬೇಡ ನೀವು ಈ ಸಲ ವಾಪಸ್ ತೊಗೊಳ್ಳಿ ನಂಗೆ ಈ ಸಲ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಇದಾದ ಮೇಲೆ ನೆಕ್ಸ್ಟ್ ಟೈಮ್ ತೊಗೊಳ್ಳಿ ಅಂತ ಇಂಗ್ಲೆಂಡ್ ಕೇಳಲೇ ಇಲ್ಲ ಭಾರತದ ಡಿಪ್ಲೊಮೆಸಿ ಹೆಂಗಿತ್ತು ಅಂತಂದರೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಇಂಗ್ಲೆಂಡನ್ನು ಧಿಕ್ಕರಿಸಿ ನಮ್ಮ ಕ್ಯಾಂಡಿಡೇಟಿಗೆ ವೋಟ್ ಮಾಡೋ ಥರ ಮಾಡಿ ನಾವು ನಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸಿಕೊಂಡಲ್ಲ ಒಂಬತ್ತು ವರ್ಷಗಳ ಕಾಲ ನಮ್ಮ ಕ್ಯಾಂಡಿಡೇಟಿಗೆ ಅಲ್ಲಿ ಕೂತಿರೋದು ಹೆಂಗೆ ಸಾಧ್ಯ ಆಯ್ತಿದು ಅತ್ಯಂತ ಚಿಕ್ಕ ರಾಷ್ಟ್ರವನ್ನು ಕೂಡ ಭಾರತ ಗೌರವಿಸಿದ್ರ ಪರಿಣಾಮವಾಗಿ ಈ ದೇಶದ ಪ್ರಧಾನಿಯ ವಿದೇಶಿ ಟ್ರಿಪ್ನ ಬಗ್ಗೆ ತುಂಬ ಮಾತನಾಡ್ತಾರಲ್ಲ ಆ ವಿದೇಶಿ ಟ್ರಿಪ್ನ ಲಾಭ ಏನು ಅಂತ ಇಂಥ ಸಂದರ್ಭಗಳಲ್ಲಿ ಗೊತ್ತಾಗುತ್ತೆ ನಮ್ಮನ್ನು ಇನ್ನೂರು ವರ್ಷಗಳ ಕಾಲ ಆಳಿದ್ವಿ ಅಂತ ಮೆರಿತಾ ಇರುವಂಥ ಇಂಗ್ಲೆಂಡು ನಿಮ್ಮನ್ನು ಆಳೋದು ಅನಾಗರಿಕರಾದ ನಿಮ್ಮನ್ನು ಆಳೋದು ಭಗವಂತ ನಮ್ಮ ಮೇಲೆ ಹೊರಸಿರುವಂಥ ಹೊಣೆ ಅಂತ ಕರೆಯುವಂಥ ಇಂಗ್ಲೆಂಡು ಒಂದು ವರ್ಲ್ಡ್ ಲೆವೆಲ್ನ ಎಲೆಕ್ಷನಲ್ಲಿ ನಮ್ಮ ಎದುರುಗಡೆ ಸೋತು ಹೋಗುತ್ತೆ ಅಂತಂದರೆ ಭಾರತ ಎಸ್ಟಾಬ್ಲಿಷ್ ಮಾಡಿರುವಂಥ ಕನೆಕ್ಷನ್ ಎಂಥದ್ದಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ ಅಂತ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ ಇನ್ನು ಬಹಳ ಇಂಪಾರ್ಟೆಂಟ್ ಮತ್ತು ನರೇಂದ್ರ ಮೋದಿ ತುಂಬ ನಿಸ್ಸೀಮರಾಗಿರೋದು ಯಾವುದು ಅಂತಂದರೆ ಜನಾಭಿಪ್ರಾಯ ರೂಪಿಸೋದು ಭಾಳ ಮುಖ್ಯ ಅಂತ ಅವ್ರು ಹೇಳ್ತಾರೆ ಈ ಪಾಂಡವರನ್ನ ನೀವು ನೋಡಿ ಪಾಂಡವರು ಅಂದರೆ ನಿಮ್ಮ ಕಣ್ಣೆದ್ರಿಗೆ ಬರೋದೇನು ತುಂಬ ಸೌಜನ್ಯವಂತರು ಯಾರ ಬಗ್ಗೆನೂ ಕೆಟ್ಟದ್ದು ಮಾತನಾಡಿದವರಲ್ಲ ಎಂಥ ಸದ್ಗುಣ ಅವ್ರದ್ದು ಕರುಣೆಯ ಮಹಾಮೂರ್ತಿಗಳು ದುರ್ಯೋಧನ ಮಾಡಿದ ಒಂದೊಂದು ತಪ್ಪನ್ನು ಕೂಡ ಹೇಗೆ ವಿಕ್ಟಿಮೈಸ್ ಆದರೂರು ಅಂತಂದರೆ ನೋಡಿ ನಮ್ಗೆ ಹೆಂಗೆ ಮಾಡ್ದೆ ನೋಡಿ ಹೆಂಗೆ ಮಾಡ್ದ ಅಂಥೇಳಿ ಜನರ ಅಷ್ಟು ಅನುಕಂಪವನ್ನು ಪ್ರೀತಿಯನ್ನು ತಮ್ಮ ಮೆಡಕ್ಕೆ ಸೇಳ್ಕೊಂಡ್ಬಿಟ್ರು ದುರ್ಯೋಧನ ಜನರ ಪ್ರೀತಿಯನ್ನು ಗಳಿಸ್ಕೊಳ್ಲಿಕ್ಕೆ ಆಗಲೇ ಇಲ್ಲ ಅವ್ರದ್ದೊಂದು ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ ಅದು ಕೃಷ್ಣನೇ ಕೃಷ್ಣನಷ್ಟು ಬೆಸ್ಟ್ ವಿದೇಶಾಂಗ ನೀತಿಯವರು ಮತ್ತೊಬ್ಬರು ಇರಲಿಕ್ಕಿಲ್ಲ ಅವನು ಹೇಳ್ತಾನೆ ಇವರಿಗೆಲ್ಲ ಅವನು ಕೆಲಸ ಮಾಡೋಣ ಅವ್ರ ಹತ್ರ ಐದು ಗ್ರಾಮ ಕೇಳೋಣ ನಮಗೆ ಐದು ಗ್ರಾಮ ಸಾಕು ಅಂತ ಕೇಳೋಣ ಹೇಳ್ತಾರೆ ಐದು ಗ್ರಾಮ ಕೊಟ್ಬಿಟ್ರೆ ಅವನು ಅವ್ನು ಕೊಡಲ್ಲ ಕಣ ಅವ್ನು ದುರಹಂಕಾರ ಎಷ್ಟಿದೆ ಅಂತಂದರೆ ನಿಮ್ಗೆ ಸೂಜಿ ಮೊನೆ ಎಷ್ಟು ಜಾಗ ಕೊಡೋಲ್ಲ ಅವನು ಕೇಳೋದು ಕೇಳೋಣ ಅವ್ನು ಕೊಡಲ್ಲ ಅಂತನ ಅವಾಗ ಜನರಿಗೆ ಏನನ್ಸುತ್ತೆ ಐದು ಗ್ರಾಮ ಕೊಡಲಿಲ್ಲೇಳಪ್ಪ ಅವನು ಆದರೆ ಐದು ಗ್ರಾಮ ಕೊಟ್ಟವನದನ್ನು ಐವತ್ತು ಮಾಡ್ಕೊಳ್ಳೋದು ಕಷ್ಟ ಅಲ್ಲ ಐದು ಸಾವಿರ ಗ್ರಾಮ ಮಾಡ್ಕೊಳ್ಳೋದು ಕಟ್ಟಲ್ಲ ಬೆಳೀತಾನೇನು ಟೆನ್ಷನ್ ಇದ್ದೇ ಇರುತ್ತೆ ಪ್ರತಿಯೊಬ್ಬ ರಾಜಕಾರಣಿಗೂ ಕೇಳಿ ನಿಂಗೆ ಟೆನ್ಷನ್ ಏನು ಅಂತ ಎದುರಾಳಿ ಇದು ಟೆನ್ಷನ್ ಅಲ್ಲ ಅವನಿಗೆ ನನ್ನದೇ ಪಾರ್ಟಿಯಲ್ಲಿ ನಾನು ಕೆಳಗೆ ಬೆಳೀತಾ ಇರೋ ಲೀಡ್ರ್ದೇ ಟೆನ್ಷನ್ ಅವನಿಗೆ ಹೆಂಗಾದ್ರೂ ಅವನನ್ನು ಮಟ್ಟ ಹಾಕಬೇಕು ಅಂತ ಹೀಗಾಗಿ ತನ್ನ ರಾಜ್ಯದಲ್ಲಿ ಐದು ಗ್ರಾಮ ತೆಗೆದುಕೊಂಡು ಬರುವಂಥ ಈ ವ್ಯಕ್ತಿಗಳನ್ನು ಹೆಂಗ್ ಉಳಿಸ್ಕೊಳ್ಳೋದು ಸಾಧ್ಯನೇ ಇರಲಿಲ್ಲ ಅವ್ನು ಕೊಡ್ಲಿಕ್ಕೆ ಅವನೊಂದು ಮಾಸ್ಟರ್ ಸ್ಟ್ರೋಕ್ ಪ್ಲೇ ಮಾಡಿದ ಆ ಮಾಸ್ಟರ್ ಸ್ಟ್ರೋಕ್ ಹೆಂಗಿತ್ತು ಅಂತಂದರೆ ಕೌರವರು ಕೊಡಲ್ಲ ಅಂತಂದರು ಪಾಂಡವರು ಹೆಂಗೆ ಆಗ್ಬಿಟ್ರು ಅಂತಂದರೆ ಗೊತ್ತಿತ್ತು ಮೊದಲೇ ಹೆಂಗೆ ಆಗ್ಬಿಟ್ರು ಅಂತಂದರೆ ಜನ ಹೇಳಿದರು ಅಯ್ಯೋಯೋ ಪಾಪ ಅಂತ ಈ ದೇಶದ ಪ್ರಧಾನಿ ಜಾಗತಿಕ ಮಟ್ಟದಲ್ಲಿ ಹೆಂಗೆ ಬಿಂಬಿಸಿದ್ರು ಅಂತಂದರೆ ಅವರು ತಮ್ಮ ಓತ್ ಟೇಕಿಂಗ್ ಸೆರೆಮನಿಗೆ ಪಾಕಿಸ್ತಾನವನ್ನು ಕರೆದ್ರು ಸಾರ್ಕನ್ನು ಕರೆದಿದ್ರು ಪಾಕಿಸ್ತಾನವೂ ಇತ್ತು ನವಾಜ್ ಶರೀಫ್ರ ಅಮ್ಮ ಅಮ್ಮನಿಗೆ ನಾನು ಕರೆಕ್ಟಾಗಿ ನೆನಪಿದೆ ಅಂತಾದರೆ ಶಾಲ್ ಗಿಫ್ಟ್ ಮಾಡಿದರು ಭಾಳ ಚೆನ್ನಾಗಿತ್ತು ಅದು ಆನಂತರ ಅವ್ರ ಮಗಳ ಮದುವೆಗೆ ಅಫ್ಘಾನಿಸ್ತಾನಿಂದ ಬರ್ತಾ ಇರೋರು ಮಧ್ಯಲ್ಲ ಇಳಿದು ಇಡೀ ಜಗತ್ ಗಾಬರಿ ಆಗ್ಬಿಡ್ತು ನರೇಂದ್ರ ಮೋದಿ ಹಿಂದುತ್ವ ಐಡಿಯಲ್ಲೋ ಗಾತ ಹೆಂಗಿದ್ದಾನೆ ಅಂತಂದರೆ ಪಾಕಿಸ್ತಾನವನ್ನು ತುಳ್ದೇ ಬಿಡ್ತಾನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಹೇಳಿದರು ತಕ್ಷಣ ವಿಮಾನದಿಂದ ಬಂದರು ಅಲ್ಲಿ ರಪ್ಪ ರಪ್ಪಂತ ಹೋಗಿ ಮದುವೆಗೆ ಹೋಗಿ ಒಂದು ಕೆಲವು ಗಂಟೆಗಳ ಕಾಲ ಕಳೆದು ಬಂದೇ ಬಿಟ್ರು ಜಗತ್ತಿಗೆ ಗಾಬರಿ ಆಗೋಯ್ತು ಪಠಾನ್ಕೋಟ್ನ ಗಲಾಟೆ ಆದಾಗಲೂ ಕೂಡ ಪಾಕಿಸ್ತಾನಕ್ಕೊಂದು ಅವಕಾಶ ಕೊಟ್ಟರು ಇಷ್ಟೆಲ್ಲ ಕೊಟ್ಟ ನಂತರ ಹೆಂಗೆ ವಿಕ್ಟಿಮ್ ಆಯಿತು ಭಾರತ ಅಂದರೆ ನೋಡಿ ಪಾಪ ಎಷ್ಟು ಪ್ರಯತ್ನ ಪಟ್ಟರು ಅವರು ಅಂತ ಆಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡುವಾಗ ಮಾತಾಡೋ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ ಯಾಕೆ ಅಂದರೆ ನಮ್ಮ ಹಿಸ್ಟ್ರಿ ಹಂಗಿತ್ತು ಅಂದರೆ ಒಂದು ವ್ಯವಸ್ಥಿತವಾಗಿರುವಂಥ ಯೋಜನೆ ಇದೆಯಲ್ಲ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವಂಥ ಒಂದು ನರೇಟಿವ್ನ ಬಿಲ್ಡಪ್ ಮಾಡೋದು ಅದನ್ನು ಭಾರತ ತುಂಬ ಚೆನ್ನಾಗಿ ಬಿಲ್ಡಪ್ ಮಾಡಿತು ಅಂತ ಮತ್ತು ಅತ್ಯಂತ ಪ್ರಮುಖವಾದ ಇನ್ನೆರಡು ಸಂಗತಿಗಳವರು ಹೇಳೋದೇನು ಅಂತಂದರೆ ರಾಷ್ಟ್ರ ಮತ್ತು ಧರ್ಮದ ವಿಚಾರ ಬಂದಾಗ ವಿಶೇಷವಾಗಿ ರಾಷ್ಟ್ರದ ವಿಚಾರ ಬಂದಾಗ ತುಂಬ ತ್ಯಾಗ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅರ್ಜುನ ಮತ್ತು ಭೀಮ ಭೀಮರು ಅಥವಾ ಪಾಂಡವರಲ್ಲಿ ಅನೇಕರು ಯುದ್ಧ ಭೂಮಿಯಲ್ಲಿ ತಮ್ಮ ಮಕ್ಕಳನ್ನೇ ಕಳ್ಕೊಳ್ಬೇಕಾದಂಥ ಸ್ಥಿತಿ ಬಂತು ಆದರೂ ಯುದ್ಧ ಭೂಮಿಯಲ್ಲಿ ಡಿಸಿಷನ್ನಿಂದ ಕದಲಲಿಲ್ಲ ಬಹಳ ದೊಡ್ಡ ಸಾಧನೆ ಅದು ಭಾರತ ಕೂಡ ಎಂತೆಂಥ ಡಿಸಿಷನ್ ತಗೊಳ್ತು ಅಂತಂದರೆ ಜಗತ್ತು ಅಚ್ಚರಿಯಾಯಿತು ಯಾಕೆ ಗೊತ್ತಾ ಈ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ ಅಂತಂದರೆ ಆ ರಾಜ್ಯಗಳ ನಡುವೆ ಗಲಾಟೆಗಳು ಹೆಂಗಿವೆ ಅಂತಂದರೆ ಉತ್ತರ ಭಾರತದ ಗಲಾಟೆಗಳು ಆನಂತರ ನೀವು ಉತ್ತರ ಮತ್ತು ದಕ್ಷಿಣದ ಗಲಾಟೆಗಳು ಆನಂತರ ಜಾತಿ ಜಾತಿಯ ಕಿತ್ತಾಟಗಳು ಕರಿಯರು ಬಿಳಿಯರು ಅನ್ನುವಂಥ ಗಲಾಟೆಗಳು ಮೇಲ್ವರ್ಗ ಕೆಳವರ್ಗದವರ ಗಲಾಟೆಗಳು ಭಾಷೆಯ ಕಿತ್ತಾಟಗಳು ಇವೆಲ್ಲ ಗಲಾಟೆಗಳು ಸೇರಿಕೊಂಡು ಭಾರತ ಹೆಂಗಿದೆ ಅಂತಂದರೆ ಯಾವತ್ತೂ ಒಂದು ನಿರ್ಣಯವನ್ನು ಏಕಾಕಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಈ ಮನುಷ್ಯ ಡಿಮಾನಿಟೈಸೇಷನ್ ಮಾಡಿಬಿಟ್ರಲ್ಲ ಇಡೀ ದೇಶ ಸೈಲೆಂಟಾಗಿ ಅಕ್ಸೆಪ್ಟ್ ಮಾಡ್ತಲ್ಲ ಈ ಮನುಷ್ಯ ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತು ಬಿಸಾಕ್ಬಿಟ್ರಲ್ಲ ಯಾವ ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ ಬಿಸಾಕಿದರೆ ಈ ದೇಶದಲ್ಲಿ ಉತ್ಪಾತಗಳೇ ನಡೆಯುತ್ತೆ ಏನೂ ಆಗಲಿಲ್ಲ ಕಾಶ್ಮೀರವೇ ಸೈಲೆಂಟ್ ಆಗೋಳಿತು ಪಾಕಿಸ್ತಾನ ಬಾಲ ಮುದುರ್ಕೊಂಡು ಕೂತಿತ್ತು ಏನಾದರೂ ಮಾಡ್ತಾರೆ ಕಾಶ್ಮೀರಿಗಳು ಏನಾದರೂ ಏನೂ ಮಾಡಲಿಲ್ಲ ನಾರ್ಮಲ್ ಆಯಿತು ನಾನೊಂದು ಒಳ್ಳೆ ಸುದ್ದಿ ಕೊಡ್ತೀನಿ ನಿಮಗೆ ಎರಡು ದಿನಗಳ ಹಿಂದೆ ಈ ಸುದ್ದಿ ನಾನು ಓದಿದೆ ಸುದ್ದಿ ಏನು ಅಂತಂದರೆ ಕಾಶ್ಮೀರದಿಂದ ಸೈನಿಕರನ್ನು ಭಾರತ ತೆಗೆಯುತ್ತೆ ಬಾರ್ಡ್ರಲ್ಲಿ ಮಾತ್ರ ಉಳಿಸುತ್ತೆ ಕಾಶ್ಮೀರದ ಒಳಗಿರುವಂಥ ಸೈನಿಕರನ್ನು ವಾಪಸ್ ಕರೆಸ್ಕೊಳ್ಳುತ್ತೆ ಯಾಕೆ ಅಂತಂದರೆ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಈಗ ಹೆಚ್ಚು ಕಡಿಮೆ ಇಲ್ಲವಾಗಿದ್ದಾರೆ ಬೇಕಾದಷ್ಟು ಸೈನಿಕರನ್ನು ಮಾತ್ರ ಉಳಿಸಿದರೆ ಸಾಕು ಅಂತ ಒಳ್ಳೆ ಸುದ್ದಿ ಇದು ಆರ್ಟಿಕಲ್ ಅಂದರೆ ಇವೆಲ್ಲವೂ ಸಾಮಾನ್ಯವಾಗಿರುವಂಥ ಡಿಸಿಷನ್ ಅಲ್ಲ ಆದರೆ ಈ ಡಿಸಿಷನ್ ತೆಗೆದುಕೊಳ್ಳುವಾಗ ನಷ್ಟ ಇಲ್ಲ ಅಂದ್ಕೊಂಡಿದ್ದೀರೇನು ಕೃಷಿ ಕಾಯ್ದೆಯ ಡಿಸಿಷನ್ ತೆಗೆದುಕೊಂಡಾಗ ಎಂಥ ಉತ್ಪಾತ ನಡೀತು ಎಷ್ಟು ವರ್ಷಗಳ ಕಾಲ ರೋಡ್ ಬ್ಲಾಕ್ ಆಗಿದ್ದಿದ್ದು ಯಾವ ಡಿಸಿಷನ್ ತೆಗೆದುಕೊಂಡು ಭಾರತ ಜಗತ್ತಿನ ಮುಂದೆ ಹೆಮ್ಮೆಯನ್ನು ಪ್ರತಿಷ್ಠಾಪಿಸಿಕೊಂಡಿತ್ತು ಅದೇ ದೇಶ ಮತ್ತೊಂದು ಡಿಸಿಷನಲ್ಲಿ ಏನು ಗೌರವನ್ನ ಕಳ್ಕೊಳ್ಬೇಕಾದ ಸ್ಥಿತಿ ಬಂತು ಸಿ ಎ ನಿರ್ಣಯ ತೆಗೆದುಕೊಂಡಾಗ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ತಂದಾಗ ಯಾವ ಥರದ ಗಲಾಟೆ ನಡೀತು ಆ ಗಲಾಟೆ ಎಲ್ಲಿವರೆಗೂ ಅಂತಂದರೆ ಅಮೆರಿಕಾದ ಅಧ್ಯಕ್ಷರು ಭಾರತದಲ್ಲಿದ್ದಾಗಲೇ ದೆಹಲಿಯಲ್ಲಿ ದಂಗೆ ನಡೆಸಿ ಭಾರತದ ಮಾನವನ್ನು ತೆಗಿಬೇಕು ಅನ್ನುವಂಥ ಪ್ರಯತ್ನ ಮಾಡಲಾಯಿತು ಅಷ್ಟೆಲ್ಲ ಅವಮಾನವಿದ್ದಾಗಲೂ ಕೂಡ ಈ ದೇಶದ ಔನ್ನತ್ಯಕ್ಕೆ ಒಂದಿಂಚು ಬಿಡದೆ ಕೆಲಸ ಮಾಡ್ತೀವಿ ಅನ್ನುವಂಥ ಡಿಸಿಷನ್ ಮೇಕಿಂಗ್ ಇದೆಯಲ್ಲ ಇದು ಪಾಂಡವತ್ವ ಅಂತ ಇದು ಭಾರತವನ್ನು ಉಳಿಸುತ್ತೆ ಅಂತ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಅವರು ಹೇಳ್ತಾರೆ ಕೌರವರು ಎಲ್ಲರ ನಾಶಕ್ಕೆ ನಿಂತಿದ್ರು ಪಾಂಡವರು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡೋದ್ರಲ್ಲಿ ನಿಂತಿದ್ರು ಅಂತ ಬ್ರ್ಯಾಂಡ್ ಬಿಲ್ಡಿಂಗ್ ಹೆಂಗೆ ಮಾಡಿದರು ಅಂತಂದರೆ ಅವರು ತಮ್ಮ ಸಾಮರ್ಥ್ಯವನ್ನು ಉಳಿಸ್ಕೊಂಡು ಕೂಡ ತುಂಬ ಕಾರುಣ್ಯವನ್ನು ತೋರಿಸುವಂಥ ಪ್ರಯತ್ನ ಮಾಡಿದರು ಭಾರತವೂ ಕೂಡ ಅದೇ ರೀತಿ ಮಾಡುತ್ತೆ ಅನ್ನೋಂಥ ಕಲ್ಪನೆಯನ್ನು ಅವ್ರು ಕೊಟ್ಟರು ಅದನ್ನು ಕೊಡ್ತಾರೆ ಅದರಲ್ಲಿ ಇನ್ನು ನೀವು ಇದೇ ರೀತಿ ನೋಡೋದಾದರೆ ರಾಮಾಯಣದಲ್ಲೂ ನೀವು ಗಮನಿಸ್ಬೋದು ರಾಮ ಮೊದಲು ಕಾಡಿಗೆ ಹೋಗ್ತಾನೆ ಚಿಕ್ಕನ್ನಲ್ಲಿ ವಿಶ್ವಾಮಿತ್ರರೊಂದಿಗೆ ಕಾಡಿಗೆ ಹೋಗಿದ್ದರಿಂದ ಒಂದು ಲಾಭ ಅವನಿಗೇನಾಯಿತು ಅಂದರೆ ಎಕ್ಸ್ಪೀರಿಯನ್ಸ್ನ ಲಾಭ ಮುಂದೆ ಕೈ ಕೈ ಕಾಡಿಗೆ ಹೋದು ಹೋಗು ಅಂತಂದಾಗ ಅವನಿಗೆ ಅದೇನು ಹೊಸದಾಗಿರಲಿಲ್ಲ ಈ ಹಿಂದೆ ತಾನು ಹೋಗಿ ಬಂದಿದ್ದರಿಂದ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತ ಇನ್ನು ರಾಕ್ಷಸರ ವಧೆಯೂ ಕೂಡ ಕಾಡಿನಲ್ಲಿ ಒಂದು ಎಕ್ಸ್ಪೀರಿಯೆನ್ಸಾಗೆ ಅವ್ನಿಗೆ ಸಿಕ್ಕಿತ್ತಲ್ಲ ತಾನು ಅಧಿಕೃತವಾಗಿ ವನವಾಸದಲ್ಲಿರಬೇಕಾದ ಪರಿಸ್ಥಿತಿ ಬಂದಾಗ ಇದು ಎಷ್ಟರ ಮಟ್ಟಿಗೆ ಉಪಯೋಗ ಆಯಿತು ಅಂತ ಇನ್ನು ರಾಮ ತಾನು ತನ್ನ ಮಿತ್ರರನ್ನು ಆರಿಸಿಕೊಳ್ಳುವಾಗ ಅವ್ನು ದೊಡ್ಡವರು ಚಿಕ್ಕವರು ಅಂತ ನೋಡಲಿಲ್ಲ ಗುಹ ನನ್ನ ಸುಗ್ರೀವ ಮಿತ್ರರನ್ನಾಗಿಸಿಕೊಳ್ಳುವಾಗ ಗುಹ ಯಾರೋ ಸುಗ್ರೀವ ಯಾರೋ ಅವರಿಬ್ಬರನ್ನೂ ಮಿತ್ರರನ್ನಾಗಿಸಿಕೊಂಡ ಯಾಕೆಂದರೆ ಧರ್ಮಸ್ಥಾಪನೆಗೆ ಯಾರ್ಯಾರು ಅಗತ್ಯ ಇದೆಯೋ ಅವರೆಲ್ಲರೂ ಬೇಕು ಅಂತ ಇನ್ನೂ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ ನಾನು ರಾಮಾಯಣದಲ್ಲಿ ಯಾವಾಗಲೂ ಗುರುತಿಸೋದು ಅದು ನಮ್ಗೆಲ್ರಿಗೂ ಇರಬೇಕಾಗಿರುವಂಥ ಸಂಗತಿ ಏನು ಅಂತಂದರೆ ನಿನ್ನ ಸಾಮರ್ಥ್ಯದ ಭಯ ಎದುರಾಳಿಗೆ ಇರಬೇಕು ಅಂತ ಭಾಳ ಶಕ್ತಿವಂತ ಅಂತ ಚೀನಾ ಭಾಳ ಯಶಸ್ವಿಯಾಗಿ ಮಾಡಿದೆ ಇದನ್ನು ಚೀನಾ ಅಂದರೆ ಹೆದ್ರುಕೊಳ್ಳುವಂತೆ ಮಾಡಿದೆ ಎಲ್ಲರೂ ಹೆದರ್ಕೊಂಡು ಕೂತಿರ್ತಾರೆ ಸ್ವತಃ ಅಮೇರಿಕ ಕೂಡ ಗಾಬರಿಯಾಗುತ್ತೆ ಏನೇನಿದೆಯೋ ಹತ್ರ ಅವರ ಹತ್ರ ಏನಿದೆಯೋ ಗೊತ್ತಿಲ್ಲ ಆದರೆ ಹೆದರಿಕೆ ಅಂತೂ ಇಟ್ಕೊಳ್ಳೋ ಥರ ನೋಡಿದೆ ಅದನ್ನು ರಾಮ ಎಷ್ಟು ಚೆನ್ನಾಗಿ ಮಾಡಿದ ಅಂತಂದರೆ ಮೊದಲು ವಾಲಿ ವಧೆ ಮಾಡಿದ ರಾವಣನಿಗೆ ಮೆಸೇಜ್ ಅದು ಅವನೊಬ್ಬ ಸ್ಟ್ರಾಂಗ್ ಲೀಡರ್ ಅವನು ಅಂತ ವಾಲಿ ಹೇಳ್ತಾನಲ್ಲೇ ನೀನು ನಂಗೆ ಹೇಳಿದರೆ ನಾನೇ ಎತ್ತಾಕೊಂಬರ್ತಿದ್ದೆ ರಾವಣ ನನಗೇನು ಮಹಾ ಅಲ್ಲ ನೀನು ನನ್ನನ್ನು ಯಾಕೆ ಕೊಂದೆ ಅಂತ ಆದರೆ ರಾಮನಿಗೆ ಮಾಡಬೇಕಾಗಿರೋ ಕೆಲಸ ಭಾಳ ದೊಡ್ಡದಿದ್ದರಿಂದ ಆತ ವಾಲಿಗೆ ವಾಲಿಯನ್ನು ಕೊಂದು ಕೊಡಬೇಕಾಗಿರೋ ಮೆಸೇಜನ್ನು ರಾವಣನಿಗೆ ಕೊಟ್ಟ ಇನ್ನು ಎರಡನೇದು ಆಂಜನೇಯ ಸಾಗರವನ್ನು ದಾಟಿ ಅಲ್ಲಿಗೆ ಹೋಗಿ ಬೆಂಕಿ ಹಚ್ಚಿ ಬಂದಾಗ ನೀವು ಇಮ್ಯಾಜಿನ್ ಮಾಡಿ ರಾವಣನ ಸ್ಥಾನದಲ್ಲಿ ಇದ್ದುಕೊಂಡು ಒಬ್ಬ ಆರ್ಡಿನರಿ ವಾನರ ನಮಗೆ ಆಂಜನೇಯ ಸರಿ ರಾವಣನಿಗೆ ಯಾರಾತ ಒಂದು ಆರ್ಡಿನರಿ ವಾನರ ಬಂದು ಇಡೀ ಲಂಕೆಗೆ ಬೆಂಕಿ ಹಚ್ಚಿ ಹೋಗಿದೆ ಅಂತಂದರೆ ಇವನ್ ಸೇನೆಯ ಒಬ್ಬ ವ್ಯಕ್ತಿಗಿಟ್ಟು ಸಾಮರ್ಥ್ಯ ಇರ್ಬೋದಾದರೆ ಇನ್ನು ಸ್ವತಃ ಸೇನೆಯ ಮುಖ್ಯಸ್ಥ ಹೆಂಗಿರಬೇಕು ಅದೊಂದು ಹೆದರಿಕೆಯನ್ನು ಹುಟ್ಟಿಸೋದಿದೆಯಲ್ಲ ಬಹಳ ಇಂಪಾರ್ಟೆಂಟ್ ಸೇತುವೆ ಕಟ್ಕೊಂಡು ಅಷ್ಟು ಜನ ಬಂದಾಗ ಸಾಗರಕ್ಕೆ ಸೇತುವೆ ಹಾಕ್ಬೋದಾಗಿರುವಂಥ ಸಾಮರ್ಥ್ಯ ಇವೆಲ್ಲವೂ ಸಾಮರ್ಥ್ಯದ ಕಾರಣಕ್ಕೋಸ್ಕರ ಏನಾಯ್ತು ರಾವಣ ಯುದ್ಧಕ್ಕಿಂತ ಮುಂಚೆಯೇ ಸತ್ತೋಗಿದೆ ಅದಕ್ಕೆ ರಾವಣ ತನ್ನ ಎಲ್ಲ ರಾಕ್ಷಸ ಪಂಗಡವನ್ನು ಒಬ್ಬೊಬ್ಬರನ್ನಾಗಿ ಎಬ್ಬಿಸಿ ಕಳಿಸೋದು ಹೋಗ್ರಿ ನೀವು ಹೋಗಿ ನೀವು ಯುದ್ಧ ಮಾಡಿ ನೀವು ನೋಡಿ ನೀವು ನೋಡಿ ಅಂತ ಹೇಳಿ ಕೊನೆಗೆ ತಾನು ಬರೋದು ಹೀಗಾಗಿ ತಾನು ಬರೋಕ್ಕಿಂತ ಮುಂಚೆ ಸತ್ತೋಗಾಗಿತ್ತು ಅದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ ಅಂತಂದರೆ ನಾವು ಆ ಎದುರಾಳಿಗಳಲ್ಲಿ ಒಂದು ಭಯವನ್ನು ಆಯಾ ಕಾಲಘಟ್ಟದಲ್ಲಿ ಮೂಡಿಸಿಟ್ಟಿರೋದಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳ್ತಾರಲ್ಲ ನೀವು ನಮ್ಮೇನಾದರೂ ಮಿಸ್ ಮಿಸ್ಅಡ್ವೆಂಚರ್ ಮಾಡಿದರೆ ಅದಕ್ಕೆ ಸರಿಯಾಗಿರುವಂಥ ಪ್ರತಿಫಲವನ್ನು ಉಣ್ಣುತೀರಾ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರಬೇಕು ಅಂತ ಭಾರತ ಇತ್ತೀಚಿನ ದಿನಗಳಲ್ಲಿ ಆ ಎಚ್ಚರಿಕೆಯನ್ನು ಭರ್ಜರಿಯಾಗಿ ಕೊಡ್ತಿದೆ ಅದು ಯಾವುದೇ ರಾಷ್ಟ್ರ ಇರಲಿ ಅವ್ರಿಗೆ ಏನು ಹೇಳಬೇಕೋ ಅದನ್ನು ಹೇಳ್ತಾರೆ ಸುಮ್ಮನೆ ಒಂದೇ ಒಂದು ಮಾತು ಹೇಳೋದಾದರೆ ಈ ದೇಶದ ಪ್ರಧಾನಮಂತ್ರಿ ಚೈನಾಕ್ಕೆ ಹೋದರು ಫಾರ್ ದ ಫಸ್ಟ್ ಟೈಮ್ ಪ್ರಾಬಬಲಿ ಇನ್ ಟೂ ತೌಸಂಡ್ ಫಿಫ್ಟೀನ್ ಅವ್ರು ಚೈನಾಕ್ಕೆ ಹೋದರು ಚೈನಾದ ಭೇಟಿ ಮುಗಿಸಿ ಏನು ಮಾಡಿದ್ರು ಗೊತ್ತಾ ಮುಂಗೋಲಿಯಾಕ್ಕೆ ಹೋದರು ಚೈನಾದ ಪಕ್ಕದಲ್ಲಿರೋ ರಾಷ್ಟ್ರ ಮುಂಗೋಲಿಯಾ ಯಾಕೆ ಮುಂಗೋಲಿಯಾಕೆ ಹೋದರು ಅಂತಂದರೆ ನಾಳೆ ದಿನ ಚೈನಾ ವಿರುದ್ಧ ತಾನೇನಾದರೂ ಅಡ್ವೆಂಚರ್ ಮಾಡಬೇಕು ಅಂದರೆ ಮುಂಗೋಲಿಯಾ ಸಪೋರ್ಟ್ ಬೇಕಾಗುತ್ತೆ ಅಂತ ಮುಂಗೋಲಿಯಾದೊಂದಿಗೆ ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡ್ರು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಹೆಲ್ತಿಗೆ ಸಂಬಂಧಪಟ್ಟಂತೆ ಚೈನಾಕ್ಕೊಂದು ಎಚ್ಚರಿಕೆ ನೀನು ಹೆಂಗೆ ಪಾಕಿಸ್ತಾನನ ಯೂಸ್ ಮಾಡ್ತೀಯಾ ಒಂದಿನ ಮುಂಗೋಲಿಯಾನ ವಿಯೆಟ್ನಾಮ್ನ ನಾನೂ ಯೂಸ್ ಮಾಡಬಲ್ಲೆ ಹುಷಾರಾಗಿರುವಂಥ ಅಂದರೆ ಆ ಎಚ್ಚರಿಕೆಯನ್ನು ಕೊಡೋದಿದೆಯಲ್ಲ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಇನ್ನು ಅತ್ಯಂತ ಪ್ರಮುಖವಾದ್ದು ರಾಮಾಯಣದಿಂದ ಗೊತ್ತಾಗೋದು ಶತ್ರುವಿನ ಸಮೂಲ ನಾಶ ಮಾಡಬೇಕು ಅಂತ ಕೃಷ್ಣನೂ ಮಾಡ್ತಾನಿದ್ದನ್ನು ಜರಾಸಂದನನ್ನು ಪದೇ ಪದೇ ಬಿಟ್ಬಿಡ್ತಾನೆ ಕೃಷ್ಣ ಅವನನ್ನು ಸಾಯಿಸಲ್ಲ ಯಾಕೆ ಸಾಯಿಸಲ್ಲ ಅಂತ ಕೇಳಿದರೆ ಅವನು ಹೇಳ್ತಾನೆ ಅವನು ಪ್ರತಿ ಬಾರಿ ಹೋದಾಗಲೂ ನಾನು ಬಿಟ್ಟು ಕಳಿಸಿದಾಗಲೂ ಮತ್ತೊಂದಷ್ಟು ಹೊಸ ರಾಕ್ಷಸರನ್ನು ಕರ್ಕೊಂಡು ಬರ್ತಾನೆ ನನಗೆ ಇದ್ದ ಜಾಗದಲ್ಲಿ ಎಲ್ಲರೂ ಸಾಯಿಸೋದು ಈಸಿಯಾಗುತ್ತೆ ಇಲ್ಲಾಂದ್ರೆ ನಾನು ಹುಡ್ಕೊಂಡು ಹುಡ್ಕೊಂಡು ಹೋಗಲಿ ಅಂತ ಹೀಗಾಗಿ ಸರಿಯಾಗಿ ಸಂದರ್ಭದಲ್ಲಿ ಎಲ್ಲರೂ ಕರ್ಕೊಂಡು ಬರಬೇಕಾಗಿರುವಂಥ ವ್ಯವಸ್ಥೆ ಆಗಬೇಕಲ್ಲ ಹಾಗೆ ಸಮೂಲ ನಾಶ ಆಗಬೇಕು ರಾಮ ಅದನ್ನೇ ಕೆಲಸ ಮಾಡಿದ ರಾವಣನ ಸಮೂಲ ನಾಶ ಅವನ ಜೊತೆಗಿದ್ದಂಥ ಎಲ್ಲ ರಾಕ್ಷಸರ ನಾಶ ಬಹುಶಃ ವಾಲಿ ಸೀತೆಯನ್ನು ತೆಗೆದುಕೊಂಡು ಬಂದಿದ್ರೆ ರಾಕ್ಷಸರ ಸಮೂಲ ನಾಶ ಆಗಿರ್ತಿರಲಿಲ್ಲ ಆದರೆ ಎಷ್ಟು ನೀಟಾಗಿ ನಾಶ ಮಾಡಲಿಕ್ಕಾಯಿತು ಅಂತಂದರೆ ವಿದೇಶಾಂಗ ನೀತಿಯನ್ನು ಅನುಸರಿಸುವಾಗ ನಿಮ್ಮ ದೃಷ್ಟಿ ಅದಿರಬೇಕು ಯಾರು ಅಧರ್ಮ ಮಾರ್ಗಿಗಳು ಯಾರು ಜಗತ್ತಿಗೆ ಕೆಡಕುಂಟು ಮಾಡುವವರೋ ಅವರ ಕೆಡಕುತನ ಸಮೂಲ ನಾಶವಾಗುವವರೆಗೆ ನಾವು ವಿರಮಿಸುವಂತಿಲ್ಲ ಅದು ನಮ್ಮ ದೃಷ್ಟಿಕೋನ ಆಗಬೇಕು ಅಂತ ಇಷ್ಟು ಆಗ್ತಾ ಇರುವಾಗಲೇ ನಾನು ಇಷ್ಟನ್ನು ಯಾಕೆ ಬೇಸ್ಕೊಟ್ಟೆ ಅಂತಂದರೆ ನೆಹರುಗಿಂತ ಮುಂಚೆ ಭಾಳ ಜನ ಯೋಚನೆ ಮಾಡಿದರು ಅಂತ ಅರ್ಥ ಆಗಲಿ ಅಂತ ಅದರ್ವೈಸ್ ನಮಗೆಲ್ಲ ನಂಬಿಸ್ಬಿಟ್ಟಿದ್ದಾರೆ ಏನು ಅಂತಂದರೆ ಜವಾಹರ್ಲಾಲ್ ನೆಹರೂನೇ ನಮಗೆ ನಿಜವಾಗ್ಲೂ ವಿದೇಶಾಂಗ ನೀತಿಯ ಕಲ್ಪನೆ ಕಟ್ಟಿಕೊಟ್ಟಿದ್ದು ಅಂತ ಈ ವಿದೇಶಾಂಗ ನೀತಿಯ ಇನ್ನೂ ಪರಿಕಲ್ಪನೆ ನಿಮ್ಗೆ ಹೇಳೋದಾದರೆ ಈ ದೇಶದ ಮೊತ್ತ ಮೊದಲ ಸರ್ಕಾರವನ್ನು ಮೌಲ್ವಿ ಬರ್ಖತುಲ್ಲಾ ಮತ್ತು ರಾಜ ವರ್ಮಾ ಮಹೇಂದ್ರ ವರ್ಮ ಅವರಿಬ್ಬರೂ ಸೇರಿಕೊಂಡು ಕಾಬೂಲ್ನಲ್ಲಿ ಸ್ಥಾಪನೆ ಮಾಡ್ತಾರೆ ನೈನ್ಟೀನ್ ಇಲೆವೆನ್ ನೈನ್ಟೀನ್ ಟ್ವೆಲ್ ರೇಂಜಲ್ಲಿ ಮೊದಲನೇ ಮಹಾಯುದ್ಧ ಇನ್ನೂ ನಡೆದೂ ಇರಲಿಲ್ಲ ಆ ಸಂದರ್ಭದಲ್ಲಿ ಭಾರತದ ಹಂಗಾಮಿ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ ಬಟ್ ಆ ಸರ್ಕಾರಕ್ಕೆ ಯಾಕೆ ನಾವು ಮಾನ್ಯತೆ ಕೊಡೋದಿಲ್ಲ ಅಂತಂದರೆ ಜಗತ್ತಿನ ಯಾವ ರಾಷ್ಟ್ರಗಳು ಅದನ್ನು ಗುರುತಿಸಿರಲಿಲ್ಲ ಬರೀ ಇವ್ರು ಮಾತ್ರ ಮಾಡ್ಕೊಂಡಿದ್ರು ಆದರೆ ನಮ್ಮ ವಿದೇಶಾಂಗ ವ್ಯವಸ್ಥೆ ಅಥವಾ ನಮ್ಮ ಕಲ್ಪನೆ ಅಲ್ಲಿವರೆಗೂ ಇತ್ತು ಅಂತ ನೀವು ಹಾಗೆ ಮುಂದಕ್ಕೆ ಹೋಗೋದಾದರೆ ಸಾವರ್ಕರ್ ವಿದೇಶಾಂಗ ಕಲ್ಪನೆ ಎಷ್ಟು ಸ್ಪಷ್ಟವಾಗಿ ಜೋಡಿಸ್ಕೊಂಡಿದ್ರು ಅಂತಂದರೆ ಯಾವ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರ ತರಿಸ್ಕೊಳ್ಬೇಕು ಯಾವ ರಾಷ್ಟ್ರಗಳೊಂದಿಗೆ ನಮ್ಮ ಸಂಪರ್ಕ ಹೆಂಗಿರಬೇಕು ಕಲ್ಪನೆ ತುಂಬ ಚೆನ್ನಾಗಿಟ್ಕೊಂಡಿದ್ರು ನೀವು ಒಂದು ಸ್ವಲ್ಪ ಮುಂದಕ್ಕೆ ಹೋಗೋದಾದರೆ ಗದರ್ ಕಾಲದಲ್ಲಿ ಯಾವ್ಯಾವ ರಾಷ್ಟ್ರಗಳೊಂದಿಗಿನ ಸಂಪರ್ಕ ಅಲ್ಲಿರೋರು ಹೇಗೆ ಹೇಗೆ ಮಾಡ್ಕೋಬೇಕು ಆ ರಾಷ್ಟ್ರದ ಪ್ರಮುಖರೊಂದಿಗೆ ಹೇಗೆ ಸಂಭಾಷಿಸಬೇಕು ಇದೆಲ್ಲದರ ಕುರಿತಂತೆ ಗದರ್ನಲ್ಲಿ ನಮ್ಗೆ ಸ್ಪಷ್ಟವಾಗಿರುವಂಥ ವರದಿ ಸಿಗುತ್ತೆ ಎಲ್ಲಕ್ಕಿಂತ ಹೆಚ್ಚು ಸುಭಾಷ್ ಚಂದ್ರ ಬೋಸರಂತೂ ಒಂದು ಹಂಗಾಮಿ ಸರ್ಕಾರವನ್ನೇ ಸ್ಥಾಪಿಸಿ ಆ ಹಂಗಾಮಿ ಸರ್ಕಾರಕ್ಕೆ ಒಂಬತ್ತಕ್ಕೂ ಹೆಚ್ಚು ರಾಷ್ಟ್ರಗಳ ಮನ್ನಣೆಯನ್ನ ಪಡ್ಕೊಂಡಿದ್ರು ಹೀಗಾಗಿ ಈ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಸುಭಾಷ್ ಚಂದ್ರ ಬೋಸರು ಅಂತ ಹೇಳೋದು ಆ ಕಾರಣಕ್ಕೋಸ್ಕರ ಅನೇಕ ರಾಷ್ಟ್ರಗಳು ಅದಕ್ಕೆ ಮನ್ನಣೆ ಕೊಟ್ಟಿದ್ವು ಅನ್ನೋ ಕಾರಣಕ್ಕೋಸ್ಕರ ಅಂದ್ರೆ ವಿದೇಶಾಂಗ ನೀತಿಯ ದೃಷ್ಟಿಯಿಂದ ಭಾರತ ತುಂಬಾ ಅಗ್ರೆಸಿವ್ ಆಗಿ ಯೋಚನೆ ಮಾಡಿತ್ತು ಅನ್ನೋದನ್ನ ಸುಮ್ಮನೆ ನೆನಪಿಸ್ಕೊಡ್ಲಿಕ್ಕೆ ಹೇಳಿದೆ ಅಷ್ಟೇ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಇದ್ರ ಬಗ್ಗೆ ಯೋಚನೆ ಮಾಡ್ತು ನಮ್ದೊಂದು ವಿದೇಶಾಂಗ ನೀತಿ ಇರಬೇಕು ಇತರ ರಾಷ್ಟ್ರಗಳೊಂದಿಗೆ ಸಂಪರ್ಕ ಇರಬೇಕು ಅಂತ ಬಟ್ ಸ್ವಾತಂತ್ರ್ಯ ಹೋರಾಟದ ನಡುವೆ ಆಗಲೇ ಇಲ್ಲ ನೈನ್ಟೀನ್ ಟ್ವೆಂಟಿ ಸೆವೆನ್ನಲ್ಲಿ ಇದೇ ಕಾಂಗ್ರೆಸ್ ಯೋಚನೆ ಮಾಡಿತು ನಾವು ಯಾವುದೇ ದೇಶಗಳೊಂದಿಗೂ ಯುದ್ಧ ಮಾಡೋದು ಬೇಡ ಅಂತ ಇದು ಬೀಜ ಇಲ್ಲಿಂದ ಬಂದಿರೋದ್ದು ನೈನ್ಟೀನ್ ಫಾರ್ಟಿ ಟೂನಲ್ಲಿ ಸುಭಾಷ್ ಚಂದ್ರ ಬೋಸರು ಪ್ರೊವಿಷ್ನಲ್ ಗೌರ್ಮೆಂಟೇ ನಿರ್ಮಾಣ ಮಾಡಿದ್ರು ಇದಾದ ನಂತರ ಏನು ಸೆಕೆಂಡ್ ವರ್ಲ್ಡ್ ವಾರ್ ಮುಗೀತಲ್ಲ ಮುಗಿಯೋ ಹೊತ್ತಿಗೆ ಎಲ್ಲ ಚಿತ್ರಣಗಳು ಬದಲಾದವು ಆದರೆ ಸುಭಾಷ್ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದರು ಅಂತಂದರೆ ಇಂಗ್ಲೆಂಡಿನ ಶತ್ರುಗಳು ಯಾರಿದ್ದಾರೋ ಅವರೆಲ್ಲರೂ ನನ್ನ ಮಿತ್ರರು ಈ ಮಿತ್ರರನ್ನೆಲ್ಲ ಬಳಸ್ಕೊಂಡು ಇಂಗ್ಲೀಷರನ್ನು ಓಡಿಸಬೇಕು ಅಂತ ಸ್ಪಷ್ಟವಾಗಿರುವಂಥ ಚಾಣಕ್ಯನ ನೀತಿಯನ್ನು ಅವರು ಅನುಸರಿಸಿದರು ಇಂಟ್ರಿಮ್ ಗೌರ್ಮೆಂಟ್ ನೈನ್ಟೀನ್ ಫಾರ್ಟಿ ಸಿಕ್ಸ್ನಲ್ಲಿ ಬಂತು ಕಾಂಗ್ರೆಸ್ದು ಇಂಟ್ರಿಮ್ ಗೌರ್ಮೆಂಟ್ ಬಂದ ತಕ್ಷಣ ಅಮೇರಿಕಾಕ್ಕೆ ರಷ್ಯಾಕ್ಕೆ ಮತ್ತು ಚೈನಾಕ್ಕೆ ನಾವು ಅಂಬಾಸಿಡರನ್ನು ನೇಮಕ ಮಾಡಿದ್ವಿ ನೈನ್ಟೀನ್ ಫಾರ್ಟಿ ಸಿಕ್ಸ್ನಲ್ಲಿ ಆದರೆ ಕೋಲ್ಡ್ ವಾರ್ ಶುರು ಆಯ್ತಲ್ಲ ಅಮೇರಿಕಾ ಮತ್ತು ರಷ್ಯಾದ ನಡುವೆ ಆ ಕೋಲ್ಡ್ ವಾರ್ ಶುರುವಾದ ನಂತರ ಎಲ್ಲ ಸಮೀಕರಣಗಳು ಬದಲಾಗಲಿಕ್ಕೆ ಶುರುವಾದವು ಕೋಲ್ಡ್ ವಾರ್ ಶುರುವಾಗ್ತಿದ್ದಂತೆ ಆ ಹೊತ್ತಿನಲ್ಲಿ ಅಮೇರಿಕಾದ ಪರವಾಗಿ ಕೆಲವರು ರಷ್ಯಾದ ಪರವಾಗಿ ಕೆಲವರು ಎರಡು ದೊಡ್ಡ ರಾಷ್ಟ್ರಗಳ ಪರವಾಗಿ ಹೋರಾಟಗಳು ಶುರುವಾದಾಗ ಅಮೆರಿಕ ತನ್ನನ್ನು ತಾನು ಹೇಗೆ ಮಾಡಿಕೊಳ್ತು ಅಂತಂದರೆ ಅದು ಆಗಲೇ ಈ ಈ ಸೆಂಟೋನ ಸಿಯಾಟೋನ ಮತ್ತು ನ್ಯಾಟೋನ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾಟೋ ಅಂದರೆ ನಾರ್ತ್ ಅಟ್ಲಾ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಸಿಯಾಟೋ ಸೌತ್ ಏಷ್ಯನ್ ಟ್ರೀಟಿ ಆರ್ಗನೈಜೇಷನ್ ಮತ್ತು ಸೆಂಟೋ ಅಂದರೆ ಸೆಂಟ್ರಲ್ ಟ್ರೀಟಿ ಆರ್ಗನೈಜೇಷನ್ ಈ ಆರ್ಗನೈಜೇಷನ್ಗಳನ್ನು ಕಟ್ಕೊಂಡು ಇವುಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಬರೋ ಥರ ನೋಡ್ಕೊಳ್ತು ಅಂದರೆ ನೆಕ್ಸ್ಟ್ ಏನಾದರೂ ಕೋಲ್ಡ್ ವಾರ್ ನಡೆದ್ರೆ ಕೋಲ್ಡ್ ಇಂತ ಮುಂಚೆ ತನ್ನ ಗ್ರೂಪ್ ಇರಬೇಕು ಅಂತ ಯುದ್ಧ ಗ್ರೂಪಿಂಗ್ ಗ್ರೂಪಿಂಗಲ್ಲ ಯುದ್ಧಕ್ಕಿಂತ ಮುಂಚೆಯೇ ಗ್ರೂಪ್ ಆಗಿರಬೇಕು ಅಂತ ಈಗ ದೊಡ್ಡ ಚಾಲೆಂಜ್ ಏನು ಅಂತಂದರೆ ಈಗ ಈ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಅನೇಕ ರಾಷ್ಟ್ರಗಳು ಬಿಡುಗಡೆಯನ್ನು ಕಂಡಿದ್ವಲ್ಲ ಅಥವಾ ಆ ಸಂದರ್ಭದಲ್ಲಿ ಬಿಡುಗಡೆಗೊಂಡಂಥ ಅನೇಕ ರಾಷ್ಟ್ರಗಳು ತಾವು ಅಮೇರಿಕಾದ ಪರವಾಗಿ ನಿಲ್ಲಬೇಕೋ ರಷ್ಯಾದ ಪರವಾಗಿ ನಿಲ್ಲಬೇಕು ಅನ್ನೋ ಗೊಂದಲದಲ್ಲಿದ್ದು ವಿಶೇಷವಾಗಿ ಆಫ್ರೋ ಏಷ್ಯನ್ ಕಂಟ್ರೀಸ್ ಆಫ್ರಿಕನ್ ಮತ್ತು ಏಷ್ಯನ್ ಕಂಟ್ರೀಸ್ ಸೆಕೆಂಡ್ ವರ್ಲ್ಡ್ ವಾರಿಂದ ತುಂಬ ಡಿಸ್ಟ್ರಕ್ಷನ್ಗೆ ಒಳಗಾಗಿದ್ವು ಈಗ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ ಯಾರ ಪರವಾಗಿ ಹೋಗಬೇಕು ಅಂತ ಯಾರ ಪರವಾಗಿ ಹೋಗಬೇಕು ಅಂತಂದರೆ ಯೋಚನೆ ಮಾಡಿ ಯಾವುದೋ ಒಂದು ರಾಷ್ಟ್ರದ ತೆಕ್ಕೆಯಿಂದ ಹೊರಗೆ ಬಂದು ಈಗ ಇಷ್ಟೆಲ್ಲ ಕಷ್ಟಪಟ್ಟು ಹೊರಗೆ ಬಂದು ಈಗ ಯಾವುದೋ ರಾಷ್ಟ್ರದ ಪರವಾಗಿ ನಿಂತು ಅವ್ರು ಅಡಿಯಾಳಾಗಿ ನಿಂತುಬಿಟ್ರೆ ಹೆಂಗೆ ಹೀಗಾಗಿ ಏನಾದರೂ ಹೊಸತನ್ನು ಯೋಚನೆ ಮಾಡಬೇಕು ಅಂತ ಆಲೋಚನೆ ಇತ್ತು ಅದಕ್ಕೆ ಸರಿಯಾಗಿ ಭಾರತದಲ್ಲಿ ಏನು ಮಾಡಿದರು ವಿದೇಶಾಂಗ ನೀತಿಯ ಅಷ್ಟೂ ಜವಾಬ್ದಾರಿಯನ್ನು ಜವಾಹರ್ಲಾಲ್ ನೆಹರು ತಲೆ ಕಟ್ಟಿ ಭಾರತ ಸುಮ್ಮನಾಗ್ಬಿಡ್ತು ಜವಾಹರ್ಲಾಲ್ ನೆಹರೂರವರಿಗೆ ಗಾಂಧೀಜಿಯಿಂದ ಬಳುವಳಿಯಾಗಿ ಬಂದಂಥ ಒಂದು ಭ್ರಮೆ ಇತ್ತು ಏನು ಅಂತಂದರೆ ಯುದ್ಧವೇ ಇಲ್ಲದಂಥ ಸಮಾಜವನ್ನು ಜಗತ್ತನ್ನು ನಾನು ನಿರ್ಮಾಣ ಮಾಡಬಲ್ಲೆ ಎನ್ನುವಂಥ ಭ್ರಮೆ ಇತ್ತು ಈ ಭ್ರಮೆ ಎಲ್ಲಿವರೆಗೂ ಇತ್ತು ಅವರಿಗೆ ಅಂತಂದರೆ ಈ ಭ್ರಮೆಯಲ್ಲಿ ತನಗೆ ಸಾಥ್ ಕೊಟ್ಟಂಥ ಚೀನಾ ತನ್ನ ಮೇಲೆ ಯುದ್ಧ ಮಾಡಿ ತನ್ನನ್ನು ಸೋಲಿಸುವವರೆಗೂ ಭ್ರಮೆ ಇತ್ತು ಇನ್ಫ್ಯಾಕ್ಟ್ ನೆಹರು ಸಾವಿಗೆ ಅತ್ಯಂತ ಪ್ರಮುಖವಾದ ಅನೇಕ ಕಾರಣಗಳಲ್ಲಿ ಇದು ಒಂದು ಕಾರಣ ಅಂತಾರೆ ಯಾಕೆ ಅಂತಂದರೆ ನಾನು ನಂಬ್ಕೊಂಡಿದ್ದೆ ನನ್ನ ದೇಶ ಜನಕ್ಕೆ ಇದೆಲ್ಲ ಉತ್ತರ ಹೇಳಿದ್ದೆ ಇದಕ್ಕೆಲ್ಲ ಏನೇನೋ ಹೇಳಿದ್ದೆ ಆದರೆ ನನ್ನ ದೇಶ ಇದ್ರ ಮುಂದೆ ಸೋಲುವಂತಾಯ್ತಲ್ಲ ಅನ್ನುವಂಥ ಕಾರಣಕ್ಕೂ ತೀರ್ಕೊಂಡಿರ್ಬೋದು ಅಂತ ಅನೇಕರು ಹೇಳ್ತಾರೆ ಆದರೆ ನೆಹರು ಮೇಲೆ ಅತ್ಯಂತ ದೊಡ್ಡ ಆಘಾತ ಆಗಿದ್ದು ಚೀನಾದ ಆಕ್ರಮಣ ಅಂತ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಏಷ್ಯನ್ ರಿಲೇಷನ್ ಕಾನ್ಫರೆನ್ಸನ್ನು ದೆಹಲಿಯಲ್ಲಿ ಶುರು ಮಾಡಿತು ಅದು ನಾವು ಮುಂದಿನ ನಮ್ಮ ನೀತಿ ಏನಿರಬೇಕು ಅಂತ ಪ್ಲ್ಯಾನ್ ಮಾಡಲಿಕ್ಕೆ ಸೊ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ನಂತರ ಅಮೆರಿಕ ಮತ್ತು ರಷ್ಯಾದ ಆಲೋಚನೆಗಳು ಅಮೆರಿಕ ಅಂತೂ ತುಂಬ ಸ್ಪಷ್ಟವಾಗಿ ನಿರ್ಣಯ ಮಾಡಿತ್ತು ತಾನು ಯುದ್ಧಕ್ಕೆ ತಯಾರಿ ನಡೆಸಿರಬೇಕು ಆದರೆ ಶಾಂತಿಯ ಮಾತನ್ನು ಆಡ್ತಿರಬೇಕು ಅಂತ ಈಗಲೂ ಹಂಗೆ ಮಾಡೋದು ಜಗತ್ತಿನಲ್ಲಿ ಎಲ್ಲಿ ಯುದ್ಧ ನಡೆದರೂ ನೀವು ಅದರ ಮೂಲವನ್ನು ಹುಡ್ಕೊಂಡು ಹೋದರೆ ಹಂಡ್ರೆಡ್ ಪರ್ಸೆಂಟ್ ಅಮೇರಿಕಾ ಇರುತ್ತೆ ಆದರೆ ಅಮೆರಿಕಾದ ಬಾಯಲ್ಲಿ ಬರೋದೆಲ್ಲ ಶಾಂತಿಯ ಮಾತುಕತೆ ಯುದ್ಧಕ್ಕೆ ಅದು ಹಾಗೆ ಹಂಗೆ ನೀವು ಯುದ್ಧ ಸನ್ನದ್ಧರಾಗಿರಿ ಶಾಂತಿಯ ಮಾತಾಡ್ತೀರಿ ಯುದ್ಧ ಸನ್ನದ್ಧರಾಗಿಲ್ದೆ ನೀವು ಆಡುವ ಶಾಂತಿಯ ಮಾತಿಗೆ ಬೆಲೆ ಇಲ್ಲ ನಾನು ತುಂಬ ಬಾರಿ ತಮಾಷೆಗೆ ಹೇಳ್ತಿರ್ತೀನಿ ಒಂದು ಕುರಿ ಬಂದು ಇಲ್ಲೇನಾದರೂ ನಾಳೆಯಿಂದ ನಾವೆಲ್ಲರೂ ವೆಜಿಟೇರಿಯನ್ ಆಗೋಣ ಅಂತಂದರೆ ಯಾರಾದರೂ ನಾನ್ ವೆಜಿಟೇರಿಯನ್ ಕುರಿ ತಿನ್ನೋದು ಬಿಡ್ತಾನ ಆದರೆ ನಾಳೆ ಬೆಳಗ್ಗೆ ಸಿಂಹವೋ ಹುಲಿಯೋ ಇಲ್ಲಿ ಬಂದು ನಿಂತ್ಕೊಂಡು ನಾಳೆಯಿಂದ ಎಲ್ಲರೂ ವೆಜಿಟೇರಿಯನ್ ಆಗಬೇಕು ನಾನು ಆಗ್ತಾ ಇದ್ದೀನಿ ಅಂತ ಅಂದ್ಬಿಟ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಮನಸ್ಸಿದ್ದವನು ಬೇಡಪ್ಪ ಹುಲಿನೇ ಹೇಳಿದ್ಮೇಲೆ ಸೈಲೆಂಟ್ ಆಗಿರೋದು ಒಳ್ಳೆಯದು ಅಂತ ಅಂದರೆ ಸಾಮರ್ಥ್ಯಕ್ಕೆ ಭಾಳ ಬೆಲೆ ಇದೆ ಅಂತ ಸಾಮರ್ಥ್ಯವೇ ಇಲ್ಲದೆ ಆಡಿದ ಮಾತಿಗೆ ಬೆಲೆ ಇಲ್ಲ ಅಂತ ಆದರೆ ಜವಾಹರ್ಲಾಲ್ ನೆಹರು ಆ ಥರದೊಂದು ಭ್ರಮೆ ಖಂಡಿತವಾಗಿತ್ತು ಯಾರ ಕಡೆಗೂ ಸೇರಿಕೊಳ್ಳ್ದೆ ಎರಡು ದೊಡ್ಡ ಶಕ್ತಿಗಳಾಗಿರುವಂಥ ರಷ್ಯಾ ಮತ್ತು ಅಮೇರಿಕಾ ನಾನು ತಪ್ಪು ಅಂತ ಹೇಳಲ್ಲ ಆದರೆ ಸರಿಯಾಗಿ ಅದನ್ನು ಅರ್ಥೈಸ್ಕೊಳ್ಳೋದ್ರಲ್ಲಿ ಅವ್ರು ಸೋತರು ಅಂತ ಅನೇಕ ಬಾರಿ ಅನಿಸುತ್ತೆ ಇವೆರಡನ್ನೂ ಬಿಟ್ಟು ಏಷ್ಯಾ ಮತ್ತು ಆಫ್ರಿಕಾದ ಅನೇಕ ರಾಷ್ಟ್ರಗಳನ್ನು ತೆಗೆದುಕೊಂಡು ಆಗಿರಬೇಕು ಪರ್ಮನೆಂಟ್ ಆಗಿ ಅನ್ನುವಂಥ ಕಲ್ಪನೆ ಹಿಂಗಾಗಿ ಅವ್ರು ಏನು ಮಾಡಿದರು ಇಟ್ ವಾಸ್ ಅ ಗ್ರೇಟ್ ಸ್ಟೆಪ್ ಬೈ ಹಿಮ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇಂಡೋನೇಷ್ಯಾದ ಬಾಡುಂಗ್ನಲ್ಲಿ ಅವರೊಂದು ಕಾನ್ಫರೆನ್ಸ್ ಮಾಡಿದರು ಈ ಕಾನ್ಫರೆನ್ಸಿಗೆ ಲೀಡ್ ತಗೊಂಡಿದ್ದು ಸುಕರ್ಣ ಇಂಡೋನೇಷ್ಯಾದ ಅವತ್ತಿನ ಅಧ್ಯಕ್ಷನಾಗಿದ್ದ ಲೀಡ್ ತಗೊಂಡ ಅದರಲ್ಲಿ ಇಂಟ್ರೆಸ್ಟಿಂಗ್ಲಿ ಮಾವೋತ್ಸೆ ತುಂಗ ಇದ್ದ ಮತ್ತು ಜವಾಹರ್ಲಾಲ್ ನೆಹರು ಇವರಲ್ಲದೆ ಒಟ್ಟು ಇಪ್ಪತ್ತೊಂಬತ್ತು ರಾಷ್ಟ್ರಗಳು ಈ ಸಭೆಯಲ್ಲಿ ಭಾಗವಹಿಸಿದ್ವು ಜಗತ್ತಿನ ನೂರೈವತ್ತು ಕೋಟಿ ಜನರ ಪ್ರತಿನಿಧಿಯಾಗಿರುವಂಥ ರಾಷ್ಟ್ರಗಳಿದ್ವು ನಾನು ಒಂದೇ ಮಾತಲ್ಲಿ ಹೇಳೋದಾದರೆ ಆಲ್ಮೋಸ್ಟ್ ಜಗತ್ತಿನ ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಏನಿದೆಯೋ ಅದನ್ನು ಪ್ರತಿನಿಧಿಸುವಂಥ ರಾಷ್ಟ್ರಗಳಿದ್ವು ಅಂತ ಹಾಫ್ ಆಫ್ ದ ವರ್ಲ್ಡ್ ಆ ಮೀಟಿಂಗಲ್ಲಿತ್ತು ಇತ್ತು ಅಂತ ಅಂದ್ಕೊಳ್ಬೋದು ಆ ಮೀಟಿಂಗ್ನಲ್ಲಿ ಅವರೆಲ್ಲ ಡಿಸೈಡ್ ಮಾಡಿ ಫೈನಲಿ ಏನು ಮಾಡಿದರು ಅಂತಂದರೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟಿಗೆ ಇಲ್ಲಿ ಜೀವ ಕೊಟ್ಟರು ನೆಹರೂರವರ ಕನಸಿನ ಅಲಿಪ್ತ ನೀತಿ ಇದೆಯಲ್ಲ ಅಲಿಪ್ತ ನೀತಿ ಜನ್ಮ ತಾಳಿದ್ದು ಇಂಡೋನೇಷ್ಯಾದ ಬಂಡುಂಗ್ನಲ್ಲಿ ಅಲ್ಲಿ ಅವರ ಆ ಅಲಿಪ್ತ ನೀತಿಯ ಮೇಜರ್ ನೀವು ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ ಅಂತಂದರೆ ತಟಸ್ಥವಾಗಿರೋದು ನಮ್ಮ ಐಡಿಯಾಲಜಿ ಯಾರ ಜೊತೆ ಯುದ್ಧ ಆದಾಗಲೂ ನಾವು ಪಾರ್ಟಿಸಿಪೇಟ್ ಮಾಡಲ್ಲ ಇದು ನಮ್ಮ ಐಡಿಯಾಲಜಿ ಆಕ್ರಮಣಕಾರಿ ನೀತಿ ಇಲ್ಲದೆ ಇರೋದು ನಮ್ಮ ಪಾಲಿಸಿ ಯಾರ ಮೇಲೂ ಆಕ್ರಮಣ ಮಾಡಲ್ಲ ನಾವು ತಟಸ್ಥವಾಗಿರ್ತೀವಿ ಈ ಎರಡರ ಆಧಾರದ ಮೇಲೆ ಅಲಿಪ್ತ ನೀತಿಯನ್ನು ಅವರು ಜೋಡಿಸಿದರು ನೆಹರು ಇದರ ಕುರಿತಂತೆ ತುಂಬ ಸ್ಪಷ್ಟವಾಗಿ ಹೇಳಿದರು ನೆಹರೂರ ಕಲ್ಪನೆ ಏನಿತ್ತು ಅಂತಂದರೆ ಎಲ್ಲ ರಾಷ್ಟ್ರಗಳೊಂದಿಗೂ ಸ್ನೇಹ ಬಾಂಧವ್ಯ ಇಟ್ಕೋಬೇಕು ಅಂತ ಇಟ್ ಇಸ್ ನಾಟ್ ಪಾಸಿಬಲ್ ನೀವು ಎಲ್ಲರೂ ಓಲೈಸ್ತಾ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನೀವು ನನ್ನ ದೇಶಕ್ಕೆ ಏನಾಗಬೇಕು ಅದನ್ನ ಮಾಡ್ತೀನಪ್ಪ ನಾನು ಯಾರ ಜೊತೆ ಕಿತ್ತಾಟ ಮಾಡ್ಕೊಳ್ಳಲ್ಲ ಅಂತ ಹೇಳಬೇಕೇ ಹೊರತು ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ ಅಂತಲ್ಲ ಬಟ್ ನೆಹರು ಥಾಟ್ ಏನಿತ್ತು ನನಗೆ ಅವರದ್ದೇ ಮಾತನ್ನ ವರ್ಬ್ಯಾಟಿಮ್ ಕೋಟ್ ಮಾಡ್ತೀನಿ ಎವ್ರಿ ಕಂಟ್ರೀಸ್ ಫಾರಿನ್ ಪಾಲಿಸಿ ಫಸ್ಟ್ ಕನ್ಸರ್ನ್ ವಿತ್ ಇಟ್ಸ್ ಓನ್ ಸೆಕ್ಯೂರಿಟಿ ಆ್ಯಂಡ್ ವಿತ್ ಪ್ರೊಟೆಕ್ಟಿಂಗ್ ಇಟ್ಸ್ ಓನ್ ಪ್ರೋಗ್ರೆಸ್ ಅ ಡೆಲಿಬರೇಟ್ ಪಾಲಿಸಿ ಆಫ್ ಫ್ರೆಂಡ್ಶಿಪ್ ವಿತ್ ಅದರ್ ಕಂಟ್ರೀಸ್ ಗೋಸ್ ಫರ್ದರ್ ಇನ್ ಗೇನಿಂಗ್ ಸೆಕ್ಯೂರಿಟಿ ದ್ಯಾನ್ ಎನಿಥಿಂಗ್ ಎಲ್ಸ್ ನೀವು ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿಟ್ಕೊಂಡ್ರೆ ಯುದ್ಧ ಯಾವತ್ತೂ ನಡೆಯೋದೇ ಇಲ್ಲ ನೀವು ಇನ್ನೂ ಆರಾಮಾಗಿರ್ತೀರಾ ಇದು ನೆಹರು ತಲೆಯಲ್ಲಿ ಇದ್ದಿತ್ತು ಪ್ರಾಮಾಣಿಕವಾಗಿ ಹೇಳಿ ಪಾಕಿಸ್ತಾನ ಜೊತೆ ಫ್ರೆಂಡ್ಶಿಪ್ಪನ್ನು ಬೆಸೆಯುವಂಥ ಪ್ರಯತ್ನ ಯಾರ್ಯಾರು ಮಾಡಿಲ್ಲ ನೆಹರು ಮಾಡಿದರು ಇಂದಿರಾ ಮಾಡಿದರು ರಾಜೀವ್ ಗಾಂಧಿ ಮಾಡಿದರು ಆನಂತರ ಅಟಲ್ ಬಿಹಾರಿ ವಾಜಪೇಯಿ ಬಸ್ಸು ರೈಲು ಎರಡು ಬಿಟ್ಟರು ಪರಿಣಾಮ ಕಾರ್ಗಿಲ್ನಲ್ಲಿ ನೋಡಿದ್ವಿ ನಾವು ಮನಮೋಹನ್ ಸಿಂಗ್ರಂತೂ ಪಾಕಿಸ್ತಾನ ಜೊತೆ ಯಾವ ಪರಿ ಬಾಂಧವ್ಯ ಇಟ್ಕೊಳ್ಳಿ ಪ್ರಯತ್ನ ಪಟ್ಟರು ಸ್ವತಃ ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ಹೋಗಿ ಬಂದರು ಯಾವತ್ತಾದರೂ ಫ್ರೆಂಡ್ಶಿಪ್ಪನ್ನು ಅದು ಜೊತೆಲಿಟ್ಕೊಂಡಿದ್ಯಾ ಹೋಗಲಿ ಚೀನಾ ತನ್ನ ಫ್ರೆಂಡ್ಶಿಪ್ಪನ್ನು ಯಾವತ್ತಾದರೂ ಕಾಪಾಡ್ಕೊಂಡಿದ್ಯಾ ನೆವರ್ ಹೀಗಾಗಿ ಅವ್ರಿಗೆ ಅದೊಂದು ಇತ್ತು ಸ್ನೇಹ ಇದ್ದರೆ ಯುದ್ಧ ನಡೆಯಲ್ಲ ಅನ್ನುವಂಥ ಭ್ರಮೆ ಇತ್ತು ಇದಕ್ಕೆ ಅವ್ರಿಗೆ ಯಾಕೆ ಭರವಸೆ ಬಂದಿತ್ತು ಅಂತಂದರೆ ಆ ಟೈಮಲ್ಲಿ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಯುದ್ಧ ನಡೆಯುವಾಗ ಪ್ರಾಬಲಿ ನೈನ್ಟೀನ್ ಫಿಫ್ಟಿ ಟು ನೈನ್ಟೀನ್ ಫಿಫ್ಟಿ ತ್ರೀ ನಡುವೆ ನಡೆದಂಥ ಯುದ್ಧ ಯುದ್ಧ ನಡೆಯುವಾಗ ಜಗತ್ ಕೇಳ್ಕೊಳ್ತು ಅಥವಾ ಸಂಧಾನ ಮಾಡ್ತೀರಾ ಅಂತ ಅಥವಾ ಭಾರತಕ್ಕೆ ಅಂಚೆ ಸಂಧಾನ ಮಾಡ್ಬೋದು ನಾನು ಅಂತ ಭಾರತ ಮುಂದಕ್ಕೆ ಹೋಯ್ತು ಸಂಧಾನ ಮಾಡಲಿಕ್ಕೆ ಅಂತ ನಿಂತ್ಕೊಳ್ತು ಸುಮಾರು ಎರಡು ವರ್ಷಗಳ ಪ್ರಯತ್ನ ಪ್ರಿಸನರ್ ಆಫ್ ವಾರ್ಗಳದ್ದು ಕೂಡ ಅನೇಕ ಗಲಾಟೆ ನಡೆದು ಮೂರನೇ ವರ್ಷದ ನಂತರ ಭಾರತದ ಪ್ರಯತ್ನಕ್ಕೆ ಗೆಲುವಾಯಿತು ಸಂಧಾನ ಆಯಿತು ಸಂಧಾನ ಯಾರ ನಡುವೆ ಆಯಿತು ಗೊತ್ತಾ ಎರಡು ದೊಡ್ಡ ರಾಷ್ಟ್ರಗಳು ಇವ್ರ ಹಿಂದೆ ನಿಂತಿದ್ವಲ್ಲ ಕೋಲ್ಡ್ ವಾರ್ನ ರಾಷ್ಟ್ರಗಳು ಅವರಿಬ್ಬರು ಸಂಧಾನ ಮಾಡ್ಕೊಂಡು ಸೈಲೆಂಟಾಗಿ ಹೋದರು ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಯುದ್ಧ ನಿಲ್ಲೇ ಇಲ್ಲ ಸಂಧಾನ ಯಾವಾಗ ಯಶಸ್ವಿ ಆಗುತ್ತೆ ಗೊತ್ತಾ ಎರಡೂ ರಾಷ್ಟ್ರಗಳಿಗೆ ಹಿಂದಕ್ಕೆ ಹೋಗಬೇಕು ಅಂತ ಅನಿಸಿದೆ ಆದರೆ ಹಿಂದಕ್ಕೆ ಹೋಗುವಂಥ ದಾರಿ ಕಾಣ್ತಾ ಇಲ್ಲ ಅಂತಂದಾಗ ಮಧ್ಯದಲ್ಲಿ ಯಾರಾದರೂ ಸಿಕ್ಬಿಟ್ಟು ಹಿಂಗೆ ಹೋಗು ನೀನು ಹಿಂಗೆ ಹೋಗು ಅಂತ ಹೇಳಿದ್ರೆ ನೀನು ಹೇಳಿದಕ್ಕೆ ಹೋಗಿದ್ದು ಅಂದ್ಕೊಂಡು ಇಬ್ಬರು ಹೋಗ್ತಾರೆ ಆದರೆ ಸಹಜವಾಗಿ ಸಂಧಾನಕ್ಕೆ ಸಿದ್ಧವಾಗಿದ್ದರೆ ಮಾತ್ರ ರಷ್ಯಾ ಮತ್ತು ಉಕ್ರೇನಿಗೆ ಇಬ್ಬರು ಸ ಸಂಧಾನಕ್ಕೆ ಸಿದ್ಧವಾಗಿಬಿಟ್ಟಿದ್ದಾರೆ ಯಾರಾದರೂ ಬೇಕು ಅಷ್ಟೇ ಮಧ್ಯದಲ್ಲಿ ಸರಿಯಾಗಿ ಪಾಯಿಂಟ್ ಮಾಡಿ ಇಬ್ಬರಿಗೂ ಅರ್ಥವಾಗುವಂಥ ಭಾಷೆಯಲ್ಲಿ ಹೇಳಿಬಿಟ್ಬಿಟ್ರೆ ಇಬ್ಬರು ಒಪ್ಕೊಳ್ತಾರೆ ಯಾಕಂದರೆ ಒಂದು ವರ್ಷ ಕಳೆದೋಯ್ತು ಜಗತ್ತಿಗೆ ಏನೂ ಬದಲಾವಣೆ ಆಗಲಿಲ್ಲ ಅಳಬೇಕಾದವರು ಅಳ್ತಾನೆ ಇದ್ದಾರೆ ರಷ್ಯಾನೂ ಅಳ್ತಾ ಇದೆ ಉಕ್ರೇನಂತೂ ಸತ್ತೇ ಹೋಗಿದೆ ಎಲ್ಲ ರಾಷ್ಟ್ರಗಳು ಒದ್ದಾಡ್ತಾ ಇವೆ ಆದರೆ ತಮ್ಮ ಅಹಂಕಾರವನ್ನು ಬಿಟ್ಕೊಡ್ಲಿಕ್ಕೆ ಆಗ್ತಿಲ್ಲ ಮಧ್ಯ ಯಾರಾದರೂ ನಿಂತ್ಕೊಂಡು ಸರಿಯಾಗಿ ಸಂಧಾನ ಮಾಡಿದ್ರೆ ಹೋಗ್ಬಿಡ್ತಾರೋ ಅವತ್ತು ಹಂಗೆ ಆಗಿತ್ತು ಕೊರಿಯಾ ಇಶ್ಯೂ ಆದರೆ ಇವತ್ತು ಭಾರತ ಹೆಂಗಾಗಿದೆ ಗೊತ್ತೇನು ರಷ್ಯಾದಿಂದ ಪಡ್ಕೊಳ್ಬೇಕಾಗಿರೋ ಎಲ್ಲ ಲಾಭವನ್ನೂ ಪಡ್ಕೊಳ್ತಾ ಇದೆ ಇವತ್ತು ನಮಗೆ ಹೈಯೆಸ್ಟ್ ಎಕ್ಸ್ಪೋರ್ಟರ್ ಆಯಿಲ್ ಇಂದ ರಷ್ಯಾ ಫ್ಯೂಯಲ್ ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅದು ನಾವು ಎಲ್ಲವನ್ನು ನನ್ನ ದೇಶದ ಏನು ಇಂಪಾರ್ಟೆಂಟು ಅದು ಹೌದು ಆದರೆ ನಿಮ್ಮ ಯುದ್ಧ ನಿಲ್ಸಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಅಂತ ಆದರೆ ಆವತ್ತು ನಾವು ಹಂಗಿರಲಿಲ್ಲ ಇದ್ದಿದ್ದೆಲ್ಲವನ್ನೂ ಕಳ್ಕೊಳ್ತಾ ಕಳ್ಕೊಳ್ತಾನೆ ಸಂಧಾನ ಮಾಡ್ತೀವಿ ಅಂತ ಹೊರಟ್ವಿ ಅದರ ಪರಿಣಾಮ ಏನೋ ಅಂದರೆ ನಮ್ಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಅದು ನಷ್ಟ ಆಯಿತು ಸದನದಲ್ಲಿ ಸಂಸತ್ನಲ್ಲಿ ಮಾತಿನ ಚಕಮಕಿ ಆಗುತ್ತೆ ತುಂಬ ದೊಡ್ಡ ಗಲಾಟೆ ಆಗುತ್ತೆ ಯಾಕೆ ಹೋಗಿದ್ದು ನೀವು ಕೋರಿಯಾಕೆ ನಮ್ಗೆ ಯಾಕೆ ಸಂಧಾನ ಮಾಡುವಂಥ ದರ್ದು ಬೇಕಿತ್ತು ಅಂತ ಅನೇಕ ಸಂಸತ್ ಸದಸ್ಯರು ಕೇಳಿದಾಗ ಜವಾಹರ್ಲಾಲ್ ನೆಹರು ಉತ್ತರ ಏನು ಕೊಡ್ತಾರೆ ಗೊತ್ತಾ ಭಾಳ ಮಜಾ ಅನ್ಸತ್ತದೆ ಹೆಂಗೆ ಕೇಳ್ಕೊಂಡು ಸುಮ್ಮನೆ ಇರ್ತಿದ್ರು ಆರೇಳು ವರ್ಷಗಳ ಹಿಂದೆ ನೂರಾರು ತಪ್ಪು ಮಾಡಿದ್ರು ಈಗೇನು ಆರೇಳು ವರ್ಷಗಳ ಹಿಂದೆ ನೂರಾರು ತಪ್ಪು ಮಾಡಿರ್ತೀವಪ್ಪ ಅದಕ್ಕೇನು ಇಂದಿನ ಪರಿಸ್ಥಿತಿಯನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಡ್ಕೋಬೇಕು ಇಲ್ಲವಾದರೆ ನಾವು ಪ್ರಸ್ತುತ ಪರಿಸ್ಥಿತಿಗೆ ಯಾವತ್ತೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಹಳೆಯದನ್ನು ನಾವು ತಲೆ ಕೆಡಿಸ್ಕೊಳ್ಬಾರ್ದು ಏನರ್ಥ ಇದಕ್ಕೆ ನೀವೇ ಮಾಡಿದ ತಪ್ಪಿಗೆ ನೀವು ಜವಾಬ್ದಾರರಾಗಿ ಹೌದು ಇದು ತಪ್ಪಾಯಿತು ನಾವು ಸರಿ ಮಾಡಬೇಕಿತ್ತು ಅಂತ ಒಂದು ಮಾತು ಹೇಳಬೇಕು ಆದರೆ ಒಪ್ಕೊಳ್ಳಿಕ್ಕೆ ಸಿದ್ಧರಿರಲಿಲ್ಲ ಆದರೆ ಅದರ ಪರಿಣಾಮವಾಗಿ ಮುಂದೇನಾಯಿತು ಅಂತಂದರೆ ಅವರು ತಟಸ್ಥವಾಗಿರುವಾಗ ಇಲ್ಲಿ ನಾವು ತಟಸ್ಥವಾಗಿರುವಾಗ ಯಾರ ಜೊತೆನೂ ಸೇರಲ್ಲ ಅಂತ ಹೇಳ್ತಿರುವಾಗ ಅಮೇರಿಕಾ ಏನು ಮಾಡ್ತು ಪಾಕಿಸ್ತಾನ ತೆಕ್ಕೆಗೆ ಹಾಕ್ಕೊಂಡ್ಬಿಡ್ತು ರಷ್ಯಾನ ಎದುರಿಸಲಿಕ್ಕೆ ಏಷ್ಯಾದಲ್ಲಿ ನಂಗೆ ಒಂದು ಸ್ಟ್ರಾಂಗ್ ಪೊಸಿಷನ್ ಬೇಕು ಅದು ಪಾಕಿಸ್ತಾನದ ರೂಪದಲ್ಲಿ ಸಿಗುತ್ತೆ ಅಂತ ಪಾಕಿಸ್ತಾನವನ್ನು ತೆಕ್ಕೆಗೆ ಹಾಕ್ಕೊಂಡು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕೊಡ್ತು ಪಾಕಿಸ್ತಾನದಲ್ಲಿ ಸೇನಾ ನೆಲೆ ಮಾಡಬೇಕು ಅನ್ನುವಂಥ ವಿಚಾರವೂ ಬಂತು ಹಂಗೆ ಮಾಡಿದಾಗ ನಾನು ನೆಹರೂ ಅವ್ರದ್ದೇ ಕೋರ್ಟ್ ಮಾಡ್ತೀನಿ ಯಾಕೆ ಅಂತಂದರೆ ಯಾರು ಇದನ್ನು ಸುಳ್ಳು ಅಂತ ಹೇಳಬಾರ್ದು ಆಮೇಲೆ ಇದರಲ್ಲಿ ಹುರುಳಿಲ್ಲ ಎಲ್ಲಿದೆ ಅಂತ ಕೇಳಬಾರ್ದು ಇದು ನೆಹರೂರವರ ಅವರ ಸೆಲೆಕ್ಟೆಡ್ ವರ್ಕ್ಸ್ ಆಫ್ ಜವಾಹರ್ಲಾಲ್ ನೆಹರು ವಾಲ್ಯೂಮ್ ಟ್ವೆಂಟಿ ಫೋರ್ನಿಂದ ಆಯ್ಕೆ ಮಾಡಿದ್ದೀನಿ ಅವರು ಸಂಸತ್ನಲ್ಲಿ ಮಾಡಿದ ಚರ್ಚೆಯನ್ನು ಫಾರಿನ್ ಪಾಲಿಸಿ ಅಡಿಯಲ್ಲೇ ಆ ಟೋಟಲ್ ವಾಲ್ಯೂಮ್ನಲ್ಲಿ ಗುರುತಿಸ್ತಾರೆ ಅದಕ್ಕೆ ಅಲ್ಲಿಂದಲೇ ಕೋಟ್ ಮಾಡ್ತಿದ್ದೀನಿ ನಾನು ಅವರು ಹೇಳ್ತಾರೆ ಫಸ್ಟ್ ಆಫ್ ಆಲ್ ಐ ಡು ನಾಟ್ ವಾಂಟ್ ದಿಸ್ ಹೌಸ್ ಟು ಕನ್ಸಿಡರ್ ಎನಿ ಮ್ಯಾಟರ್ ಇನ್ ಎನ್ ಅಲಾರ್ಮಿಸ್ಟ್ ವೇ ವಾಟ್ ಎವರ್ ಇಟ್ ಬಿ ಯಾವುದಕ್ಕೂ ಅರ್ಜೆಂಟ್ ಮಾಡ್ಕೋಬೇಡಿ ಏನೋ ಕುತ್ತಿಗೆಗೆ ಬಂದಿದೆ ಅಂತ ಭಾವಿಸ್ಬೇಡಿ ಅವರು ಹೇಳೋದು ವಿ ಹ್ಯಾವ್ ಬೀನ್

ಪರವಾಗಿಲ್ಲ ಬಿಡಿ ಅನ್ನುವಂಥ ಆ್ಯಟಿಟ್ಯೂಡು ಯಾವಾಗ ರಷ್ಯಾದ ವಿರುದ್ಧ ಪಾಕಿಸ್ತಾನದಲ್ಲಿ ಅಮೆರಿಕ ನೆಲೆ ಒಂದನ್ನು ಕಂಡುಕೊಳ್ತಾ ಇದೆ ಒಂದು ಸೇನಾ ನೆಲೆ ಮಾಡ್ತಿದೆ ಅನ್ನುವಂಥ ಸುದ್ದಿ ಬಂತೋ ಆಗ ಜವಾಹರ್ಲಾಲ್ ನೆಹರು ಆ್ಯಟಿಟ್ಯೂಡ್ ಏನಿತ್ತು ಗೊತ್ತಾ ಇದೇ ಆ್ಯಟಿಟ್ಯೂಡ್ ಅನೇಕ ವರ್ಷಗಳ ಕಾಲ ಭಾರತಕ್ಕೆ ಬಂದಿರುವಂಥದ್ದು ಅಂತ ಇದೊಂಥರ ಏನು ಮಾನಸಿಕ ರೋಗವಾಗಿ ಬಂತು ನಮಗೆ ಅಂತ ಕೇಳಿ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಬಟ್ ಫಾರ್ ಮೈ ಪಾರ್ಟ್ ಐ ಆಮ್ ಪರ್ಫೆಕ್ಟ್ಲಿ ಪ್ರಿಪೇರ್ಡ್ ಟು ಆ್ಯಂಡ್ ಐ ಡೂ ಅಕ್ಸೆಪ್ಟ್ ದ ಸ್ಟೇಟ್ಮೆಂಟ್ ಆಫ್ ಪಿ ಎಮ್ ಆಫ್ ಪಾಕಿಸ್ತಾನ್ ಇನ್ ರಿಗಾರ್ಡ್ ಆಫ್ ದಿಸ್ ಮ್ಯಾಟರ್ ಪಿ ಎಮ್ ಆಫ್ ಪಾಕಿಸ್ತಾನ್ ಏನು ಹೇಳ್ತಾರೋ ಅದನ್ನು ಒಪ್ಕೊಳ್ತೀನಿ ಹಿ ಹ್ಯಾಸ್ ಹ್ಯಾಸ್ಟೇಟೆಡ್ ದಟ್ ದರ್ ಇಸ್ ನೋ ಟಾಕ್ ಆಫ್ ಎನಿ ಅಮೆರಿಕನ್ ಬೇಸಸ್ ಬೀಂಗ್ ಎಸ್ಟಾಬ್ಲಿಷ್ಡ್ ಇನ್ ಪಾಕ್ ಆರ್ ಎನಿ ಮಿಲಿಟರಿ ಅಲಯನ್ಸಸ್ ಬಿಟ್ವೀನ್ ದ ಟೂ ಕಂಟ್ರೀಸ್ ಬಟ್ ದರ್ ಹ್ಯಾವ್ ಬಿನ್ ಟಾಕ್ಸ್ ಫಾರ್ಮಲ್ ಆರ್ ಇನ್ಫಾರ್ಮಲ್ ಅಬೌಟ್ ಮಿಲ್ಟರಿ ಏಡ್ ಬೀಯಿಂಗ್ ಗಿವನ್ ಟು ಪಾಕ್ ದಿಸ್ ಈಸ್ ಟು ಮೇಕ್ ಮೇಕ್ ಇಟ್ ಎಟ್ ದಟ್ ಅಂಡ್ ನೋ ಮೋರ್ ನಾವೆಲ್ಲರೂ ಕೂಡ ಲೆಟರ್ಸ್ ಮೇಕ್ ಇಟ್ ಎಟ್ ದಂಡ್ ನೋ ಮೋರ್ ಅಂತ ಏನು ಹೇಳ್ತಾರೆ ಅಂತಂದರೆ ಪಾಕಿಸ್ತಾನದ ಪಿ ಎಮ್ ಹೇಳಿದ್ದಾರೆ ಅಮೆರಿಕಕ್ಕೂ ನಮಗೂ ಯಾವ ಮಾತುಕತೆಯೂ ಆಗಿಲ್ಲ ನಮ್ಗೇನು ಸಹಕಾರನೂ ಮಾಡ್ತಾ ಇಲ್ಲ ಅದು ಸೇನಾ ನೆಲೆನೂ ಏನೂ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ಅವ್ರು ಎಲ್ಲಿವರೆಗೂ ಹೇಳಿದ್ದಾರೆ ಅಂತಂದರೆ ಸ್ವಲ್ಪ ಮಾತುಕತೆ ಆಗಿದೆ ಶಸ್ತ್ರಾಸ್ತ್ರಗಳ ಬಗ್ಗೆ ಅಷ್ಟೇ ಅದರಿಂದ ಮುಂದಕ್ಕೆ ಹೋಗಲಿಲ್ಲ ಅಂತ ಹೇಳಿಬಿಟ್ಟು ನಾನು ಪಾಕಿಸ್ತಾನದ ಪ್ರಧಾನಮಂತ್ರಿಯ ಮಾತನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಳ್ತೀನಿ ಅಂತ ನೈನ್ಟೀನ್ ಫಿಫ್ಟೀಸ್ನಲ್ಲಿ ನೈನ್ಟೀನ್ ಫಿಫ್ಟಿ ಪ್ರಾಬಬಲಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಫಿಫ್ಟೀ ಸಲ್ಲಿ ಮಾತಾಡುವಂಥ ಮಾತುಗಳಿವು ಏನು ಅರ್ಥ ಇದಕ್ಕೆ ಚೀನಾ ನಮ್ಮ ಮೇಲೆ ದಾಳಿ ಮಾಡಲಿಕ್ಕಿಂತ ಕೆಲವು ವರ್ಷಗಳ ಮುಂಚೆ ಅವ್ರು ಮಾತಾಡೋದು ಹಿಂಗೆ ನಾನು ಪಾಕಿಸ್ತಾನದ ಪಿ ಎಮ್ಮನ್ನು ನಂಬ್ತೀನಿ ಅಂತ ಈ ಹೊತ್ತಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತು ಗೊತ್ತಾ ಅಮೇರಿಕಾನು ನಮ್ಮನ್ನು ರಿಜೆಕ್ಟ್ ಮಾಡಿತ್ತು ರಷ್ಯಾನೂ ನಮ್ಮನ್ನು ರಿಜೆಕ್ಟ್ ಮಾಡಿ ಬಿಸಾಕಿತ್ತು ಇವರು ಅಂತ ನಮ್ಮ ಬಗ್ಗೆ ಯಾವ ಪರಿಯ ಅವಮಾನಕರವಾದ ಮಾತುಗಳಿದ್ವು ಅಂತಂದರೆ ಭಾರತ ಏನಕ್ಕೂ ಇಲ್ಲ ಮತ್ತು ಅಲಿಪ್ತ ಯಾವಾಗ ಬರುತ್ತೆ ಗೊತ್ತಾ ಉಪಯೋಗಕ್ಕೆ ಯುದ್ಧ ನಡೀತಿರುವಾಗ ಮಾತ್ರ ಉಪಯೋಗಕ್ಕೆ ಬರುತ್ತೆ ಬೇರೆ ಟೈಮಲ್ಲಿ ಅಲಿಪ್ತ ನೀತಿ ಕೆಲಸಕ್ಕೆ ಬರಲ್ಲ ಯಾಕೆಂದರೆ ಯುದ್ಧವೇ ಇಲ್ಲ ಅಂದರೆ ನಿಮ್ಮ ಅಲಿಪ್ತ ನೀತಿ ನಮಗೆ ಆವಾಗ ಡೆವಲಪ್ಮೆಂಟ್ ಆಗಬೇಕು ಡೆವಲಪ್ಮೆಂಟ್ ಆಗೋ ಸಂದರ್ಭದಲ್ಲಿ ನಿಮ್ಗೆ ಅಮೆರಿಕಾನೂ ಸಪೋರ್ಟ್ ಮಾಡಲ್ಲ ರಷ್ಯಾನೂ ಯಾಕೆ ಸಪೋರ್ಟ್ ಮಾಡಲ್ಲ ಅಂದರೆ ನಮ್ಮ ಕಷ್ಟ ಕಾಲಕ್ಕೆ ನೀವು ಬರಲ್ಲ ಅಂದರೆ ನಿಮ್ಮ ಡೆವಲಪ್ಮೆಂಟಿಗೆ ನಾವು ಯಾಕೆ ಕೆಲಸ ಮಾಡಬೇಕು ಅಂತ ಇಟ್ ವಾಸ್ ವೆರಿ ಕಾಮನ್ ಥಿಂಗ್ ಆದರೆ ಪಕ್ಕದಲ್ಲಿ ಪಾಕಿಸ್ತಾನ ಬೆಳೀತಾ ಇರುವಾಗ್ಲೂ ಕೂಡ ಇವರಿಗೆ ಅಲಿಪ್ತ ನೀತಿಯ ಒಂದು ತಲೆ ಮೇಲೆ ಏರಿದ್ದಂಥ ಒಂದು ಆಲೋಚನೆ ಇತ್ತು ಅಂತ ಅವರು ಹೇಳ್ತಾರೆ ನಾವು ಯುದ್ಧವನ್ನು ತಡೆದು ಶಾಂತಿಯನ್ನು ಅರಸೋಣ ಅಂತ ನೆಹರೂರವ್ರ ಫೇಮಸ್ ಮಾತಲ್ಲಿದೆ ಅಂದರೆ ಈ ಸುದೀರ್ಘ ಕಾಲದ ಏನು ಈ ಶಾಂತಿಯ ಅಹಿಂಸೆಯ ಚಿಂತನೆ ಏನು ಕುಡಿದಿದ್ರು ಅದರ ಪ್ರಭಾವ ಇದು ಅಂತ ಆದರೆ ಆಚಾರ್ಯ ಕೃಪಲಾನಿ ಬಿಡಲಿಲ್ಲ ಆ ಇಡೀ ಡಿಬೇಟ್ ಭಾಳ ಚೆನ್ನಾಗಿದೆ ಇವೆಲ್ಲರೂ ಓದಲೇಬೇಕಾಗಿರುವಂಥ ಡಿಬೇಟ್ ಆಚಾರ್ಯ ಕೃಪಲಾನಿ ತುಂಬ ಜೋರಾಗಿ ನಿಂತ್ಕೊಂಡು ಏನು ಹೇಳ್ತಾರೆ ಗೊತ್ತೇನು ಯಾವ ನೀತಿಯನ್ನು ನಾವೇ ಅನುಸರಿಸ್ತಾ ಇಲ್ವೋ ಅದನ್ನು ಜಗತ್ತಿನಲ್ಲಿ ಬೇರೆಯವ್ರ ಮೇಲೆ ಹೇರ್ಲಿಕ್ಕೆ ಹೊರಟಿದ್ದೀವಲ್ಲ ಅಂತ ಅವ್ರು ಮೋಸ್ಟ್ಲಿ ಯಾರ ಮೇಲೆ ಗುರಿ ಇಟ್ಟಿದ್ರು ಅಂತಂದರೆ ನೆಹರು ಮೇಲೇ ನೀನು ನಮ್ಮ ಜೊತೆ ಮಾತಾಡಿಯೇ ನಿರ್ಣಯ ತಗೋತಾ ತಗೋತಾಯಿಲ್ಲ ನಿನಗಿಷ್ಟ ಬಂದಂತೆ ಏಕಪಕ್ಷೀಯವಾಗಿ ನಿರ್ಣಯ ತೆಗೆದುಕೊಂಡು ನಮ್ಮ ಮೇಲೆ ಹೇರ್ತಿದ್ಯಾ ನಿನಗೇ ಅಲಿಪ್ತವಾಗಿರುವಂಥ ಚಿಂತನೆ ಇಲ್ಲ ಅಂತ ಒಂದು ಜಗತ್ತಿಗೆಲ್ಲ ಅಲಿಪ್ತ ನೀತಿಯ ಬೋಧನೆ ಮಾಡ್ತಿದ್ಯಲ್ಲ ಅಂತ ನೆಹರು ತಮ್ಮ ಆನ್ಸರ್ ಮಾಡಬೇಕಾದ್ರೆ ಹೇಳ್ತಾರೆ ಇಲ್ಲ ಅವ್ರು ಯಾಕೆ ಹಂಗೆ ಹೇಳಿದ್ರು ನಂಗೆ ಗೊತ್ತಿಲ್ಲ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಹೇಳ್ತಿದ್ದಾರೋ ನಂಗೆ ಗೊತ್ತಿಲ್ಲ ಆದರೆ ನಾನಂತೂ ಹಾಗಿಲ್ಲ ಅಂತ ಆದರೆ ನೆಹರು ಮಾತನ್ನು ಕೇಳಿದ ನಂತರ ಆಚಾರ್ಯ ಕೃಪಲಾ ನಾನು ಎದ್ದು ನಿಂತ್ಕೊಂಡು ಇದುವರೆಗೂ ನಿಮ್ಮ ಬಗ್ಗೆ ಹೇಳಿರುವಂಥ ಎಲ್ಲ ಹೇಳಿಕೆಗಳನ್ನು ಹಿಂಪಡಿತೀನಿ ವಿದೇಶಾಂಗ ನೀತಿಯ ಕುರಿತಂತೆ ಹೇಳಿದ ಎಲ್ಲ ಹೇಳಿಕೆಗಳನ್ನು ಹಿಂಪಡಿತೀನಿ ಮತ್ತು ಭಾರತದ ವಿದೇಶಾಂಗ ನೀತಿ ಒನ್ ಮ್ಯಾನ್ ಪಾಲಿಸಿ ಅನ್ನೋದನ್ನು ಒಪ್ಕೋತೀನಿ ಅಂತ ಇದು ಅವರಿಗೆ ಹೊಗಳಿರೋದಲ್ಲ ಅವರಿಗೆ ಎಷ್ಟು ಅವರು ಕ್ರಿಟಿಸೈಸ್ ಮಾಡ್ತಾರೆ ಅಂತಂದ್ರೆ ಇಟ್ ಇಸ್ ಒನ್ ಮ್ಯಾನ್ ಪಾಲಿಸಿ ಯಾರ ಜೊತೆ ಡಿಸ್ಕಷನ್ ಮಾಡಿದ್ಯಾ ಅಂತ ನೆಹರು ಉತ್ತರ ಏನು ಕೊಡ್ತಾರೆ ಗೊತ್ತೇನು ಇದಕ್ಕೆ ನೆಹರು ಹೇಳ್ತಾರೆ ವಿದೇಶಾಂಗ ನೀತಿಯನ್ನು ಎಲ್ಲರ ಜೊತೆ ಮಾತಾಡ್ಲಿಕ್ಕೆ ಆಗಲ್ಲ ನಾನು ನಿರ್ಣಯ ತೊಗೋಬೋದು ನನಗೇನು ಅನಿಸುತ್ತೋ ಅದು ಮಾಡಲೇಬೇಕು ಅಂತಂದರೆ ನಾನು ಮತ್ತೊಬ್ಬರ ಜೊತೆ ಇದು ಅಂತ ಹೇಳಲಿಕ್ಕೆ ಹೋದರೆ ಅವರೇನೋ ಬೇರೆ ಹೇಳ್ತಾರೆ ಇವರು ಮತ್ತೊಂದು ಹೇಳ್ತಾರೆ ಎಲ್ಲವನ್ನೂ ತೆಗೆದುಕೊಂಡು ಆ ಕ್ಷಣಕ್ಕೆ ನಿರ್ಣಯ ತೆಗೆದುಕೊಳ್ಳಿಕ್ಕಾಗಲ್ಲ ಅಂತ ಅಫ್ಕೋರ್ಸ್ ಆ ಕ್ಷಣಕ್ಕೆ ಏನೋ ನಿರ್ಣಯ ತೆಗೆದುಕೊಳ್ಳಲಿಕ್ಕಾಗಲ್ಲ ಬಟ್ ಏನೋ ನಿರ್ಣಯ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಒಂದಷ್ಟು ಡಿಸ್ಕಷನ್ ನಡಿಬೇಕಲ್ಲ ಇದೇ ಕಾಂಗ್ರೆಸ್ ಬಂದು ಕೂತ್ಕೊಂಡು ಹೇಳುತ್ತೆ ನರೇಂದ್ರ ಮೋದಿ ತಾವೇ ನಿರ್ಣಯ ತಗೊಳ್ತಾರೆ ಯಾರ ಜೊತೆ ಮಾತಾಡಲ್ಲ ಅಂತ ತಾವೇ ನಿರ್ಣಯ ತೆಗೆದುಕೊಬೋದು ಅಂತ ಹೇಳಿರೋದೇ ಅವರ ಆಕಾ ಜವಾಹರ್ಲಾಲ್ ನೆಹರು ವಿದೇಶಾಂಗ ನೀತಿಯಲ್ಲಿ ನೀವೇ ನಿರ್ಣಯ ತಗೋಬೋದು ಯಾರನ್ನೂ ಕೇಳಬೇಕಾಗಿಲ್ಲ ಅಂತ ಹೇಳಿರೋದೇ ಜವಾಹರ್ಲಾಲ್ ನೆಹರು ಆಗಿರೋದ್ರಿಂದ ಸೊ ಅವ್ರ ಆ ಮಾತಿಗೆ ಬೆಲೆ ಇಲ್ಲ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ ನೆಹರು ಇದಾದ ಮೇಲೆ ಅಂತಾರೆ ಮತ್ತೊಂದು ಉಲ್ಲೇಖ ಮಾಡ್ತಾರೆ ಏನು ಹೇಳ್ತಾರೆ ಅಂತಂದರೆ ಇನ್ ಫಾರಿನ್ ಪಾಲಿಸಿ ವಾಟ್ ಕೌಂಟ್ಸ್ ಇಸ್ ವಾಟ್ ಯು ಪ್ಲೇಸ್ ಫಸ್ಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಚರ್ಚೆ ಇದು ಇನ್ ಫಾರಿನ್ ಪಾಲಿಸಿ ವಾಟ್ ಕೌಂಟ್ಸ್ ಇಸ್ ವಾಟ್ ಯು ಪ್ಲೇಸ್ ಫಸ್ಟ್ ಪ್ರಯಾರಿಟೀಸ್ ಕೌಂಟ್ ಅಂಡ್ ಇಟ್ ಕೌಂಟ್ಸ್ ಅ ಗ್ರೇಟ್ ಡೀಲ್ ವೆದರ್ ಯು ಗಿವ್ ಸರ್ಟನ್ ಥಿಂಗ್ ದ ಫಸ್ಟ್ ಪ್ಲೇಸ್ ಆರ್ ಸೆಕೆಂಡ್ ಆರ್ ಥರ್ಡ್ ಯಾವುದಾದ್ರೂ ಪ್ರಯಾರಿಟಿ ನೋಡಬೇಕು ಯಾವುದಕ್ಕೆ ಫಸ್ಟ್ ಪೊಸಿಷನ್ ಕೊಡಬೇಕು ಯಾವುದಕ್ಕೆ ಸೆಕೆಂಡ್ ಕೊಡಬೇಕು ಯಾವುದಕ್ಕೆ ಥರ್ಡ್ ಕೊಡಬೇಕು ಅಂತ ನೀವು ಆಲೋಚನೆ ಮಾಡಬೇಕು ಇಫ್ ಯು ಆರ್ ಆಲ್ವೇಸ್ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಸಮಥಿಂಗ್ ಇನ್ ದ ಥರ್ಡ್ ಆರ್ಡರ್ ಆಫ್ ಪ್ರಯಾರಿಟಿ ಯು ಆರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಗೋ ಓವರ್ ಬೋರ್ಡ್ ಮೂರನೇ ಆರ್ಡರ್ ಇರೋದಕ್ಕೆ ಮೊದಲನೇ ಪ್ರಯಾರಿಟಿ ನೀವು ಕೊಟ್ಟರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಿತ್ಕೊಂಡು ಹೋಗುತ್ತೆ ಸೊ ಇನ್ ಆರ್ಡರ್ ಟು ಟೇಕ್ ದ ಫಸ್ಟ್ ಥಿಂಗ್ ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯು ಹ್ಯಾವ್ ಥಿಂಗ್ಸ್ ಟು ಪುಟ್ ಅವೇ ಸೆಕೆಂಡ್ ಆ್ಯಂಡ್ ಥರ್ಡ್ ಇನ್ ಸ್ಪೈಟ್ ಆಫ್ ದ ಪೇನ್ ದಟ್ ಇಟ್ ಮೇಕ್ ಕಾಸ್ ಸೆಕೆಂಡ್ ಆ್ಯಂಡ್ ಥರ್ಡ್ ಏನೇ ಇರಲಿ ಮೊದಲನೇದೇ ನಿಮಗೆ ಗುರಿ ಆಗಿದ್ದರೆ ಎರಡು ಮೂರನ್ನು ಬಿಟ್ಬಿಡಬೇಕು ಅದನ್ನು ಇಡಬೇಕು ಅದರಿಂದ ಏನೇ ತೊಂದರೆ ಆದರೂ ಪರವಾಗಿಲ್ಲ ಅಂತ ಆ ಮೊದಲನೇದು ಏನು ಅನ್ನೋದೇ ಪ್ರಶ್ನೆ ನೆಹರು ವಿಚಾರದಲ್ಲಿ ನಾನು ತುಂಬ ಬಾರಿ ನೆಹರು ಬದುಕನ್ನು ನೋಡಿದಾಗ ಅಂದ್ಕೊಳ್ಳೋದು ನೆಹರೂರವರ ಮೊದಲನೇ ಪ್ರಯಾರಿಟಿ ಕಂಫರ್ಟ್ಸ್ ಆಗಿರ್ಬೋದು ಅಂತ ಇದಕ್ಕೆ ಮಾತ್ರ ಏನೂ ತೊಂದರೆ ತಂದ್ಕೊಳ್ಬಾರ್ದು ಆರಾಮಾಗಿ ನಿದ್ದೆ ಮಾಡೋಣ ಖುಷಿಯಾಗಿರೋಣ ಗಿದ್ದ ನಡೆದ್ರೆ ಯಾರಿಗೆ ಬೇಕು ಕಿರಿಕಿರಿ ಮತ್ತು ಆವಾಗ ಕರೋನಾ ಥರದ ಕಾಯಿಲೆಗಳು ಬರ್ತಿರಲಿಲ್ಲ ಲೋಕಲ್ ಆಗಿರುವಂಥ ಕಾಯಿಲೆಗಳಿದ್ದವು ಹೀಗಾಗಿ ರಾತ್ರಿ ನಿದ್ದೆ ಕಳ್ಕೊಳ್ಳೋ ಪ್ರಮೇಯವೇ ಇಲ್ಲ ಮೊದಲನೇ ಪ್ರಯಾರಿಟಿ ಅದು ಅಂತ ಎರಡನೇದು ರೆಪ್ಯುಟೇಷನ್ ಇರಬೇಕು ಅಂತ ಮೂರನೇದು ಗಾಂಧಿ ಐಡಿಯಾ ನಾನು ಫಾಲೋ ಮಾಡ್ತೀನಿ ಅಂತ ಹೇಳ್ಕೊಳ್ಬೇಕು ಅಂತ ನಾಲ್ಕನೇ ಪ್ರಯಾರಿಟಿಲಿ ಮೋಸ್ಟ್ಲಿ ಇಂಡಿಯಾ ಇದ್ದಿರ್ಬೋದು ಅಂತ ಸೊ ನಾನು ಸುಮ್ಮನೆ ಯೋಚನೆ ಮಾಡ್ತಿರುವಾಗ ಗಾಂಧೀಜಿಯವ್ರ ಬಗ್ಗೆಯೂ ಯೋಚನೆ ಮಾಡ್ತಿರ್ತೀನಿ ಗಾಂಧೀಜಿಯವ್ರ ಪ್ರಯಾರಿಟೀಸ್ ಹೆಂಗಿರ್ಬೋದು ಅಂತ ಮೊದಲನೇ ಪ್ರಯಾರಿಟಿ ಅಹಿಂಸೆ ಎರಡನೇ ಪ್ರಯಾರಿಟಿ ಸೌಹಾರ್ದ ಯಾರ ಜೊತು ಜಗಳ ಇಲ್ಲ ನಾವು ಬೇರೆ ಎಲ್ಲ ಓದೋಕ್ಕಿಂತ ಮುಂಚೆ ಕುರಾನ್ ಓದ್ಕೊಳ್ಳಿ ಬೈಬಲ್ ಓದ್ಕೊಳ್ಳಿ ಅಂತ ಹೇಳೋ ಮಟ್ಟಿಗೆ ಗಾಂಧೀಜಿ ಇದ್ದರು ಮೂರನೇದು ಗೋವು ಗೀತೆ ಇತ್ತು ನಾನು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ನೋಡಿದೆ ನಂಗೆ ಭಾಳ ಶಾಕ್ ಅನ್ನಿಸ್ಬಿಡ್ತು ಗೋವಿಗೆ ರಕ್ಷಣೆ ಆಗೋದಿದ್ರೆ ಗೋವಿನ ರಕ್ಷಣೆ ಆಗೋದಿದ್ರೆ ನನಗೆ ಸ್ವರಾಜ್ಯವೂ ಬೇಕಿಲ್ಲ ಮೊದಲು ಗೋವಿನ ರಕ್ಷಣೆ ಅಂತ ಸ್ವರಾಜ್ಯ ಆಮೇಲೆ ಅಂತ ಬಾಬರ್ ಏನಾದರೂ ಅಥವಾ ಔರಂಗಜೇಬ ಏನಾದರೂ ನಾನು ಗೋವಿನ ರಕ್ಷಣೆ ಮಾಡ್ತೀನಿ ಗೋವನ್ನ ಕಡಿಬಾರದು ಒಂದು ರೂಲ್ ಮಾಡ್ತೀನಿ ಅಂತಂದರೆ ಆಯ್ತು ನೀನೇ ಅಧಿಕಾರದಲ್ಲಿರು ನಂಗೆ ಬೇಕಾಗಿಲ್ಲ ಗೋವಿನ ರಕ್ಷಣೆ ಆದರೆ ಸಾಕು ಅಂತ ಪ್ರಯಾರಿಟೀಸ್ ಆಗಲಿಕ್ಕೆ ಅದು ಅಂತ ಅನೇಕ ಬಾರಿ ಕ್ವಶನ್ ಇದೆ ಈ ಥಾಟ್ ನನಗೆ ಅವ್ರು ಯಾವಾಗ ಹೇಳಿದ್ರು ಯಾಕೆ ಹೇಳಿದ್ರು ಗೊತ್ತಿಲ್ಲ ಆದರೆ ಹಿಂಗಂತೂ ಆ ಥಾಟ್ ನೋಡಿ ಆಶ್ಚರ್ಯ ಅನ್ನಿಸ್ತು ನನಗೆ ಇನ್ನು ಕೊನೆಯದಾಗಿ ಸ್ವಾತಂತ್ರ್ಯ ಇರ್ಬೋದು ಅಂತ ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬಂದರೆ ಪ್ರಯೋರಿಟೀಸ್ ನೀವೇ ಯೋಚನೆ ಮಾಡಿ ಕಾಂಗ್ರೆಸ್ನ ಮೊದಲನೇ ಪ್ರಯಾರಿಟಿ ಪರಿವಾರ ಸ್ವಂತದ್ದಲ್ಲ ಅವ್ರಿಗೊಂದು ಪರಿವಾರ ಇದೆ ಆ ಪರಿವಾರ ಮೊದಲನೇ ಪ್ರಯೋರಿಟಿ ಎರಡನೇ ಪ್ರಯೋರಿಟಿ ಅಧಿಕಾರ ಬಾಯ್ ಹುಕ್ಕರ್ಕ್ರಿಗೆ ಗಳಿಸಬೇಕು ನೀವು ಸೋರೋಸ್ನಾದರೂ ಕರ್ಕೊಂಡು ಬನ್ನಿ ಮತ್ತೊಬ್ಬನಾದರೂ ಕರ್ಕೊಂಡು ಬನ್ನಿ ಅಧಿಕಾರ ಪಡ್ಕೊಳ್ಳೇಬೇಕು ಮೂರನೇದು ನಮ್ಮ ಮನೆ ಸಂಸಾರ ನಾಲ್ಕನೇದು ನಮಗೆ ದೇಶ ನಾಲ್ಕನೇದಾಗಿ ಬಂದರೆ ಸಂತೋಷ ಅಂತಂದರೆ ಈ ಪ್ರಯಾರಿಟಿಯಲ್ಲಿ ಅವ್ರು ಹೇಳೋದೇನು ಅಂತಂದರೆ ಬೇರೆ ಕೆಲವುಗಳಿಗೆ ತೊಂದರೆ ಆಗೋದಿದ್ದರೂ ಪರವಾಗಿಲ್ಲ ಮೊದಲನೇದು ನಾವು ಗೆಲ್ಲಬೇಕು ಅಂತ ನೆಹರು ಹೇಳಿದ ಯಾವ ದೃಷ್ಟಿಯಿಂದ ಗೊತ್ತಿಲ್ಲ ಬಟ್ ನಾನು ಸುಮ್ಮನೆ ಆಲೋಚನೆ ಮಾಡ್ತಾ ಇರುವಾಗ ಇವರು ಪ್ರಯಾರಿಟೀಸ್ ಹೆಂಗೆ ಇದ್ದಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ ನೆಹರುಗೆ ಸ್ವಂತ ರೆಪ್ಯುಟೇಷನ್ ಮೇಲೆ ತುಂಬ ಬೈಕೆ ಇತ್ತು ನಾನು ಸುಮ್ಮನೆ ನಿಮ್ಗೆ ಹೇಳ್ತೀನಿ ಪ್ರಯಾರಿಟೀಸ್ ಹೆಂಗಿತ್ತು ಅಂತಂದರೆ ನೆಹರು ಕಾಮನ್ವೆಲ್ತ್ಗೆ ತಾನು ಪರ್ಮನೆಂಟ್ ಅಥವಾ ಕಾಮನ್ವೆಲ್ತಲ್ಲಿ ಇರ್ತೀನಿ ಅಂತ ಸೈನ್ ಮಾಡಿ ಬಂದುಬಿಡ್ತಾರೆ ಗೊತ್ತಿರೋಲ್ಲ ಯಾರಿಗೂ ಯಾರಿಗೂ ಗೊತ್ತಿರಲ್ಲ ಇವರು ಸೈನ್ ಮಾಡಿ ಬಂದ್ಬಿಡ್ತಾರೆ ಕಾಮನ್ವೆಲ್ತಲ್ಲಿ ನಾವು ಇರ್ತೀವಿ ಕಾಮನ್ವೆಲ್ತ್ ಯಾರು ಯಾರ್ಯಾರು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದು ಈಗ ಸ್ವಾತಂತ್ರ್ಯ ಪಡ್ಕೊಂಡಿದ್ದಾರೋ ಅವರು ಬ್ರಿಟಿಷ್ ಕಾಮನ್ವೆಲ್ತ್ನ ಸದಸ್ಯರಾಗಿರ್ತಾರೆ ಅಂತ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ ಆ ಗುಲಾಮಿ ಮಾನಸಿಕತೆಯನ್ನು ಸದಾ ನೆನ್ಪಿಟ್ಕೊಳ್ಳಿಕ್ಕೆ ಕಾಮನ್ವೆಲ್ತಲ್ಲಿ ಇರೋದು ಅಂತ ಅವ್ರು ಕೇಳ್ಕೊಂಡ್ರಂಥ ಬ್ರಿಟಿಷರು ನೀವು ದಯವಿಟ್ಟು ಕಾಮನ್ವೆಲ್ತಲ್ಲಿ ಇರಿ ಇದನ್ನ ಬಿಟ್ಟು ಹೋಗಬೇಡಿ ಅಂತ ಅದಕ್ಕೆ ಕಾಮನ್ವೆಲ್ತಲ್ಲಿ ಇದ್ರು ಅಂತ ಈ ಪ್ರಶ್ನೆ ಕೇಳಿದಾಗ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಐ ವಾಂಟೆಡ್ ದ ವರ್ಲ್ಡ್ ಟು ಸಿ ದಟ್ ಇಂಡಿಯಾ ಡಸ್ ನಾಟ್ ಲ್ಯಾಕ್ ಫೇತ್ ಇನ್ ಹರ್ ಸೆಫ್

ಎಷ್ಟು ಅಂದ್ರೆ ಬ್ರಿಟಿಷ್ ಕಾಮನ್ವೆಲ್ತ್ ಅನ್ನೋದನ್ನ ನಮಗೋಸ್ಕರ ಬ್ರಿಟಿಷ್ ತೆಗೆದು ಕಾಮನ್ವೆಲ್ತ್ ಅಂತ ಇಟ್ಟಿದ್ದಾರೆ ನೋಡಿ ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತಲ್ವಾ ಏನು ಆಲೋಚನೆ ಅಂತ ಅಂದರೆ ನಮ್ಮ ಆಲೋಚನೆಯ ವಿಸ್ತಾರ ಆಗಿತ್ತು ಅಂತ ಅವರು ಹೇಳ್ತಾರೆ ಹಳೆಯ ಕರ್ಮವನ್ನು ಹೊರೋದೇಕೆ ಅದನ್ನು ಒಳ್ಳೆಯ ಕರ್ಮಗಳಿಂದ ಬೇಗ ತೊಳೆದು ಬಿಟ್ಟರೆ ಒಳ್ಳೆಯದು ಅಂತ ಅವರ ಕಾಮನ್ವೆಲ್ತ್ನಲ್ಲಿ ತಾನು ಇರೋದಕ್ಕೆ ಕಾರಣವನ್ನು ಕೊಡ್ತಾರೆ ಹೀಗಾಗಿ ಒಟ್ಟಾರೆ ನೆಹರು ಅವಧಿಯನ್ನು ನಾನಿಲ್ಲಿ ಸ್ವಲ್ಪ ನಾಳೆ ವಿಸ್ತಾರ ಮಾಡಬೇಕು ಅದನ್ನು ಆದರೆ ಇವತ್ತು ನಿಮಗೆ ಒಟ್ಟಾರೆ ಹೇಳಬೇಕು ಅಂತಂದರೆ ನೆಹರು ಶುರು ಮಾಡಿದ್ದು ಶಾಂತಿಯ ಹರಿಕಾರಣ ಆಗಬೇಕು ಅಂತ ಆದರೆ ಎರಡನೇ ಹಂತದಲ್ಲಿ ಸ್ಟ್ರಾಂಗ್ ಪವರ್ಗಳು ನಮ್ಮನ್ನು ರಿಜೆಕ್ಟ್ ಮಾಡಿದ ಮೇಲೆ ನಾವು ತುಂಬ ವೀಕ್ ಆದ್ವಿ ಅಂತ ಅವರಿಗೆ ಅನ್ನಿಸ್ತು ಮೂರನೇ ಹಂತಕ್ಕೆ ನೆಹರು ಹೇಗೆ ಬಂದ್ಬಿಟ್ರು ಅಂತಂದರೆ ಅಪ್ಪ ಯಾವುದೇ ಗ್ಲೋಬಲ್ ಕಾನ್ಫ್ಲಿಕ್ಟ್ ಬರದೇ ಹೋದರೆ ಸಾಕಪ್ಪ ನನ್ನ ಮಾತು ಯಾರೂ ಕೇಳೋ ಸ್ಥಿತಿಯಲ್ಲಿಲ್ಲ ಎಲ್ಲರೂ ಕಿತ್ತಾಡ್ತಿದ್ದಾರೆ ಅಂತ ಮಿತ್ತರೇ ನೆಹರು ಪಾಲಿಸಿ ಎಷ್ಟು ವೀಕ್ ಆಯಿತು ಅಂತಂದರೆ ಚೀನಾ ನಮ್ಮ ಮೇಲೆ ದಾಳಿ ಮಾಡ್ತು ಅದಂತೂ ಹೌದೇ ಹೌದು ಅದು ನೈನ್ಟೀನ್ ಸಿಕ್ಸ್ಟಿ ಟೂನಲ್ಲಿ ನೆಹರು ಬದುಕಿದ್ದಾಗಲೇ ದಾಳಿ ಮಾಡ್ತು ನೆಹರು ತೀರಿಕೊಂಡ ನಂತರ ಯಾವ ಇಂಡೋನೇಷ್ಯಾದ ಬಂಡುಂಗ್ನಲ್ಲಿ ಕಾನ್ಫರೆನ್ಸ್ ಆಗಿತ್ತು ಆ ಕಾನ್ಫರೆನ್ಸನ್ನು ಹೋಸ್ಟ್ ಮಾಡಿದಂಥ ಅದೇ ಸುಕರ್ಣೋ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದಾಗ ನೈನ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ಭಾರತದ ವಿರುದ್ಧ ತಾನು ನೌಕಾ ಸೇನೆಯನ್ನು ತೆಗೆದುಕೊಂಡು ಬಂದುಬಿಡ್ತೀನಿ ಎನ್ನುವಷ್ಟರ ಮಟ್ಟಿಗೆ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದ್ದ ಎಲ್ಲಿ ಹೋಯಿತು ಎಲ್ಲ ಅಂದರೆ ನಮಗೆ ಶಕ್ತಿ ಇಲ್ಲದೆ ನಾವು ವೀಕ್ ಆಗಿದ್ದೀವಿ ಅಂತಾದರೆ ಜಗತ್ತೆಲ್ಲವೂ ಕೂಡ ಶಾಂತಿಯ ಮಾತಾಡೋದಿಲ್ಲ ಅಂತ ಹೀಗಾಗಿ ಅಲಿಪ್ತ ನೀತಿ ಅಂತ ಏನಿತ್ತಲ್ಲ ಅದು ಭ್ರಮಾಲೋಕದಲ್ಲಿ ನಮ್ಮನ್ನು ಕೆಡವತೆ ಹೊರತು ಅದು ನಮ್ಮನ್ನು ಅಲ್ಲಿ ತೆಗೆದುಕೊಂಡು ಆಗಲಿಲ್ಲ ಆರಂಭದ ಉದ್ದೇಶ ನೆಹರೂರವ್ರದ್ದು ಏನಿತ್ತೋ ಅದು ಭಾಳ ಆಲೋಚನೆ ತುಂಬ ಚೆನ್ನಾಗೇ ಇತ್ತು ನಾವು ಏಷ್ಯಾ ಮತ್ತು ಆಫ್ರಿಕನ್ ಕಂಟ್ರಿಗಳ ಲೀಡ್ರಾಗಬೇಕು ಅವರೆಲ್ಲರೂ ಸೇರಿಸ್ಕೊಂಡು ಒಂದು ಹೊಸ ಪೋಲನ್ನು ಸೃಷ್ಟಿ ಮಾಡಬೇಕು ಅನ್ನೋ ಪ್ರಯತ್ನ ಇತ್ತು ಆದರೆ ಅದಕ್ಕೆ ಬೇಕಾಗಿರುವಂಥ ತಯಾರಿ ಸಮರ್ಥವಾಗಿ ಇಲ್ಲದೆ ಹೋಗಿದ್ದೆ ನಾವು ವೀಕ್ ಆದ್ವಿ ಹಾಗೆ ನೋಡೋದಾದರೆ ನಿಜವಾದ ಅಲಿಪ್ತತೆ ಈಗಿದೆ ನಾವು ರಷ್ಯಾ ಜೊತೆಗೂ ಚೆನ್ನಾಗಿದ್ದೀವಿ ಅಮೇರಿಕಾ ಜೊತೆಗೂ ಚೆನ್ನಾಗಿದ್ದೀವಿ ನಮಗೆ ಯುರೋಪಿಯನ್ ಯೂನಿಯನ್ನು ತುಂಬ ಚೆನ್ನಾಗಿದೆ ನಮಗೆ ತುಂಬ ಗಲಾಟೆ ಇರೋದು ತಿಕ್ಕಾಟ ಇರೋದು ಚೀನಾ ಮತ್ತು ಪಾಕಿಸ್ತಾನ ಅನ್ನೋದು ಬಿಟ್ಟರೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಸ್ಟ್ರಾಂಗ್ ಆಗಿರುವಂಥ ರಾಷ್ಟ್ರಗಳೆಲ್ಲ ನಮ್ಮ ಜೊತೆ ಚೆನ್ನಾಗಿರುವಂಥ ಸ್ಥಿತಿಯಲ್ಲಿದೆ ಚೆನ್ನಾಗಿರೋದು ಅಂತಂದರೆ ಎಲ್ಲರೂ ನಮ್ಮನ್ನು ಕೇರ್ ಮಾಡುವಂಥದ್ದು ನಾವಿರಬೇಕು ಅಂತ ನಮ್ಮ ಪ್ರೆಸೆನ್ಸನ್ನು ಎಲ್ಲರೂ ಎಕ್ಸ್ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ ಅದು ನಿಜವಾದ ಅಲಿಪ್ತತೆ ಅಲಿಪ್ತತೆ ಅಂತಂದರೆ ಯಾರಿಗೂ ನಾವು ಬೇಡವಾಗದೇ ಇರೋದಲ್ಲ ಅಲಿಪ್ತತೆ ಅಂತಂದರೆ ಅವನಿದ್ರೆ ಮಾತ್ರ ನಾವು ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯ ಅಂತ ಭಾವಿಸಿಕೊಳ್ಳುವಂಥ ತುಡಿತ ಇರುತ್ತಲ್ಲ ಅದು ಅಲಿಪ್ತ ನೀತಿ ಅಂತ ಹಾಗೆ ನೋಡಿದರೆ ನೇಷನ್ ಫಸ್ಟ್ ಅನ್ನುವಂಥ ಈ ಚಿಂತನೆ ಇವತ್ತು ಅಲಿಪ್ತ ನೀತಿಗೆ ನಿಜವಾದ ರೀತಿಯಲ್ಲಿ ಅರ್ಥ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ